ख्यमुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुम् पूर्णप्रबोधं च सुतत्वदीपं क्रमाद्गुरूंश्च प्रणमामिमूर्ध्ना यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् ಸರ್ವೇಂದ್ರಿಯಭಿಮಾನಸ್ಥ ಮುಖ್ಯಪ್ರಾಣಸ್ಥ ವಿಷ್ಣು ಪ್ರೇರಿತಶ್ರೀಷತುಷ್ಟ್ಯರ್ಥ ಕರಿಷ್ಯೆ ಕರ್ಮಾಖಿಲ ಸ್ವಸ್ತಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಹಬ್ಬದ ನಿರ್ವಹಣೆಯ ಎಲ್ಲ ಹಿರಿಯರಿಗೂ ನೆರೆದಿರುವ ಭಗವದ್ ಭಕ್ತರಿಗೂ ಸೇರಿರುವ ಇನ್ನಿತರ ಎಲ್ಲ ಅಭಿಮಾನಿಗಳಿಗೂ ಹೃತ್ಪೂರ್ವಕವಾದ ಕೃತಜ್ಞತಾಪೂರ್ವಕವಾದ ವಂದನೆಗಳು ಕೆಲವೊಂದು ಸರ್ತಿ ನಿರೀಕ್ಷೆ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಪಟ ಕೆಟ್ಟು ಸಂಬಿಡುತ್ತೆ ಹೊಗಳಿಕೆ ಅಂದರೆ ಅದು ಶೂಲವೇ ಸರಿ ಕೃಷ್ಣ ಬೇಕು ಅಂತ ಕರೆಸಿಕೊಂಡ ಅಷ್ಟೇ ಅದರಲ್ಲಿ ನಮ್ಮ ಹಿರಿತನ ಏನಿಲ್ಲ ಇದ್ದರೂ ಅದು ಗುರುಗಳ ಅನುಗ್ರಹ ಪೇಜಾವರ ಶ್ರೀಗಳು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆಗೆ ನಮ್ಮ ಎಲ್ಲ ಕಾರ್ಯಗಳನ್ನು ಅವರ ಕಾರ್ಯ ಎಂಬಂತೆ ತೊಡಗಿಸಿಕೊಂಡವರು ಹಾಗೆಯೇ ಈಗಾಗಲೇ ತಿಳಿಸಿದ ಹಾಗೆ ಬನ್ನಂಜೆ ಗೋವಿಂದ ಆಚಾರ್ಯರು ಕೂಡ ಅವಕಾಶವನ್ನು ಜೊತೆಗಿತ್ತು ಅವರ ಕಾರ್ಯದಲ್ಲಿ ನಮ್ಮನ್ನು ಸೇರಿಸಿಕೊಂಡರು ಅನ್ನೋದು ಬಿಟ್ಟರೆ ಹಗ್ಗ ಹೂವಿನ ಜೊತೆಗೆ ಹೋದಾಗ ಅದಕ್ಕೂ ಮುಡಿಯೇರುವ ಹೆಗ್ಗಳಿಕೆ ಬಂದ ತಕ್ಷಣ ಹಗ್ಗದ ಹಿರಿಮೆ ಏನೂ ಇಲ್ಲ ಹೂ ಇತ್ತು ಹಗ್ಗಕ್ಕೆ ಬೆಲೆ ಬಂತು ಅಷ್ಟನ್ನೇ ಭಾವಿಸ್ತಾ ಆ ಎಲ್ಲ ಮಾತುಗಳನ್ನು ಗುರುಗಳ ಅಂತರ್ಯಾಮಿ ಪರಮಾತ್ಮನಲ್ಲಿ ಸಮರ್ಪಿಸ್ತಾ ಮಾಡುವುದೆಲ್ಲವೂ ಹರಿಪೂಜೆ ಮಾಡಪುದೆಲ್ಲವ ಮನದಲ್ಲಿ ಆತನ ತುಂಬಿಟ್ಟುಕೊಂಡು ಮಾಡಿದಾಗ ಅದು ಪೂಜೆಯಾಗುತ್ತೆ ಅನ್ನುವುದು ಶಾಸ್ತ್ರದ ಒಕ್ಕೊರಲಿನ ಮಾತು ಅದರಲ್ಲಿ ಸಂದೇಹವೇ ಇಲ್ಲ ನಮಗೆ ಮನುಷ್ಯ ಅಂತಾದ ಮೇಲೆ ಒಂದು ಸಹಜವಾದ ಹೆಮ್ಮೆಯ ಭಾವ ಇದೆ ಏ ನಾವು ಎಲ್ಲರಿಗಿಂತಲೂ ಮೇಲು ಅಂತ ಹೌದು ಎಲ್ಲರಿಗಿಂತ ಮೇಲು ಆಗುವ ಅರ್ಹತೆ ಇದೆ ಆದರೆ ಅದನ್ನು ಸಾಧಿಸಬೇಕಾದದ್ದಿದೆ ಅನ್ನೋದು ನಮಗೆ ನೆನಪಿದ್ದರೆ ಆವಾಗ ನಾವು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಹತ್ರ ಏನು ಅಂದರೆ ಒಂದು ಬ್ಲೂ ಪ್ರಿಂಟ್ ಇದೆ ಈ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಕಟ್ಟಡ ಅದರೊಳಗೆ ಸಿಕ್ಕಾಕೊಂಡಿದ್ದೇವೆ ಆಚೆಯಿಂದ ಹೊರಗಿನಿಂದ ಜೋರು ಮಳೆ ವೈರ್ಗಳೆಲ್ಲ ಕತ್ತರಿಸಿ ಸಿಡಿದು ಒಳಗೆ ಎಲೆಕ್ಟ್ರಿಸಿಟಿ ಹಾಳಾಗಿ ಸುಡ್ತಾ ಇದೆ ಒಳಗೆ ನೀರು ನುಗ್ಗುತ್ತಾ ಇದೆ ಎಲ್ಲರೂ ಜನ ದಿಕ್ಕು ತೋಚದಂತೆ ಓಡಾಡ್ತಾ ಇದ್ದಾರೆ ಓಡಾಡುವಾಗ ನಾವು ನಮ್ಮ ಹತ್ರ ಈ ಕಟ್ಟಡದ ಬ್ಲೂ ಪ್ರಿಂಟ್ ಇಟ್ಕೊಂಡು ನೋಡಿ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಮೆಟ್ಲಿದೆ ಹೀಗೆ ಹೊರಗೆ ಹೋದರೆ ಇಲ್ಲಿ ಮೇಲೆ ಹೋದರೆ ಆ ಕಡೆಯಿಂದ ಎಲ್ಲ ಆಗುತ್ತೆ ಅಂತ ಎಲ್ರಿಗೂ ಹೇಳ್ತಾ ಇದ್ದೀವಿ ಅವರು ಕೂಡ ನಮ್ಮ ಮಾತು ಕೇಳಿಸ್ಕೊಂಡು ಅವ್ರಿಗೆ ಎಷ್ಟು ಅರ್ಥ ಆಯಿತೋ ಅದನ್ನು ಅರ್ಧಮರ್ಧ ತಿಳ್ಕೊಂಡು ಅವರು ಇನ್ನೂ ನಾವು ಚೆನ್ನಾಗಿ ಹೇಳ್ತಿದ್ದಾರೆ ಅವ್ರು ಕೇಳಿದವರು ಅವರಿಗೂ ಹೇಳ್ತಿದ್ದಾರೆ ಆದರೆ ಯಾರೂ ಹೊರಗೆ ಹೋಗೋದು ಹೇಗೆ ಅಂತ ಮೆಟ್ಲ ಹತ್ರ ಹೋಗ್ತಿಲ್ಲ ಹೊರಗೆ ಹೋಗ್ತಿಲ್ಲ ಹಾಗೆ ನಾವು ಕೂಡ ಸಂಸಾರದಲ್ಲಿ ನಮ್ಮ ಹತ್ರ ಹೇಗೆ ಹೋಗಬೇಕು ಅನ್ನೋ ಬ್ಲೂ ಪ್ರಿಂಟ್ ಇದೆ ಭಕ್ತಿ ಮಾಡಬೇಕು ಜ್ಞಾನ ಇರಬೇಕು ವೈರಾಗ್ಯ ಸಂಪಾದಿಸಬೇಕು ಎಲ್ಲ ನಮ್ಮ ಹತ್ರ ಇದೆ ಏನು ಮಾಡಬೇಕು ಅಂತ ಗೊತ್ತಿದೆ ಆದರೆ ಒಂದು ಹತ್ತು ನಿಮಿಷ ಕೂತು ಕಣ್ಣು ಮುಚ್ಚಿ ಆ ಭಗವಂತನಲ್ಲಿ ನಮ್ಮನ್ನು ನಾವು ಒಪ್ಪಿಸಬೇಕು ಅಂದರೆ ಚಿಹಿ ಅದೆಲ್ಲ ಉಪನ್ಯಾಸದಲ್ಲಿ ಸ್ಟೇಜಲ್ಲಿ ಕೇಳಲಿಕ್ಕೆ ಮಾತ್ರ ಆಮೇಲೆ ಮನೆಗೆ ಹೋದ್ಮೇಲೆ ನಮ್ಮ ಸಮಸ್ಯೆಯನ್ನು ಆಚಾರ್ಯರು ಬಂದು ಸಮಸ್ಯೆ ಪರಿಹಾರ ಮಾಡ್ತಾರಾ ನಮ್ಮ ಸಮಸ್ಯೆ ನಮಗಿದ್ದೇ ಇರುತ್ತೆ ಅದರಿಂದಾಗಿ ಅಲ್ಲಿ ಕೇಳಿ ಬಂದರೆ ಒಂದು ಪುಣ್ಯ ಇದೆ ಶ್ರುತಂ ಹರತಿ ಪಾಪಾನಿ ಕೇಳಿ ಬಂದದಕ್ಕೊಂದು ಎಲ್ಲಿಯಾದರೂ ಮುಂದೆ ಸಮಸ್ಯೆಗಳಿದ್ದರೆ ಕೇಳಿದ್ದೇ ಒಂದು ಪುಣ್ಯದಿಂದಾಗಿ ಪಾಪ ದೂರವಾಗಲಿ ಅನ್ನೋದಕ್ಕೋಸ್ಕರ ನಮ್ಮ ಸಮಯವನ್ನು ವಿನಿಯೋಗಿಸ್ತಾ ಇರ್ತೇವೆ ಅನ್ನುವ ಹಾಗೆ ಕೆಲವೊಮ್ಮೆ ನಾವು ನಮಗೆ ನಾವು ಮೋಸ ಮಾಡಿಕೊಳ್ತೇವೆ ಆಶ್ಚರ್ಯ ಅನ್ನಿಸುವುದು ಎಷ್ಟೋ ಸಲ ದಾಸರ ಬದುಕು ಹೆಂಡತಿ ಮಕ್ಕಳು ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಎಂಥ ಸಂಪತ್ತಿನ ಮನುಷ್ಯ ಒಂದು ಮನೆಯಲ್ಲಿ ಆ ನಡೆದ ಘಟನೆಯಿಂದಾಗಿ ಇಡೀ ಎಲ್ಲವನ್ನೂ ತೊರೆದು ಅವರಿಗೆ ಮುತ್ತು ರತ್ನಗಳೆಲ್ಲ ಕಲ್ಲಿನ ಹಾಗೆ ಕಾಣ್ಲಿಕ್ಕೆ ಶುರುವಾದವು ಕಲ್ಲುಗಳಲ್ಲೆಲ್ಲ ಮುತ್ತು ರತ್ನಗಳಂತ ಭಗವಂತನ ರೂಪಗಳು ಕಾಣ್ಲಿಕ್ಕೆ ಕಾಣ್ಲಿಕ್ಕೆ ಶುರುವಾದವು ಬದುಕೆ ಪೂರ್ತಿ ಬದಲಾಗಿ ಹೋಯಿತು ಅಂದರೆ ನಮಗೆ ಈಗ ಅಕಸ್ಮಾತು ಹಾಗೊಂದು ಎಲ್ಲ ಬಿಟ್ಟು ಹೊರಗೆ ಬರಬೇಕು ಅಂತ ಅನಿಸಿದ್ರು ಅಲ್ಲಿ ಮನೆಯಿಂದ ಬಿಟ್ಟು ಹೊರಗೆ ದಾರಿ ತನಕ ಬರುವಾಗ ನಾನು ವಾಟ್ಸಪ್ಪಿಗೆ ಆಗೊಂದು ಅರ್ಧ ಉತ್ತರ ಕೊಟ್ಟಿದ್ದೆ ಈಗ ವಾಪಸ್ಸು ಉತ್ತರ ಕೊಡದಿದ್ದರೆ ಅವ್ರು ಏನು ಅನ್ಕೋತಾರೋ ಏನು ನಾನೊಂದು ಮೇಲ್ ಮಾಡಿದ್ದೆ ಅದಕ್ಕೆ ಸರಿ ಉತ್ತರ ಬರದೇ ಇದ್ದರೆ ಕತೆ ಏನು ಆಧಾರ್ ಕಾರ್ಡ್ ಇದೆ ಅದನ್ನು ನಾನು ತೊಗೊಂಡೋದೇ ಹೋಗದೇ ಇದ್ದರೆ ಉಳಿದ ಕಡೆ ನನ್ನನ್ನು ಪ್ರಶ್ನೆ ಕೇಳಿದರೆ ನನ್ನನ್ನು ನಾನು ಪರಿಚಯಿಸಿಕೊಳ್ಳುವುದು ಹೇಗೆ ಅಂತ ನೂರು ಪ್ರಶ್ನೆ ಬಂದು ಮತ್ತು ವಾಪಸ್ ಮನೆಗೆ ಬಂದುಬಿಡ್ತೇವೆ ಮನಸ್ಸಿನಿಂದ ಹೋಗಿರ್ತೇವೆ ಮತ್ತು ವಾಪಸ್ಸು ಅದರ ಅರ್ಥ ಬಿಟ್ಟು ಹೋಗಬೇಕು ಅನ್ನೋದನ್ನು ಹೇಳಿದ್ದಲ್ಲ ಇರಬೇಕು ಇದ್ದು ಜಯಿಸಬೇಕು ಈಸಬೇಕು ಇದ್ದು ಜಯಿಸಬೇಕು ಅಂತ ಇಷ್ಟು ಹೊತ್ತು ನಾವಿಲ್ಲಿ ಕೂತಿದ್ದೇವೆ ಅಂದರೆ ಒಂದು ಜ್ಞಾನಯಜ್ಞದಲ್ಲಿ ಕೂತಿದ್ದೇವೆ ಈ ಹೊತ್ತಿನ ಯಾವ ಕ್ಷಣವೂ ಕೂಡ ನಮಗೆ ಬೇರೆ ಯೋಚನೆ ಬಾರದಂತೆ ನಮಗೆ ಕೂತ್ಕೊಳ್ಳಿಕ್ಕೆ ಬಂತು ಅಂದರೆ ಭಗವಂತ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಇಟ್ಟಿದ್ದಾನೆ ಅಂತ ನಿಮಗೆ ಏನೇನು ಹೇಳಿ ನೆನಪಿಸೋದಿಲ್ಲ ಇಲ್ಲಿ ಇರಿ ಅಷ್ಟೇ ಸಾಕು ಕೃಷ್ಣ ಒಂದು ಮಾತು ಹೇಳಿದ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ವಿಲಪನ್ ವಿಸೃಜನ್ ಗೃಹ್ನನ್ ಉನ್ಮಿಷನ್ ನಿಮಿಷನ್ ತನ್ನ ಎಲ್ಲ ಕ್ರಿಯೆಗಳಲ್ಲೂ ಕೂಡ ಭಗವಂತನ ನೆನಪು ಜೊತೆಯಾಯಿತು ಅಂತಂದರೆ ನಾವು ನೋಡುವುದು ಒಂದು ನೋಟದ ಆರತಿ ಆಗುತ್ತೆ ನಾವು ಕೇಳುವುದು ಕೂಡ ಭಗವಂತನ ಗುಣಗಳನ್ನು ನೆನೆಯುವುದಕ್ಕೆ ಬಿದ್ದ ಯಜ್ಞ ಆಗುತ್ತೆ ನಾವು ಮುಟ್ಟಿದ ವಸ್ತುಗಳಲ್ಲಿರುವ ಭಾವವನ್ನು ಅಂತರಂಗೆ ತೆಗೆದುಕೊಂಡು ಅದನ್ನು ಭಗವಂತನ ಪೂಜೆಯಾಗಿಸಿದಾಗ ಅದೊಂದು ಸ್ಪರ್ಶ ಆಗುತ್ತೆ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಕೆಲವರು ನಿಯತವಾದ ಆಹಾರವನ್ನು ಸ್ವೀಕರಿಸಿ ಸಮಯ ತಪ್ಪದೆ ಆರೋಗ್ಯಕ್ಕೊಂದು ವ್ಯವಸ್ಥೆ ಇದೆ ಏನು ಅಂದರೆ ಅರ್ಧ ಹೊಟ್ಟೆ ಆಹಾರ ಅರ್ಧದ ಅರ್ಧದ ಭಾಗ ನೀರು ಇನ್ನೊಂದಿಷ್ಟು ಭಾಗ ಗಾಳಿ ಮೂಗಿನ ತನಕ ತಿಂದು ಕೆಮ್ಮಿದರೆ ಎರಡು ಕಾಳು ಉದ್ರು ಅಷ್ಟು ತಿನ್ನಬಾರ್ದು ಅಂತ ಇದು ನಮ್ಮ ಆರೋಗ್ಯಕ್ಕೆ ಹೇಳಿದ್ದು ಅವರು ಹೇಳ್ತಾರೆ ಇದೇ ಒಂದು ಯಜ್ಞ ಅಂತ ಇದೇ ಒಂದು ಭಗವಂತನಿಗೆ ಪೂಜೆಯಾಗುತ್ತೆ ಅಂತ ಯಾಕೆಂದರೆ ಅದು ವೈಶ್ವಾನರ ಯಜ್ಞ ಅಹಂ ವೈಶ್ವಾನರೋ ಭೂತ್ ಪ್ರಾಣಿನಾಂ ದೇಹಮಾಶ್ರಿತಃ ದೇಹಮಾಶ್ರಿತ ಪ್ರಾಣಾಪಾನ ಸಮಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ನಾಲ್ಕು ಬಗೆಯ ಅನ್ನವನ್ನು ಭಕ್ಷ್ಯ ಭೋಜ್ಯ ಪೇಯ ಚೋಶ್ಯಗಳ ಕೆಲವು ಸುರಿದು ತಿನ್ನುವುದು ಕೆಲವು ಕುಡಿಯುವಂಥದ್ದು ಕೆಲವು ಜಗದು ತಿನ್ನೋದು ಕೆಲವು ನೆಂಚಿಕೊಳ್ಳುವಂಥದ್ದು ಇಷ್ಟೂ ಪದಾರ್ಥಗಳನ್ನು ಹೊಟ್ಟೆಗೆ ಹೋದ ಮೇಲೆ ಕಂಪಾರ್ಟ್ಮೆಂಟ್ ಇಲ್ಲ ಒಳಗೆ ಎಲೆಯಲ್ಲಿ ಒಂದಕ್ಕೊಂತಾಗಿದರೆ ಬಡಿಸೋರ ಮೇಲೆ ನಾವು ಉರಿಬಿದ್ದು ಏನು ಅವನು ಯಾಕಾದರೂ ಬಡಿಸ್ಲಿಕ್ಕೆ ಬಂದು ಅಂತ ಹೆದರು ಬಿಡಬೇಕು ಆದರೆ ಹೊಟ್ಟೆಗೆ ಹೋದ್ಮೇಲೆ ಏನಾಯಿತು ಅಂತ ಇಲ್ಲಿ ತನಕ ನಮಗೆ ಎಷ್ಟು ವರ್ಷ ಬದುಕುತ್ತೇವೋ ಅಷ್ಟು ವರ್ಷ ಒಳಗೆ ನಡೆಯುವ ಕ್ರಿಯೆಗಳ ಬಗ್ಗೆ ನಮಗೆ ಎಚ್ಚರ ಇಲ್ಲ ಅನ್ನಮಶಿತಂ ತ್ರೇಧಾಭವತಿ ಅಂತ ಉಪನಿಷತ್ತು ಹೇಳುತ್ತೆ ತಿಂದ ಅನ್ನ ಮೂರಾಗುತ್ತೆ ಅಂತ ಮೂರಾಯಿತು ಒಂದು ಸೂಕ್ಷ್ಮವಾದ ಅನ್ನಂ ತ್ರೇಧಾಭವತಿ ಅಂದಾಗ ಪ್ರಾಣಃ ವಾಕ್ ಮನಃ ಒಂದು ದೇಹದ ಇಂದ್ರಿಯಗಳಾದವು ಚೇಷ್ಟೆಗೆ ಶಕ್ತಿಯಾಯಿತದು ಎರಡನೇದು ಸೂಕ್ಷ್ಮವಾದ ಮನಸ್ಸಾಯಿತು ಇನ್ನೂ ಸ್ಥೂಲವಾಗಿ ಬೇಡವಾದ ಮಲಮೂತ್ರವಾಗಿ ದೇಹದಿಂದ ಹೊರಕ್ಕೆ ಜಾರಿತು ಈ ರಕ್ತ ಮಾಂಸ ಮೂಳೆ ಮೇಧಸ್ಸು ಹೀಗೆ ಈ ಅನ್ನವನ್ನು ವಿಭಾಗಿಸಿ ಜೋಡಿಸಿದವನು ಯಾರು ನಾವಂತೂ ಅಲ್ಲ ನಮ್ಮ ಕಂಟ್ರೋಲಲ್ಲಿ ಏನೂ ಇಲ್ಲ ತಿಂದ ಮೇಲೆ ಆಯಿತು ಅಂತ ಅನ್ಬೋದು ಅಷ್ಟೇ ಬಿಟ್ಟರೆ ಅಥವಾ ತಿಂದದ್ದು ಹೆಚ್ಚಾಗಿ ಹೊಟ್ಟೆ ಹಾಕೋ ಗುಡುಗುಡು ಇದೆ ಅಂತ ಡಾಕ್ಟರ್ ಹತ್ರ ಓಡೋದು ಬಿಟ್ಟರೆ ಬೇರೆ ನಮ್ಮ ಒಳಗಿನ ಪರಿಸ್ಥಿತಿ ಏನೂ ಗೊತ್ತಿಲ್ಲ ಒಮ್ಮೆ ನಮಗೆ ಎಲ್ಲ ಪೂಜೆ ಆಗಬೇಕು ಅಂತ ಯಾಕೆ ಹೇಳಿದ್ದು ಪೂಜೆ ಅಂತ ಯಾಕೆ ಮಾಡಬೇಕು ನಮ್ಮದು ಇವತ್ತು ಪ್ರಶ್ನೆ ಈಗ ಇಲ್ಲಿ ಹೆಡ್ಲೈನಲ್ಲೇ ಕೊಟ್ಟುಬಿಟ್ಟಿದ್ದಾರೆ ಮಾಡಿದ್ದೆಲ್ಲವೂ ಹರಿಪೂಜೆ ನಮ್ಮ ಮೊದಲು ಪ್ರಶ್ನೆ ಇದೆ ಅದಕ್ಕಿಂತ ಪೂಜೆ ಯಾಕೆ ಮಾಡಬೇಕು ಒಳ್ಳೆ ವಿದ್ಯಾಭ್ಯಾಸ ಆಯಿತು ಒಳ್ಳೆ ಕಡೆ ಕೆಲಸ ಆಯಿತು ಸಂಬಳವೂ ಚೆನ್ನಾಗಿ ಬರ್ತಿದೆ ಹೆಂಡತಿಯೋ ಗಂಡನೂ ಚೆನ್ನಾಗಿದ್ದಾರೆ ಮನೆ ಮಕ್ಕಳಿದ್ದಾವೆ ಒಳ್ಳೆ ಮನೆ ಕಟ್ಟಿದ್ದೇನೆ ಎಲ್ಲ ಆರಾಮಾಗಿದ್ದೇವೆ ಇಷ್ಟೆಲ್ಲ ಇದೆ ಅಂತ ಅಂದಮೇಲೆ ಯಾಕೆ ದೇವರನ್ನ ನೆನಪಿಸ್ಕೊಳ್ಬೇಕು ಇಲ್ಲದೆಯೂ ಎಷ್ಟೋ ಜನ ಆನಂದವಾಗಿ ಬದುಕ್ತಾ ಇಲ್ವಾ ಜಗತ್ತಿನಲ್ಲಿ ಅಂತ ಇವತ್ತಿನ ಜನಮಾನಸದ ಪ್ರಶ್ನೆ ಹೌದು ಆದರೆ ಯಾವುದೇ ಒಂದು ಕ್ರಿಯೆ ಮಾಡಿದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ಬರುವಾಗ ನಾವು ಅದರಲ್ಲಿ ಎಷ್ಟು ತೊಡಗಿದ್ದೇವೆ ಅನ್ನುವುದು ಮುಖ್ಯ ಆಗುತ್ತೆ ನಾವು ಅಂದ್ಕೊಂಡಿದ್ದೇವೆ ಎಲ್ಲವೂ ಕೂಡ ನಮಗೆ ಬೇಕಾದಂತೆ ಆಗಿದೆ ಅಂತ ಅದೇ ಮತ್ತೆ ಸಮಸ್ಯೆ ಉಂಟಾದಾಗ ಆಗ ಇವ ನಿಧಾನಕ್ಕೆ ಪ್ರಶ್ನೆಗಳು ಬರ್ತವೆ ಯಾಕೆ ನಾನು ಆಮೇಲೆ ಸ್ವಲ್ಪ ಪ್ರಶ್ನೆ ಇರುತ್ತೆ ನಾನು ಏನೂ ತಪ್ಪು ಮಾಡಿಲ್ಲ ಆದರೂ ನನಗೆ ಇಂಥ ಸಮಸ್ಯೆ ಯಾಕೆ ಬಂತು ತಪ್ಪು ಮಾಡಿದ ಮೇಲೂ ನಮಗೆ ಅದರಲ್ಲಿ ಒಂದು ಸಮರ್ಥನೆಯ ಭಾವ ಇರುತ್ತೆ ಅದರಿಂದಾಗಿ ನಾವು ತಪ್ಪು ಮಾಡಿಲ್ಲ ಅಂತಲೇ ನಮ್ಮ ಬಗ್ಗೆ ಜಡ್ಜ್ಮೆಂಟ್ ಕೊಡ್ತೇವೆ ನಾವು ಬೇರೆಯವರ ಬಗ್ಗೆ ಮಾತ್ರ ಅದೇ ವಿಷಯದಲ್ಲಿ ಅದೇ ಪ್ರಕರಣ ನಡೆದರೆ ಅವರು ತಪ್ಪಿತಸ್ಥರು ನಾನು ಮಾತ್ರ ಆ ತಪ್ಪನ್ನು ನನ್ನ ಹತ್ರ ಎಕ್ಸ್ಕ್ಯೂಸಸ್ ಬೇಕಾದಷ್ಟು ಇರುತ್ತೆ ನಾನು ಅದನ್ನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಮರ್ಥನೆಯ ಮಾತುಗಳಿರ್ತವೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಈ ಎಲ್ಲ ದೂರದ ಆಲೋಚನೆಗಳನ್ನು ಬಿಟ್ಟು ಆಯಿತು ಮೇಲ್ನೋಟಕ್ಕೆ ಹೇಳಲಿಕ್ಕೆ ನಮ್ಮ ಹತ್ರ ಕೆಲಸ ಇದೆ ಯಾರು ಎಲ್ಲ ಇದೆ ಆದರೆ ನಿತ್ಯದಲ್ಲಿ ಇಪ್ಪತ್ನಾಲ್ಕುಂಟು ಉಸಿರಾಟೆ ಇದೆ ನಾವು ಏನು ಕಂಟ್ರೋಲ್ ಮಾಡ್ತಿಲ್ಲ ತಿಂದ ಅನ್ನ ಅಷ್ಟು ದಿನವೂ ಜೀರ್ಣ ಆಗ್ತಾಯಿದೆ ರಕ್ತ ಪರಿಚಲನೆ ಆಗ್ತಾ ಇದೆ ದೇಹದ ಮಾಂಸ ಕಾಲಕಾಲಕ್ಕೆ ಸರಿಯಾಗಿ ಸೇರಿಕೊಳ್ತಾ ಇದೆ ಇದೆಲ್ಲ ಯಾರಿಂದ ಇದೆ ಯಾರೋ ನಮ್ಮ ಮನೆಯ ಮುಂದೆ ನಮ್ಮದೇ ಒಂದು ಬಿದ್ದ ಪೆನ್ನನ್ನು ಯಾರೋ ಎತ್ತಿಕೊಟ್ಟ ಅಂದ ತಕ್ಷಣ ನಾವು ಅವನ ಹತ್ರ ಪರವಾಗಿಲ್ಲ ಥ್ಯಾಂಕ್ಸ್ ಅಂತ ಒಂದು ಅವನಿಗೆ ಸಮಾಧಾನದಿಂದ ಕೃತಜ್ಞತೆ ಹೇಳುವಷ್ಟು ಮನಸ್ಥಿತಿ ಇದ್ದರೆ ಇಡೀ ಜೀವನದುದ್ದಕ್ಕೂ ನಮ್ಮ ಜೊತೆಗೆ ಅವಿಜ್ಞಾತನಾಮ ಸಖ ಹೇಳದ ಹೆಸರು ಹೇಳಿಕೊಳ್ಳದ ಗೆಳೆಯನಾಗಿ ಸಹಾಯ ಮಾಡ್ತಾ ಇದ್ದ ಭಗವಂತನಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದರೂ ಕಮ್ಮಿನೇ ಅಲ್ವಾ ಅದನ್ನೇ ಅವರು ಪೂಜೆ ಅಂದರು ನಮಗೆ ಪೂಜೆ ಅಂದರೆ ನೆನಪಾಗೋದು ಘಂಟಾಮಣಿ ಇರಬೇಕು ಒಂದು ದೊಡ್ಡ ಪೀಠ ಇರಬೇಕು ಒಂದು ಹತ್ತಾರು ಬತ್ತಿ ಆರತಿ ಇರಬೇಕು ದೊಡ್ಡ ಕೌಳಿ ಕಡಾಯಿಗಳಲ್ಲಿ ನೈವೇದ್ಯದ ಪಾತ್ರೆ ಇರಬೇಕು ಎಲ್ಲದಕ್ಕಿಂತ ಹೆಚ್ಚು ಸ್ವಲ್ಪ ಜೋರ್ ಗಲಾಟೆ ಇರಬೇಕು ಅದಿದ್ದರೆ ಪೂಜೆ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಅವರು ಹೇಳಿದ್ದು ಪೂಜೆ ಅಂದರೆ ಅಷ್ಟನ್ನಲ್ಲ ಅದು ಒಂದು ಪೂಜೆಯ ಅಂಗ ಸತ್ಯ ಹೇಳಬೇಕು ಅಂದರೆ ಬದುಕಿನ ಉಳಿದ ಎಲ್ಲವನ್ನೂ ಪೂಜೆಯಾಗಿಸುವುದು ಹೇಗೆ ಅನ್ನುವುದಕ್ಕೆ ಒಂದು ನಿತ್ಯದ ಸಾಂಕೇತಿಕ ಕ್ರಮ ಅದು ಅಲ್ಲಿ ನಿಜವಾಗಿ ದೇವರ ಎಚ್ಚರ ಇದ್ದುಕೊಂಡವನು ಅನುಷ್ಠಾನ ಮಾಡುವವನು ಪೂಜೆ ಸಲ್ಲಿಸ್ತಾನೆ ಆದರೆ ಅದು ಇನ್ನೂ ಹೆಚ್ಚು ಕಾರ್ಯರೂಪಕ್ಕೆ ಬರುವುದು ನಮ್ಮ ನಿತ್ಯದ ಜೀವನದಲ್ಲಿ ಅದೇ ಭಾವನೆಯನ್ನು ನಾವು ಮುಂದುವರೆಸ್ತಾ ಇದ್ದೇವೆ ಅಂದರೆ ಮಾತ್ರ ನಾವು ಈಗ ಪೀಠದಲ್ಲಿ ಮಾಡಿದ ಪೂಜೆಗೆ ಸಾರ್ಥಕ್ಯ ದೇವರನ್ನು ಪೆಟ್ಟಿಗೆಯಲ್ಲಿ ಹಾಕಿದ ಮೇಲೆ ಸುದ್ದಿಯೇ ಇಲ್ಲ ಆಮೇಲೆ ನಾವೇ ಆ ಪೂಜೆ ವ್ಯರ್ಥ ಪೆಟ್ಟಿಗೆಯಲ್ಲಿ ಮುಚ್ಚಿಡ್ಲಿಕ್ಕೆ ಸಿಗೋನಲ್ಲ ದೇವರು ಹಾಗೆ ಅಂದು ವೇಳೆ ನಂಬಿದ್ದಿದ್ರೆ ನಾವು ಕೆಲವೊಮ್ಮೆ ಹೇಳ್ತುಂಟ್ ಹೇಳೋದುಂಟು ದೇವರಿಗೇ ಪ್ರೀತಿ ಅಂತ ಅಂಥ ಪೂಜೆ ಆಗುತ್ತಷ್ಟೆ ನಮ್ಮ ನಿತ್ಯದ ಎಲ್ಲ ಚಟುವಟಿಕೆಯೂ ಪೂಜೆಯಾಗಬೇಕು ಅಂತ ಅದನ್ನು ಪುರಂದರದಾಸರು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಾವು ಬಲ ಇಲ್ಲ ಅಂತ ಈಗ ಅಂದ್ಕೊಳ್ಳೋಣ ವಸ್ತುತಃ ನಮಗೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಎಷ್ಟೋ ವಿಷಯದಲ್ಲಿ ಇಲ್ಲಿ ಹೇಳಿದ್ದಕ್ಕಿಂತ ಹೆಚ್ಚು ಬಲ ಇದೆ ಆದರೂ ಅವರ ಕಾಳಜಿ ಎಷ್ಟು ಅಂದರೆ ಅಥವಾ ನಮಗಂತಹ ಒಂದು ದುಸ್ಥಿತಿ ಬಂದಾಗಲೂ ನಾವು ಕೈ ಚೆಲ್ಲಬೇಕಾಗಿಲ್ಲ ಭಗವಂತನ ಎಚ್ಚರವನ್ನು ಕಳ್ಕೊಳ್ಬೇಕಾಗಿಲ್ಲ ಪೂಜೆ ಇಲ್ಲದೆ ಬದುಕುವ ಪ್ರಸಂಗವೇ ಮನುಷ್ಯನಿಗೆ ಬರುವುದಿಲ್ಲ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ತುಂಬ ಕೆಳಮಟ್ಟಕ್ಕೆ ಇಳಿದು ನಮ್ಮನ್ನು ಎಚ್ಚರಿಸ್ತಾರೆ ಇಂಥ ಸ್ಥಿತಿ ಬಂದರೂ ನೀವು ಪೂಜೆ ಬಿಡಬೇಕಾದ ಪ್ರಸಂಗ ಇಲ್ಲ ಅಂತ ಇರುಳು ಹಚ್ಚುವ ದೀಪ ಹರಿಗೆ ನೀರಾಜನವು ಹೋಯಿತು ಈಗ ದೀಪ ಹಚ್ಚುವುದು ಗುಡ್ ಬುಡ್ಡಿ ತಿ ಹಣತೆ ಎಲ್ಲ ಹೊರಟೋಗಿದೆ ಬಿಡಿ ನಮ್ಮ ಹತ್ರ ಎಲ್ಲ ಇನ್ವರ್ಟರ್ಗಳಿವೆ ಕತ್ತಲೆಯ ಅನುಭವವೇ ಇಲ್ಲ ನಮಗೆ ಕತ್ತಲೆಯ ಅನುಭವ ಇದ್ದವನಿಗೊಂದು ಅನುಭವ ಇದೆ ಅದು ಬೇರೆಯೇ ನಾವು ತುಂಬ ಸೊಫೆಸ್ಟಿಕೇಟೆಡ್ ಆದ ಪ್ರತಿಷ್ಠಿತ ಸಮಾಜದಲ್ಲಿ ಬದುಕ್ತಾ ಇರಬೇಕಾದ್ರೆ ಮನೇಲಿ ಇನ್ವರ್ಟರ್ ಇಲ್ವಾ ಅಥವಾ ಒಂದು ಬೇರೆ ಲೈಟ್ ಇಲ್ವಾ ಅಂತ ಅದೇನೋ ಒಂದು ದೊಡ್ಡ ಅಪರಾಧ ಅನ್ನುವ ಹಾಗೆ ನಾವು ನೋಡ್ತೇವೆ ವಸ್ತುತಃ ಕತ್ತಲೆ ಮನುಷ್ಯನಿಗೆ ಅಷ್ಟೇ ಅಗತ್ಯ ಬೆಳಕಲ್ಲಿ ಎಷ್ಟು ಹೊತ್ತು ಇರ್ತೇವೋ ಅಂದರೆ ಹಗಲಿಗೆ ಕತ್ತಲೆ ಮಾಡ್ಕೊಂಡು ಕೂಡುದಲ್ಲ ಕತ್ತಲೆಯ ಹೊತ್ತು ಕತ್ತಲನ್ನು ಅನುಭವಿಸಬೇಕು ಬೆಳಕಿನ ಹೊತ್ತಲ್ಲಿ ಬೆಳಕನ್ನು ಅನುಭವಿಸಬೇಕು ತಪಂತನ್ನ ನಿಂದ್ಯಾತ್ ತದ್ವ್ರತಂ ಉಪನಿಷತ್ತು ನಮಗೆ ಕೊಡುವ ಎಚ್ಚರ ಎಷ್ಟೇ ನಮ್ಮದು ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಹೊರಗೆ ಬೇಕಾದಷ್ಟು ಬೆಳಕಿರುತ್ತೆ ನಾವು ಕಿಟಕಿ ಬಾಗಿಲನ್ನು ಹಾಕಿ ಒಳಗೆ ಲೈಟ್ ಹಾಕ್ಕೊಂಡು ಕೂತಿರ್ತೇವೆ ನಮಗೆ ಸಮಸ್ಯೆ ಏನು ಅಂದರೆ ಕಿಟಕಿ ಓಪನ್ ಮಾಡಿಟ್ರೆ ನಾವು ಹೊರಗಿನ ಬಿಸಿಯನ್ನು ತಾಳಲಿಕ್ಕಾಗುದಿಲ್ಲ ಅಂತ ಒಳಗೊಂದು ಎ ಸಿ ಹಾಕ್ಕೊಂಡಿರ್ತೋ ಅದು ಹೊರಗೆ ಹೋಗುತ್ತೆ ನನಗೆ ಒಂದೊಂದು ಸರ್ತಿ ಅನಿಸುದುಂಟು ನಾವು ಹಿಂದೆ ಈ ಹಿರಣ್ಯಕಶಿಪು ರಾವಣ ಇವರೆಲ್ಲ ಕತೆ ಕೇಳುವಾಗ ಆ ರಾವಣ ತನ್ನ ಮನೆಯ ಒಲೆಯನ್ನು ಉರಿಸಬೇಕು ಅಂತ ಅಗ್ನಿಗೆ ಆರ್ಡರ್ ಮಾಡ್ತಾನೆ ವರುಣ ನಾನು ಹೇಳಿದಲ್ಲಿ ಮಳೆ ಬರಬೇಕು ಅಂತಾನೆ ಸೂರ್ಯ ನಾನು ಹೇಳಿದಳ್ ಬೆಳಕು ಚೆಲ್ಲಬೇಕು ಅಂತಾನೆ ಗಾಳಿ ನಾನು ಹೋದಲ್ಲಿ ಬೀಸಬೇಕು ಅಂತಾನೆ ನಾವು ಒಂದು ಸ್ವಲ್ಪ ಎಲ್ಲ ಅವನ ಪರಿವಾರದವರೇ ಅನ್ನುವ ಹಾಗೆ ನಮಗೆ ಬೇಕಾದಂತೆ ನಾವು ನಮ್ಮ ಮನೆಯ ಕೋಣೆಯನ್ನು ಎ ಸಿ ಮಾಡಿಕೊಂಡು ನಮಗೆ ಬೇಕ ಅದು ಏರ್ ಕೂಲರೋ ಏರ್ ಕಂಡೀಷನರೋ ಗೊತ್ತಿಲ್ಲ ಒಟ್ಟಂತೂ ಇದ್ ಹೊರಗೆ ಇದ್ದ ಪರಿಸ್ಥಿತಿಯನ್ನು ಮೀರಿ ನಮಗೆ ಬೇಕಾದ ಹಾಗೆ ಪರಿಸರವನ್ನು ಅದು ಎಷ್ಟು ಹಾಳು ಅಂತ ಆಮೇಲೆ ಎಷ್ಟೋ ಸಂಶೋಧನೆಗಳು ಹೇಳಿದಾಗಲೂ ನಾವು ಅದಕ್ಕೆ ಇರಲಿಲ್ಲ ಅವರು ಹೇಳೋರು ಹೇಳ್ತಾ ಇರ್ತಾರೆ ನಮಗೆ ಬೇಕಾದಷ್ಟು ಅನುಕೂಲತೆ ಮಾಡ್ಕೊಳ್ಳಿಕ್ಕೋಸ್ಕರನೇ ದುಡ್ದದ್ದು ದುಡ್ದ ಸಂಪತ್ತನ್ನು ಹಾಗೆ ವಿನಿಯೋಗಿಸಬೇಕು ಅಂತ ನಮ್ಮ ಹತ್ರ ಸಮರ್ಥನೆ ಇರುತ್ತೆ ಆದರೆ ಪ್ರಕೃತಿಗೆ ವಿರುದ್ಧವಾದ ಯಾವುದೇ ಕೆಲಸವೂ ಕೂಡ ಪ್ರಾಕೃತಿಕ ಹಾನಿಯಾಗದ ವ್ಯವಸ್ಥೆಯನ್ನು ಪ್ರಾಚೀನರು ಕಂಡಿದ್ರು ನಾನು ಇಲ್ಲ ಅಂತ ಹೇಳಲ್ಲ ಈಗ ಎಷ್ಟೋ ಕಡೆಗಳಲ್ಲಿ ಬೇಸಿಗೆ ಅರಮನೆಗಳು ಅಂತ ಇರ್ತವೆ ಆ ಅರಮನೆಗಳಲ್ಲಿ ಎಷ್ಟು ತಣ್ಣಗಿರುತ್ತೆ ಅಂತಂದರೆ ಅದು ಸಹಜ ಪ್ರಕೃತಿಗೆ ಏನೂ ಹಾನಿಯಾಗದ ಪ್ರಾಕೃತಿಕ ವಸ್ತುಗಳನ್ನೇ ಬಳಸಿಕೊಂಡು ಮಾಡುವಂಥದ್ದು ಇದು ನಾವು ಯಂತ್ರದ ಮೂಲಕ ಅನೇಕ ಪದಾರ್ಥಗಳನ್ನು ಬಳಸಿ ಆ ಪರಿಸರದಲ್ಲಿ ಇದ್ದವನಿಗೆ ಕೊನೆಗೆ ಹೃದಯದ ವೇದನೆ ಸನ್ ಹಾಳಾಗುವಷ್ಟು ಹೃದಯಕ್ಕೆ ತೂತು ಬೀಳುವಷ್ಟು ನಾವು ಅದನ್ನು ಬಳಸಿ ಆಮೇಲೆ ಹೇಳೋದುಂಟು ಅವರು ಹೇಳ್ತಾ ಇರ್ತಾರೆ ಇದು ಒಂದು ತಮಾಷೆಯ ಮಾತಿದೆ ಬೆಟ್ಟಕ್ಕೊಬ್ಬ ಹೋಗ್ತಿದ್ದಂತೆ ಮೇಲೆ ಮೇಲಕ್ಕೆ ಹೋಗ್ತಾ ಇದ್ದವ ಹೇಳಿದ್ನಂತೆ ಮೇಲಕ್ಕೆ ಹೋಗ್ತಾ ಇದ್ದವ ಮೇಲೆ ಇಳಿದು ಬರುವವನನ್ನ ಕಣ್ಣಂತೆ ಹೇಗಿದೆ ಅಂತ ಕೇಳಿದ್ನಂತೆ ಅಯ್ಯೋ ಹೋಗಬೇಡ್ರಿ ಸಿಕ್ಕಾಪಟ್ಟು ಬಿಸಿಲು ಏನೂ ಇಲ್ಲ ನೆರಳಿಲ್ಲ ವೇಸ್ಟ್ ಹೋಗಿ ಏನು ಉಪಯೋಗ ಇಲ್ಲ ಅಂತ ಇವನು ಅವನು ಮಾತ್ರ ನೋಡಿ ಬಂದ ಸಂತೋಷವನ್ನು ನನಗೆ ಸಿಗಬಾರ್ದು ಅಂತ ಹೀಗೆ ಹೇಳ್ತಾ ಇದ್ದಾನೆ ಹೋಗ್ರಿ ನೀವೇನು ಬೇಕಾದರೂ ಮಾಡಿ ನಾನು ಹೋಗೇ ಬರೋನು ಅಂತ ಹತ್ತದ ಅವನ ಮೇಲೆ ಹೋದ ಮೇಲೆ ಗೊತ್ತಾಯಿತು ಅವನು ಹೇಳಿದ್ದೆ ಸತ್ಯ ಅಲ್ಲಿ ಮರ ಇಲ್ಲ ನೆರಳಿಲ್ಲ ಬಿಸಿಲು ಅಂದರೆ ಪರಮ ಬಿಸಿಲು ಅವನಿಗೆ ಬೇಜಾರಾಯಿತು ವಾಪಸ್ಸು ಅವನು ಇಳಿದು ಇದ್ದ ಬರುವಾಗ ಇನ್ಯಾರೋ ಮೇಲೆ ಇದ್ದರು ಅವ್ರು ಹೇಳ ಅವರು ಹೋಗ್ತಾ ಇರಬೇಕಾದ್ರೆ ಇವನೇ ಬಹಳ ಮುತುವರ್ಜಿ ವಹಿಸಿ ಹೇಳ್ತಾನೆ ಮೇಲೆ ಏನು ಇಲ್ಲ ರೀ ಹೋಗ್ಬೇಡಿ ಸುಮ್ಮನೆ ಸಮಯ ವ್ಯರ್ಥ ಅಷ್ಟೇ ಇದು ಕಂಟಿನ್ಯೂ ನಿರಂತರ ಮೇಲೆ ಹೋದವನು ವಾಪಸ್ ಬರುವಾಗ ಎಲ್ರಿಗೂ ಹೇಳ್ತಿರ್ತಾನೆ ಆದರೆ ಯಾರೂ ಅದನ್ನು ನಂಬುದಿಲ್ಲ ಮತ್ತೆ ಮೇಲೆ ಹೋಗಿಯೇ ಬರಬೇಕು ಯಾರೇ ಅವನಿಗೊಂದು ಕಷ್ಟ ಆಗಿರುತ್ತೆ ಅವ್ನು ಹೇಳ್ತಾನೆ ಇಂಥದ್ದನ್ನು ಬಳಸಬೇಡಿ ಇದು ಒಳ್ಳೆಯದಲ್ಲ ಇದು ಅನುಕೂಲಕರ ಅಲ್ಲ ಅವ್ನು ಹೇಳ್ತಾನೆ ಅವನಿಗೆ ಅನುಭವಿಸಿ ಬೇಕಾದಷ್ಟು ಸಂತೋಷ ಆಗಿದೆ ಅದಕ್ಕೋಸ್ಕರ ನಮಗೆ ಮಾತ್ರ ಅದನ್ನು ತಗೊಳ್ಬಾರ್ದು ಅಥವಾ ಅದರ ಸುಖವನ್ನು ನಾವು ಅನುಭವಿಸಬಾರ್ದು ಅಂತ ಹೊಟ್ಟೆ ಕಿಚ್ಚಿನಿಂದ ಹೇಳ್ತಾನೆ ಅಂತ ಎಲ್ಲರೂ ಒಂದು ಸರ್ತಿ ಅಪ್ಪ ಹೇಳ್ತಾ ಇದ್ದದ್ದೆಲ್ಲ ಸತ್ಯ ಅಂತ ಮಗನಿಗೆ ಅಪ್ಪನಾದಾಗ ಗೊತ್ತಾಯಿತು ಅಂತ ಹಾಗೇ ನಮ್ಮ ಬದುಕಿನಲ್ಲಿ ನಿರಂತರ ದೊಡ್ಡವರು ಎಷ್ಟೋ ಮಾತುಗಳನ್ನು ಹೇಳ್ತಾ ಇರ್ತಾರೆ ಹಾಗಾಗಿ ಕತ್ತಲೆ ಅನ್ನುವುದು ಆದಾಗ ಯಾರೂ ಅಳುವುದಿಲ್ಲ ಇದರಲ್ಲೊಂದು ಒಳ್ಳೆಯ ಸಂದೇಶ ಇದೆ ಹಗಲು ಮುಗಿಯಿತು ಕತ್ತಲೆಯಾಯಿತು ನಾವು ಯಾರೂ ಅಳ್ಳಿಲ್ಲ ಯಾಕೆ ದೀಪ ಇದೆ ಅಂತ ಇನ್ನೂ ಕೆಲವೊಂದು ಸರ್ತಿ ಈ ದೀಪವು ನಮಗೆ ತಕ್ಷಣ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ದುಃಖ ಆಗುತ್ತೆ ಕತ್ತಲೆಯಲ್ಲಿ ತಡಕಾಡಬೇಕಾಗುತ್ತೆ ಒದ್ದಾಡಬೇಕಾಗುತ್ತೆ ಗೊತ್ತೇ ಇಲ್ಲದೆ ಕತ್ತಲಿನ ಅಭ್ಯಾಸ ಇಲ್ಲದೆ ಎಡವಿ ಬಿದ್ದು ಮತ್ತೆ ಮರು ದಿವಸ ಗೊತ್ತಾಗುತ್ತೋ ಇಲ್ಲೊಂದು ಕಲ್ಲಿದೆ ಎಡವಬಾರ್ದು ಅಂತ ಮರು ದಿವಸ ಹೋಗುವಾಗ ಎಚ್ಚರ ಆಗುತ್ತೆ ಆಮೇಲೆ ಕತ್ತಲೆಯಲ್ಲಿ ಅನಾಯಾಸವಾಗಿ ನಡೆಯುವುದು ಅಭ್ಯಾಸ ಆಗುತ್ತೆ ಆದರೆ ಆ ಕತ್ತಲೆಗೆ ಒಗ್ಗಿಕೊಂಡದ್ದು ಕೂಡ ಯಾಕೆ ಅಂದರೆ ನಾಳೆ ಬೆಳಿಗ್ಗೆ ಮತ್ತೆ ಬೆಳಕಾಗುತ್ತೆ ಅನ್ನುವ ನಿರೀಕ್ಷೆ ಇದೆ ಸುಖ ಮತ್ತೆ ದುಃಖ ಸುಖ ಅನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಯಾವುದು ಶಾಶ್ವತ ಅಲ್ಲ ದುಃಖ ಬಂತು ಅಂತಂದಾಗ ತುಂಬ ಹೆಮ್ಮೆ ಪಡುವುದು ಅಥವಾ ಸಂತೋಷದಲ್ಲಿ ಉಕ್ಕಿ ಏನೇನೋ ನಿರ್ಧಾರಗಳನ್ನು ಕೈಗೊಳ್ಳುವುದು ಅಪಾಯಕಾರಿ ತುಂಬ ದುಃಖ ಆದಾಗ ಕೆಟ್ಟ ನಿರ್ಧಾರದಿಂದ ಏನೋ ಒಂದು ಡಿಪ್ರೆಷನಿಗೆ ಹೋಗಿ ಬೇಡವಾದ ರೀತಿಯಲ್ಲಿ ತಮ್ಮನ್ನೇ ಕುಸಿಯುವಂತೆ ಮಾಡಿಕೊಳ್ಳುವುದು ಅಪಾ ಅಪರಾಧವೇ ಹಾಗಾಗಿ ಎರಡನ್ನೂ ತುಲ್ಯನಿಂದಾತ್ಮ ಸಂಸ್ತುತಿ ಅಥವಾ ಸಂಘ ವಿವರ್ಜಿತಃ ಎಷ್ಟು ಕಡೆ ದ್ವಂದ್ವಾತೀತೋ ವಿಮತ್ಸರ ಎಲ್ಲ ಕಡೆಯಲ್ಲೂ ಕೃಷ್ಣ ಎಚ್ಚರ ಕೊಡುವುದು ಸುಖ ಬಂದಾಗಲೂ ಹಾರಾಡಬೇಡ ಹಿಗ್ಗಬೇಡ ಸುಖ ಅನುಭವಿಸಬೇಡ ಹೇಳಲಿಲ್ಲ ನಾವು ತಪ್ಪು ತಿಳ್ಕೊಳ್ತೇವೆ ಸುಖ ದುಃಖದಲ್ಲಿ ಸಮಾನವಾಗಿರುವುದು ಅಂದರೆ ಸುಖ ಬಂದಾಗಲೂ ಗುಮ್ಮಿರಬೇಕು ದುಃಖ ಬಂದಾಗಲೂ ಗುಮ್ಮಿರಬೇಕು ಅಂತಲ್ಲ ಸುಖ ಬಂದಾಗ ಸುಖ ಅನುಭವಿಸಬೇಕು ಅದರಿಂದ ಕೆಟ್ಟ ನಿರ್ಧಾರಕ್ಕೆ ಹೋಗಬಾರದು ಈಗ ತುಂಬ ಸಂತೋಷ ಆಯಿತು ಅಂತ ಜೋರು ಹಾರಾಡಿ ಕಾಲು ಮುರ್ಕೊಂಡ ಅಂತ ಇಟ್ಕೊಳ್ಳಿ ಅವನು ಆರಾಮಾಗಿ ಸುಖವನ್ನು ಹಾಗೆ ಅನುಭವಿಸ್ಬೋದಿತ್ತು ಮೈ ಕೈ ಚೆಲ್ಲಲಿಕ್ಕೆ ಭಾರಿ ಅದನ್ನು ಹೆಚ್ಚಿನ ಹುರ್ರೆ ಅಂತ ಹಾರಲಿಕ್ಕೆ ಹೋದ ಆಮೇಲೆ ಉಳಿದವರೆಲ್ಲ ಹಾರಲಿಕ್ಕೆ ಶುರು ಮಾಡಿದ್ರು ಇವನು ಸುತ್ತದಲ್ಲಿ ಅಯ್ಯೋ ಏನೋ ಆಯಿತು ಅಂತ ಹಾಗೆ ದುಃಖ ಬಂದಾಗಲೂ ದುಃಖದ ಅತಿಯಾದ ವೇದನೆಯನ್ನು ಒಳಗೆ ತಡ್ಕೊಳ್ಳಿಕ್ಕಾಗದೇ ಇದ್ದಾಗಲೂ ಕೆಲವೊಂದು ಸರ್ತಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವ ಅಪಾಯ ಇರುತ್ತೆ ಹಾಗಾಗಿ ಎರಡಕ್ಕೂ ಸಮಾನವಾಗಿ ಅದೂ ಬರುತ್ತೆ ಬಂತು ಸಂತೋಷನ ದೇವರು ಕೊಟ್ಟ ಸ್ವೀಕರಿಸಿದೆ ದುಃಖ ಬಂತು ಅದು ದೇವರೇ ಕೊಟ್ಟದ್ದು ದುಃಖ ಸುಖ ಬಂದಾಗ ಬೇಡ ಅಂತ ಹೇಳಿದ್ದೇವಾ ತಡೆದಿದ್ದೇವಾ ಹಾಗಾದರೆ ದುಃಖ ಬಂದಾಗಲೂ ತಡೆಯುವ ರೈಟ್ಸ್ ನಮಗಿಲ್ಲ ಎರಡೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದು ಚಕ್ರವತ್ ಒಂದು ಯಾವುದು ಮೇಲಕ್ಕೆ ಬಂತೋ ಸ್ವಲ್ಪ ಚಕ್ರ ಮುಂದಕ್ಕೆ ಹೋದಾಗ ಕೆಳ ಬೇಕು ಅದು ಅನಿವಾರ್ಯ ನಾವು ಬೇಕು ಅಂದರೂ ಬರುತ್ತೆ ನಾವು ಬೇಡ ಅಂದರೂ ಬರುತ್ತೆ ಬರುವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯಲ್ಲ ಹಾಗಾದರೆ ಏನು ಮಾಡಬೇಕು ಹಾಗಾದರೆ ದುಃಖ ಬಂದದ್ದನ್ನು ತಪ್ಪಿಸಿಕೊಳ್ಳುವುದೇ ತಪ್ಪ ಖಂಡಿತ ತಪ್ಪು ಅಂತ ಹೇಳಲಿಲ್ಲ ಅಥವಾ ಅದಕ್ಕೆ ಪರಿಹಾರ ಕಾಣಬೇಕು ಅನ್ನೋದನ್ನು ತಪ್ಪು ಅಂತ ಹೇಳಲಿಲ್ಲ ಆದರೆ ಅನಿವಾರ್ಯವಾದ ದುಃಖ ಯಾವುದು ಬರುತ್ತೋ ಅದನ್ನೇ ತಪಸ್ಸಾಗಿಸಿಕೊಳ್ಳಬೇಕು ಅಂತ ದುಃಖ ಬಂದಾಗ ಈಗ ದೇಹದಂಡನೆ ಅಥವಾ ಒಂದು ಶರೀರದ ಯಾವುದು ಈಗ ಏಕಾದಶಿ ವ್ರತದಿಂದ ಹಿಂಡುವುದೇನಿದೆ ಅಥವಾ ಉಳಿದಂತೆ ಯಾವುದೋ ಚಾತುರ್ಮಾಸ್ಯಾದಿ ವ್ರತಗಳಲ್ಲಿ ನಾಲಿಗೆಯನ್ನು ಹಿಡಿತಕ್ಕೆ ತಂದುಕೊಳ್ಳಿಕ್ಕೋಸ್ಕರ ಮಾಡುವ ವ್ಯವಸ್ಥೆ ಅದು ಅದೆಲ್ಲೋ ಒಂದು ದಿವಸ ತಪ್ಪಿತು ಅಂತ ತಕ್ಷಣ ಇಡೀ ವ್ರತವೇ ನಾಶ ಆಯಿತು ಅಂತ ಅರ್ಥ ಏನಲ್ಲ ನಮಗೇನು ಅಂದರೆ ಅದು ಒಂದು ದಿವಸ ತಪ್ಪು ಅಂದ್ರೆ ನಾನು ಮಾಡಿದ್ದೇ ವ್ಯರ್ಥ ಅಂತ ಖಂಡಿತ ಇಲ್ಲ ಒಂದು ದಿವಸ ತಿಳಿಯದೆ ತಿಳಿದು ತಪ್ಪು ಮಾಡಿ ಮತ್ತೆ ಅದನ್ನು ಸಮರ್ಥಿಸಿಕೊಳ್ಳುವ ಮಾತಿಗೆ ಹೇಳಿದ್ದಲ್ಲ ಅದು ನಮ್ಮ ನಿಯಂತ್ರಣವನ್ನು ನಾವು ಸಾಧಿಸ್ಲಿಕ್ಕೋಸ್ಕರ ಇರುವ ಒಂದು ವ್ಯವಸ್ಥೆ ರಸವರ್ಜಂ ರಸೋಪ್ಯಸ್ಯ ಪರಂದೃಷ್ಟ ನಿವರ್ತತೆ ಅಂತ ಹಾಗಾಗಿ ಅಂಥ ಒಂದು ದಾರಿಯಲ್ಲಿ ಸಾಗುವುದಕ್ಕೆ ಅನೇಕ ವ್ರತಾನುಷ್ಠಾನಗಳನ್ನು ಮಾಡುವಾಗ ಕಷ್ಟಗಳಾಗ್ತವೆ ಅದನ್ನೇ ನಾವು ತಪಸ್ಸು ಅಂತ ಮಾಡುವುದು ಜೀವನದಲ್ಲಿ ಬೇರೆ ಕಷ್ಟಗಳು ಬಂದಾಗ ಅದನ್ನೂ ತಪಸ್ಸು ಅಂತ ಸ್ವೀಕರಿಸಿದರೆ ಮತ್ತೆ ಕಾಡಿಗೆ ಹೋಗಬೇಕಾಗಿಲ್ಲ ನಮಗೂ ತಪಸ್ವಿಗಳಾಗಬೇಕು ಅಂತ ಆಸೆ ಇದೆ ಆದರೆ ತಪಸ್ಸು ಮಾಡಲಿಕ್ಕೆ ಬರೀ ಕಾಂಕ್ರೀಟ್ ಕಾಡೇ ಇರುವುದು ಎಲ್ಲಿಗೆ ಹೋಗುದು ಯಾವುದೋ ಒಂದು ಮರ ಇದ್ದರೂ ಕೂಡ ನಾಲ್ಕು ದಿವಸದಲ್ಲಿ ಐದು ದಿವಸ ಐದನೇ ದಿವಸ ನೋಡುವಾಗ ರಸ್ತೆ ಮಾಡಬೇಕು ಅಂತ ಕಿತ್ತಾಗಿರ್ತಾರೆ ನೋಡಲಿಕ್ಕೆ ಸಿಗುವುದಿಲ್ಲ ಮರ ಆಮೇಲೆ ಹಾಗಾಗಿ ತಪಸ್ಸು ಮಾಡಬೇಕು ಅಂತ ಮನಸ್ಸಿದ್ರು ಎಲ್ಲಿ ಮಾಡಬೇಕು ಇಲ್ಲಪ್ಪ ಕಾಡೇ ಹುಡುಕೊಂಡು ಹೋಗಬೇಕಾಗಿಲ್ಲ ಅದಾಂತಸೆ ಕುತೋವನೆ ಒಂದು ವೇಳೆ ಅವನು ತಪಸ್ಸು ಮಾಡ್ತೇನೆ ಅಂತ ಭಾರಿ ಹುಮ್ಮಸ್ಸಿನಿಂದ ಯಾರು ಹೇಳಿದರು ತಪಸ್ಸಿನ ಬಗ್ಗೆ ಹೀಗೆ ಹಾಗೆ ಅಂತ ಸೀದಾ ಹೋದ ಕಾಡಿಗೆ ಕಾಡಿಗೆ ಹೋದ್ಮೇಲೆ ಅಲ್ಲಿ ಗೊತ್ತಾಯಿತು ಸಮಸ್ಯೆಗಳು ಏನೇನು ಇದೆ ಅಂತ ಅಲ್ಲಿ ಅವನಿಗೆ ಯೋಚನೆ ಶುರುವಾಯಿತು ಇಷ್ಟೊತ್ತಿಗೆ ಹೆಂಡತಿ ಮನೆಗೆ ಬಂದಿರ್ತಾಳೋ ಇಲ್ಲೋ ಸ್ಕೂಲಿಂದ ಮಕ್ಕಳನ್ನು ಕರ್ಕೊಂಡು ಬಂದಿರ್ತಾರೋ ಇಲ್ಲೋ ಅವ್ನು ಕಾಡಲ್ಲಿ ಹೋಗಿ ತಪಸ್ಸು ಮಾಡಿದ ಮನೆಯನ್ನು ಆ ತಪಸ್ಸು ಉಪಯೋಗ ಇಲ್ಲ ಮನೆಯಲ್ಲಿದ್ದರೂ ಕೂಡ ಅವ್ನು ಕಾಡಲ್ಲಿರ್ಬೋದು ಕಾಡಲ್ಲಿ ಹೋದರೂ ಕೂಡ ಮನೆ ಬಿಡದೇ ಇರ್ಬೋದು ನನಗೆ ತಪಸ್ಸಿಗೆ ಜಾಗ ಮುಖ್ಯ ಅಲ್ಲ ಮನಸ್ಥಿತಿ ಅನ್ನೋದು ಮುಖ್ಯ ಆ ಮನಸ್ಥಿತಿಯನ್ನು ಸಂಪಾದಿಸುವುದಕ್ಕೋಸ್ಕರನೇ ಈ ಎಲ್ಲ ಮಾತುಗಳನ್ನು ಅವರು ಸುಲಭ ಪೂಜೆ ಅಂತ ಹೇಳಿದ್ದು ಇನ್ನೇನೂ ಅಲ್ಲ ನಾವು ಇರುವ ಜಾಗವನ್ನೇ ನಮ್ಮ ಪರಿಸರವನ್ನೇ ಭಗವನ್ ಭಗವನ್ಮಯವಾಗಿಸಿಕೊಳ್ಳಬೇಕು ಹಾಗಂತ ಹೇಳಿ ಭಗವನ್ಮಯವಾಗುವುದಕ್ಕೆ ಕಾರಣವಾದ ಕ್ರಿಯೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಲ್ಲ ಎಲ್ಲಿಯೂ ಹೋಗುವ ಯಾವುದೇ ಕ್ರಿಯೆಯ ಹಿಂದೆ ಇರಬೇಕಾದ ಎಚ್ಚರ ಭಗವಂತನ ಸಾಮೀಪ್ಯವನ್ನು ನಾವು ಹೆಚ್ಚಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಹಾಗಾಗಿ ರಾತ್ರಿ ಆಯಿತು ಅಂದರೆ ನಾವು ದೀಪ ಹಚ್ಚುತ್ತೇವಲ್ಲ ಅದು ಹಚ್ಚುವುದು ನಮಗೆ ನಮ್ಮ ಅವತ್ತಿನ ಆ ಹೊತ್ತಿನ ಕೆಲಸಗಳು ಸಾಂಗವಾಗಿ ಸಾಗಬೇಕು ಅಂತ ಆದರೆ ಅದರಲ್ಲೊಂದು ಭಾವನೆ ಬಂದರೆ ಇದು ನಾನು ಹರಿಗೆ ಹಚ್ಚಿದ ನೀರಾಜನ ಇದು ನಾನು ದೇವರಿಗೆ ಹಚ್ಚುವ ದೀಪ ಮನೆಯಲ್ಲಿ ದೀಪ ಹಚ್ಚುವುದೊಂದು ಬೇರೆಯೇ ಇದೆ ಅದು ಹಚ್ಚಲೇಬೇಕು ಆದರೆ ಅಷ್ಟು ಒಂದೇ ದೀಪ ಹಚ್ಚಿದ್ದು ಕೆಲವರಿಗೆ ಬೇಜಾರು ಮನೆಯಲ್ಲಿ ಒಂದೇ ದೀಪ ಹಚ್ಚಬಾರ್ದು ನಮಗೆ ತುಂಬ ಹಚ್ಚಬೇಕು ಅಂತ ಆಸೆ ಇರುತ್ತೆ ಅದಕ್ಕೋಸ್ಕರ ಐದಾರು ಹತ್ತಾರು ದೀಪಗಳನ್ನು ನಾವು ಹಚ್ಚುತ್ತೇವೆ ಆದರೆ ನಮಗೇನು ಅಂದರೆ ಹಚ್ಚುವ ದೀಪ ಅದು ಭಗವಂತನಿಗೆ ಮೆಚ್ಚುಗೆ ಆಗುವಂಥದ್ದಾಗಿರಬೇಕು ಅದಕ್ಕೋಸ್ ಆದರೆ ಸಂಖ್ಯೆ ಹೆಚ್ಚಬೇಕು ನಾವೇನು ಮಾಡ್ತೇವೆ ತೊಂಬತ್ತು ರೂಪಾಯಿಗೆ ಯಾವುದೋ ಲೀಟ್ರ್ದು ಎಣ್ಣೆ ಸಿಗುತ್ತೆ ಅಂತ ತಂದುಬಿಡ್ತೇವೆ ನಾವು ಅದು ಯಾವ ಪ್ರಾಣಿಯ ಕೊಬ್ಬೋ ಅಥವಾ ಯಾವ ಫ್ಯಾರಫಿಲ್ನ ಆಯಿಲೋ ಗೊತ್ತಿರುವುದಿಲ್ಲ ನಮಗೆ ನಮಗೆ ಶುದ್ಧವಾದ ಎಳ್ಳೆಣ್ಣೆಯೋ ತುಪ್ಪವೋ ಇಂಥದ್ದನ್ನು ಹುಡುಕ್ಲಿಕ್ಕೆ ಹೋದರೆ ಅದು ಲೀಟರಿಗೆ ನಾಲ್ನೂರು ರೂಪಾಯಿ ಇದೆ ಇದು ತೊಂಬತ್ತು ರೂಪಾಯಿಗಾಗುತ್ತೆ ಆದರೆ ಅದರ ನಂತರದ ಪರಿಣಾಮವನ್ನು ನಾವು ಯೋಚನೆ ಮಾಡಬೇಕಾದದ್ದು ಒಂದೇ ದೀಪ ಹಚ್ಚಿ ಶುದ್ಧವಾದ ಎಳ್ಳೆಣ್ಣೆಯ ದೀಪ ತುಪ್ಪ ಸಾ ಹಚ್ಚಲಿಕ್ಕೆ ಸಾಧ್ಯ ಆದರೆ ಆ ಪೂಜೆಯ ಹೊತ್ತಿಗೆ ಹಚ್ಚುವುದು ತಪ್ಪಲ್ಲ ಅದರಿಂದಾಗಿ ನಾವು ಯಾವುದು ಕಮ್ಮಿಗೆ ಸಿಗುತ್ತೆ ಹೆಚ್ಚು ಸಿಗುತ್ತೆ ಅಂತ ಯೋಚನೆ ಮಾಡುವುದಲ್ಲ ಯಾವುದು ಪ್ರಾಮಾಣಿಕವಾದ ವಸ್ತುವಾಗಿರುತ್ತೋ ದೇವರಿಗೆ ಮೆಚ್ಚುಗೆಯಾಗುವಂಥದ್ದು ಯಾವುದಿದೆಯೋ ಅದನ್ನು ಹಚ್ಚಬೇಕು ಅಂತ ಅದೊಂದು ಹಚ್ಚುತ್ತೇವೆ ಬಿಡಿ ಅದರ ಜೊತೆಗೆ ನಮ್ಮ ಮನೆಯ ಪರಿಸರವನ್ನು ಬೆಳಗಲಿಕ್ಕೋಸ್ಕರ ನಾವೇನೆಲ್ಲ ದೀಪ ಹಚ್ಚುತ್ತೇವೆ ಅಲ್ಲ ನಮ್ಮ ಮನೆಯಲ್ಲಿ ಈಗ ದೀಪ ಹಚ್ಚುವುದಿಲ್ಲ ನಾವು ಲೈಟ್ ಹಾಕ್ತೇವೆ ಅದು ದೀಪವೇ ಅದು ಲೈಟ್ ಅಂದ ತಕ್ಷಣ ನೀವು ಶಬ್ದ ಬೇರೆ ಆಯ್ತಷ್ಟೇ ಅದು ದೀಪ ಅಲ್ಲ ಅಂತ ಯಾರೂ ಹೇಳಿಲ್ಲ ಅದು ದೀಪವೇ ಅದನ್ನು ಹಚ್ಚುವಾಗಲೂ ನಮಗೆ ದೇವರ ನೆನಪಾಗಬೇಕು ಆ ಬೆಳಕಿದ್ದದರಿಂದ ನಮ್ಮ ಉಳಿದ ಎಲ್ಲ ಕಾರ್ಯಗಳು ನಮ್ಮ ಕಣ್ಣು ಕೆಲಸ ಮಾಡಲಿಕ್ಕೆ ಶುರು ಮಾಡಿತು ಕಣ್ಣಿನಿಂದ ವಸ್ತುವಿನ ಗ್ರಹಣ ಆಯಿತು ಆ ಗ್ರಹಣ ಆದ್ದರಿಂದ ನಮ್ಮ ಅಪಾಯಗಳು ತಪ್ಪಿದವು ನಾವು ಬೀಳುವುದು ಏಳುವುದು ಎಲ್ಲ ಅನರ್ಥಗಳು ದೂರವಾದವು ರಕ್ಷಣೆ ಅಲ್ವಾ ಅದು ಹಾಗಾಗಿ ಅವರು ಹೇಳಿದರು ಇರುಳು ಹಚ್ಚುವ ದೀಪ ಹರಿಗೆ ನೀರಾಜನವು ನೀರಾಜನ ಶಬ್ದ ತುಂಬ ಅಪರೂಪದ್ದು ದೇವರಿಗೆ ನೀರಾಜನ ಅಂತ ಮಂತ್ರಗಳನ್ನು ಹೇಳುತ್ತಾರೆ ಋಗ್ವೇದದಲ್ಲಿ ಸೋಮ ದೇವತಕ ದೋ ದೇವತಾಕವಾದ ಪವಮಾನ ಸೋಮ ದೇವತಾಕವಾದ ಋ ಒಂಬತ್ತನೆಯ ಮಂಡಲ ಪೂರ್ತಿ ನೀರಾಜನ ಮಂತ್ರ ಅಂತ ದೇವರಿಗೆ ಬಹಳ ಇಷ್ಟ ಅಂತ ಆ ಮಂತ್ರ ಹೇಳಿದರೆ ದೀಪ ಹಚ್ಚಿದ ಹಾಗೆ ಅಂತ ಅಂದರೆ ಸುಮಾರು ಸಾವಿರದ ನೂರ ಎಂಟು ಮಂತ್ರಗಳಿವೆ ನಾವು ಇವತ್ತು ಹೋಮಕ್ಕೆ ಬಳಸುವಂಥದ್ದು ಆರುನೂರ ಹತ್ತು ಮಂತ್ರಗಳು ಮಾತ್ರ ಅದು ಮುಂದೆಯೂ ಇದೆ ಅದನ್ನು ಉಪಾಂತ್ಯ ಪವಮಾನ ಸೂಕ್ತ ಅಂತ ನಾವು ಯಾವುದನ್ನು ಸೂಕ್ತ ಅಂತ ಹೇಳ್ತೇವೋ ಅದು ಕೊನೆಯ ಸೂಕ್ತಕ್ಕಿಂತ ಪೂರ್ವದ ಸೂಕ್ತ ಆ ಎಲ್ಲ ಸೂಕ್ತಗಳು ಕೂಡ ನೀರಾಜನ ಮಂತ್ರಗಳು ಅಂತ ನಾವೊಂದು ದೀಪ ಹಚ್ಚುತ್ತೇವೆ ಅಂತಂದರೆ ದೇವರಿಗೆ ನೀರಾಜನ ಮಂತ್ರ ಹೇಳಿದ ಹಾಗೆ ದೇವರಿಗೆ ನೀರಾಜನ ಅರ್ಚನೆ ಮಾಡಿದ ಹಾಗೆ ಅಂತ ಹಾಗಾಗಿ ಅವರು ಅಂಥ ದೊಡ್ಡ ಕೈಂಕರ್ಯವನ್ನು ಮನೆಯಲ್ಲಿ ನಾವು ಕತ್ತಲೆಯಾದಾಗ ಹಚ್ಚಿದ ದೀಪಕ್ಕೆ ಜೋ ಜೋಡಿಸಿ ಕೊಟ್ಟರು ಇದು ಸುಲಭ ಅಲ್ಲದೆ ಇದಕ್ಕಿಂತ ಸುಲಭ ಮಾಡುವುದು ಅಂದರೆ ಕಷ್ಟ ಆಗ ಹಿಂದಿನ ಉಪನ್ಯಾಸದಲ್ಲಿ ಮಾತು ಬಂತು ಮನೆಗೆ ಬಂದಿದ್ದರು ಹಸಿವಾಗುತ್ತೆ ಎಂದಕ್ಕೆ ಇಲ್ಲೇ ನಮ್ಮ ಮನೆಯಲ್ಲಿ ತೋಟ ಇದೆ ಒಂದು ಪಕ್ಕದಲ್ಲಿ ಎದುರುಗಡೆ ಬಾಳೆ ಗಿಡ ಈಗ ಫ್ರೆಶ್ ಹಣ್ಣು ಬಿಟ್ಟಿದೆ ತಗೊಳ್ಳಿ ಇಂದರು ಗಿಡದಿಂದನೇ ತಗೊಳ್ಳಿ ಇಂದರು ಇಲ್ಲ ಇಲ್ಲ ನಮಗೆ ಅಲ್ಲಿ ತನಕ ಹೋಗಲಿಕ್ಕೆ ಅಲ್ಲ ಕಾಡ ಈ ತೋಟದಲ್ಲೆಲ್ಲ ಹುಲ್ಲು ಇರುತ್ತೆ ನಮಗೆ ಬರಿಗಾಲಲ್ಲಿ ನಡೆದ ಅಭ್ಯಾಸ ಇಲ್ಲ ನೀವೇ ತಂದುಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ತಂದುಕೊಟ್ರು ತೆಗೆದು ಅದರ ಹಣಿಗೆಯನ್ನು ತೆಗೆದಿಟ್ಟರೆ ಅಯ್ಯೋ ಇನ್ನೂ ಸ್ವಲ್ಪ ಬಿಚ್ಚಿ ಕೊಡಿ ಇಂದರು ಸಿಪ್ಪೆನೂ ಸುಲಿದ್ರು ಮೇಲೆ ಕಟ್ಟು ಮಾಡಿ ಅಂದರು ಕಟ್ಟು ಮಾಡಿದರು ಅಲ್ಲ ಇನ್ನೊಂದು ಸ್ವಲ್ಪ ನಮ್ಗೆ ಇನ್ನೂ ಹಲ್ಲೆಲ್ಲ ಸ್ವಲ್ಪ ಹಳೇದಾಗಿದೆ ಹಾಳಾಗಿದೆ ಸ್ವಲ್ಪ ಮಿಲ್ಕ್ ಶೇಕ್ ಮಾಡಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸರಿ ಅದನ್ನೂ ಮಾಡಿ ಕೊಟ್ಟರು ಇಷ್ಟು ಮಾಡಿ ಕೊಟ್ಟ ಮೇಲೂ ಬಾಯಿಗೆ ಹಾಕಿ ಇದ್ರು ಆಯ್ತಪ್ಪ ಬಾಯಿಗೂ ಹಾಕೋಣ ಆದರೆ ನುಂಗಬೇಕು ನೀವೇ ಸ್ವಾಮಿ ಅಂದರೆ ಅದು ಮಾತ್ರ ಸಾಧ್ಯ ಇಲ್ಲ ಅಷ್ಟು ಕೊನೆಯದ್ದನ್ನು ನೀವು ಮಾಡಬೇಕು ಸಮಗ್ರ ವೇದಗಳು ರಾಶಿ ಬಿದ್ದದ್ದನ್ನು ವೇದವ್ಯಾಸರು ಸರಳ ಮಾಡಿದರು ವೇದಗಳನ್ನು ಒಂದೊಂದೇ ಪರ್ವತಗಳಿಂದ ಎತ್ತಿ ಎತ್ತಿ ಒಂದು ಹಿಡಿ ಹಿಡಿ ಕೊಟ್ಟರು ಅದು ಕಷ್ಟ ಆಯಿತು ಅಂತ ಹೇಳೋದಕ್ಕೋಸ್ಕರ ಸೂತ್ರಗಳ ರಚನೆ ಮಾಡಿದರು ಅದು ಕಷ್ಟ ಆಯಿತು ಅಂತ ಮತ್ತೆ ಅದರ ಸಾರವನ್ನು ತೆಗೆದು ಭಾರತಾರ್ಥವಿನಿರ್ಣಯ ಭಾರತಗಳಿಂದ ಸಮಗ್ರ ವೇದದ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮೇತ್ ಅನ್ನುವ ಮಾತಿನಿಂದ ಇನ್ನೂ ಒಂದು ಅದರಲ್ಲಿ ವೇ ವೇದವ್ಯಾಸರ ರಚನೆ ಅನ್ನುವುದಕ್ಕೋಸ್ಕರ ವೇದಾದಪಿ ಪರಂಚಕ್ರೆ ವೇದಕ್ಕಿಂತಲೂ ಒಂದರ್ಥದಲ್ಲಿ ಶಾಸ್ತ್ರದ ಗುಣಗಳು ಪ್ರಮೇಯದ ಸರಳೀಕರಣ ಅದರ ಕಥಾನಕಗಳ ಮೂಲಕ ಪ್ರಮೇಯವನ್ನು ಸುಲಭವಾಗಿ ಅರ್ಥೈಸುವ ಶಕ್ತಿಯನ್ನು ತುಂಬಿದರು ಅದು ನಮಗೆ ಅಯ್ಯೋ ನಮಗೆ ಮ ಭಾರತ ರಾಮಾಯಣ ಎಲ್ಲ ರೀ ಯಾರಾದರೂ ಹೇಳಿದರೆ ಕೇಳ್ತೀವಿ ಅದನ್ನೂ ದಾಸರು ಕೊನೆಗೆ ಸರಳವಾದ ಪದ್ಯಗಳಲ್ಲಿ ಬಿಡಿಸಿ ಹೇಳಿದರು ಇಷ್ಟು ಹೇಳಿದ ಮೇಲೂ ನಮಗೆ ಇನ್ನೂ ಅದನ್ನು ಸರಳ ಮಾಡಬೇಕು ಅಥವಾ ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗುದಿಲ್ಲ ಅಂದರೆ ಇಷ್ಟಕ್ಕಿಂತ ಇನ್ನೂ ಸರಳ ಮಾಡೋದು ಕಷ್ಟ ಅಂದರು ಇರುಳು ಹಚ್ಚುವ ದೀಪ ಇದು ನಾವು ನಿತ್ಯ ಮಾಡ್ಬೋದಾದ ನಾನೇನು ನಿಮಗೆ ಇಲ್ಲಿಂದ ತಿರುಪತಿಗೆ ನಡ್ಕೊಂಡು ಹೋಗಿ ಅಂತ ಅನ್ನೋ ಕೆಲಸ ಹೇಳ್ತಿಲ್ಲ ಇವತ್ತು ಮನೆಗೆ ಹೋಗುವಾಗ ಇದು ನೆನಪಾಗಬೇಕು ಹಾಗಿದ್ರೆ ನಾನು ಇಷ್ಟೊತ್ತು ಗಂಟ್ಲು ಹರ್ಕೊಂಡಂತಕ್ಕೆ ಸಾರ್ಥಕ ಇವತ್ತೀಗ ಇಲ್ಲಿ ಕೇಳಿ ತುಂಬ ಚೆನ್ನಾಗಿತ್ತು ನಾಳೆ ಅದನ್ನು ನಾವು ಇನ್ನೊಬ್ಬರಿಗೆ ಹೇಳುವುದು ಮಾತ್ರ ಅಲ್ಲ ಹೇಳಬೇಕು ಹೇಳುವುದು ಮಾತ್ರ ಅಲ್ಲ ಇವತ್ತು ರಾತ್ರಿ ನಾವು ಮನೆಗೆ ಹೋಗುವಾಗ ಮನೆಗೆ ಬಾಗಿಲು ತೆಗೆದು ಹೊಸ್ತಿಲು ದಾಟಿ ದೀಪ ಹಾಕುವಾಗ ಹರಿಗೆ ನೀರಾಜನ ಅಂತ ನೆನಪಾಗಬೇಕು ನೆನಪಾದರೆ ನಿಜವಾಗಿಯೂ ನಾವು ದಾರಿಯಲ್ಲಿದ್ದೇವೆ ಅಂತ ಅರ್ಥ ಆಮೇಲೆ ಮರೆಮಾಡುವ ವಸ್ತ್ರ ಪರಮ ಮಡಿಯು ನಮಗೆ ನಾವು ಚಂದವಾಗಿ ಕಾಣಬೇಕು ಅಂತ ಬಯಕೆ ಇರುತ್ತೆ ಚೆನ್ನಾಗಿ ಒಗೆದುಕೊಂಡಿರ್ತೇವೆ ಮೈಯನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಹಾಕುವ ಶುಚಿಯಾದ ಬಟ್ಟೆ ಏನಿದೆ ಅದು ಮಡಿ ಅದರರ್ಥ ನಾನು ಉಳಿದಂತೆ ಈಗ ಮಾಡುವ ಕ್ರಿಯೆಗಳನ್ನೆಲ್ಲ ತಪ್ಪು ಅಂತ ಹೇಳ್ತಿಲ್ಲ ಆ ಕ್ರಿಯೆಯು ಕೂಡ ಮನಸ್ಸು ಮಡಿಯಾಗುವುದಕ್ಕೋಸ್ಕರ ಮಾಡುವುದು ಮನಸ್ಸು ಮಡಿಯಾಗದೇ ಇದ್ದರೆ ಹಾಗೆ ಮಾಡಿ ಉಪಯೋಗ ಇಲ್ಲ ಅದು ನಮಗೆ ಎಚ್ಚರ ಇರಬೇಕು ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ನಮ್ಮಲ್ಲಿ ಮನಸ್ಸಿನ ಕಮ್ಮಿ ಕಮ್ಮಿಯಾಗಲಿ ಅಂತ ನೆನೆದು ನಾನು ತಲೆ ಮೇಲೆ ನನ್ನ ಪಾತ್ರೆಯಲ್ಲಿ ತುಂಬಿದ ಗಂಗೆಯನ್ನು ರೂಪವಾಗಿ ಭಗವಂತನೇ ನನ್ನ ಶರೀರದ ಎಲ್ಲ ಕೊಳೆಯನ್ನು ಮನಸ್ಸಿನ ಎಲ್ಲ ದುಗುಡಗಳನ್ನು ದೂರ ಮಾಡ್ತಾ ಇದ್ದಾನೆ ಅಂತ ಭಾವಿಸಿ ನಾನು ಮಿಂದ್ರೆ ನಾನು ಮೀಯುವ ಕೆಲಸವೇ ದೇವರ ಒಂದು ದೊಡ್ಡ ಪೂಜೆ ಸ್ನಾನವೊಂದೇ ಸಾಲದೆ ಜಲದ ಅಭಿಮಾನಿ ದೇವತೆಗಳ ನರಿತು ಒಂದು ಸಾಕು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಸ್ನಾನ ಮಾಡಿದರೆ ಅದರಷ್ಟು ಭಗವಂತನನ್ನು ಹತ್ತಿರಕ್ಕೆ ತಂದುಕೊಳ್ಳಿಕ್ಕಾಗುವ ಆಂತರಿಕ ಆಭ್ಯಂತರ ಎರಡೂ ಶೌಚವನ್ನು ಸಂಪಾದಿಸಲಿಕ್ಕೆ ಸಾಧ್ಯವಾಗುವ ಪುಂಡರೀಕಾಕ್ಷನ ಸ್ಮರಣೆಯ ಜೊತೆಗಿನ ಆ ಕ್ರಿಯೆಯಿಂದ ಅತಿ ನೀಲ ಘನಶ್ಯಾಮಂ ನಳಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ ನಾನು ಸ್ನಾನ ಮಾಡಿದವನಾಗ್ತೇನೆ ಸ್ನಾನ ಹೊರಗಿನಿಂದ ಆದರೂ ಒಳಗಿನಿಂದ ಕೊಳೆ ಹೋಗಲಿಲ್ಲ ಅಂದರೆ ಅದು ಮತ್ತೆ ಸ್ನಾನದ ಪೂರ್ಣ ಸಾಫಲ್ಯವನ್ನು ನಾವು ಪಡೀಲಿಲ್ಲ ಅಂತ ಅರ್ಥ ಅದಾದ ಮೇಲೆ ಹೊರಗಿನ ಯಾವ ಯೋಚನೆಗಳು ಬರಬಾರ್ದು ನಾನೀಗ ಭಗವಂತನ ಪೂಜೆಗಾಗಿ ಇದ್ದೇನೆ ನನ್ನ ದೇವರ ಕೋಣೆಯಲ್ಲಿ ದೇವರು ಬಿಟ್ಟರೆ ಬೇರೇನೂ ಇಲ್ಲ ಕೃಷ್ಣ ಮಾ ಮನುಸ್ಮರ ಯುದ್ಧ ಚ ಅಂದ ನೀನು ಮಾಡುವ ಯುದ್ಧವೂ ಕೂಡ ಒಂದು ಪೂಜೆ ಎಂದ ಯೋಚನೆ ಮಾಡಿ ಇದು ಟು ದ ಕೋರ್ ಯುದ್ಧವನ್ನು ಪೂಜೆ ಅಂತ ಹೇಗೆ ಯೋಚನೆ ಮಾಡೋದು ಬೇರೆ ಏನಾದರೂ ಚೂರು 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 ಅಡ್ಜಸ್ಟ್ ಮಾಡ್ಬೋದು ಯುದ್ಧ ಅಂದಾಗ ಆಕ್ರೋಶ ಇರುತ್ತೆ ಬಾಣಗಳನ್ನು ಉಪಯೋಗಿಸಬೇಕು ನೆತ್ತರು ಬರ್ತಾ ಇರುತ್ತೆ ಸಿಟ್ಟು ಬರ್ತಾ ಇರುತ್ತೆ ಸತ್ರು ಅನ್ನುವ ನೋವು ಕಾಡ್ತಾ ಇರುತ್ತೆ ಇದನ್ನೇ ಪೂಜೆಯಾಗಿಸಬೇಕು ಅಂತ ಅರ್ಜುನನಿಗೆ ಅವನಷ್ಟು ಸರಳೀಕರಿಸಿ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಹ ಅಂತ ನೀನು ಮಾಡುವ ಕ್ಷತ್ರಧರ್ಮದ ಕಾರ್ಯವೇ ಭಗವಂತನಿಗೆ ಪೂಜೆ ಅಂತ ಹೇಳುವ ಅರ್ಥದಲ್ಲಿ ಯುದ್ಧವನ್ನೇ ಪೂಜೆಯಾಗಿಸು ಅಂದ ನಾವು ಪೂಜೆ ಮಾಡಿ ನಾವು ಕೃಷ್ಣನ ಈ ಮಾತನ್ನು ಚತು ತಪ್ಪದೆ ಅನುಸಾರ ಮಾಡ್ತಾ ಇದ್ದೇವೆ ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ ನಾವು ಪೂಜೆಯನ್ನೇ ಯುದ್ಧವನ್ನಾಗಿ ಮಾಡ್ತೇವೆ ಅಷ್ಟೇ ಅದು ಬರಲಿಲ್ಲ ಇದು ಬರಲಿಲ್ಲ ಅದು ಯಾಕೆ ತಂದಿಲ್ಲ ಅದನ್ನು ಯಾಕೆ ಹಿಂದೆ ಇಟ್ಟಿದ್ರು ಇದು ಯಾರು ಮುಂದೆ ಇಟ್ಟದ್ದು ಅದು ಬೇಕಾಗಿದ್ದು ಇಲ್ಲಿ ಯಾಕೆ ಇಟ್ಟಿಲ್ಲ ದೀಪ ಯಾಕೆ ಹಚ್ಚಿತ್ತಿಲ್ಲ ಇನ್ನು ನೂರಾರು ಕಾರಣಗಳು ನನಗೊಂದೊಂದು ಸಲ ಎಷ್ಟೋ ಸಲ ಯೋಚನೆ ಬರುವುದು ಅಂದರೆ ದೇವರು ಒಂದು ಬಿಟ್ಟು ದೇವರು ಕೋಣೆಯಲ್ಲಿ ಮತ್ತೆಲ್ಲ ಇರುತ್ತೆ ಉಳಿದ ಎಲ್ಲ ಅಲ್ಲೇ ಆ ಹೊತ್ತಿಗೆನೆ ಅದು ಊಟದ ಸಮಯ ಈ ಪೂಜೆ ಸಮಯ ಬೇ ಬೇರೆ ಯಾವ ಸಮಯದಲ್ಲೂ ನಮಗೆ ಮಾತಿಗೆ ಸಮಯ ಇರುವುದಿಲ್ಲ ಬೇರೆ ಎಲ್ಲ ಸಮಯಗಳು ಇಲ್ಲಿ ಬಂದು ಒಟ್ಟಿಗೆ ಒಕ್ಕರಿಸಿಕೊಳ್ಳುವುದು ಅಂತ ಅನ್ನುವ ಶಬ್ದ ಬಳಸಿದರೆ ಹೇಗೋ ಹಾಗಾಗುತ್ತಾ ಪರಿಸ್ಥಿತಿ ಅವರು ಹೇಳಿದರು ಮರೆ ಮಾಡುವ ವಸ್ತ್ರ ನಮ್ಮ ಮೈಯನ್ನು ಮುಚ್ಚುವ ಶುಚಿಯಾದ ಮೈ ಮೇಲೆ ಹಾಕಿಕೊಂಡಾಗ ಸ್ವಲ್ಪ ಹೊತ್ತು ನಾನು ಆರಾಮಾಗಿದ್ದೇನೆ ಅಂತ ಅನ್ನಿಸುವಂತಹ ಮನಸ್ಥಿತಿಗೆ ಯಾವುದು ತರುತ್ತೋ ಅದು ಮಡಿ ಅದೇ ಮಡಿ ಅಂದರೆ ಭಗವಂತ ಬಂದು ಇರಲಿಕ್ಕೆ ಜಾಗ ಶುದ್ಧಿ ಮಾಡುವುದು ಅಂತ ಅರ್ಥ ನಮ್ಮ ದೇಹದ ಮಡಿ ಅಂದರೆ ಕೇವಲ ಬಟ್ಟೆ ಮಾತ್ರ ಅಲ್ಲ ನಾವು ಕೂಡುವ ಜಾಗ ನಾವು ಇರುವ ಪರಿಸರ ನಮ್ಮ ಹೊರಗಿನ ಎಲ್ಲ ಜಾಗವೂ ಕೂಡ ಸೇರಿ ಅದು ಸ್ವಚ್ಛ ಭಾರತ ಸೇರಿನೇ ಮಡಿ ನಾವು ಕೇವಲ ನಮ್ಮ ಒಳಗಿನ ಭಾವವನ್ನು ಮಾತ್ರ ಇಟ್ಟುಕೊಂಡು ಮನೆಯದೆಲ್ಲ ಕೊಳೆ ತೊಗೊಂಡು ರಸ್ತೆ ಮಧ್ಯಕ್ಕೆ ತಂದು ಹಾಕುವುದು ಆಮೇಲೆ ನಾವು ಮಡಿ ಅಂತ ಹೇಳೋದು ಅಥವಾ ನಾವು ಸ್ವಚ್ಛ ಅಂತ ಹೇಳೋದು ಅದು ಇನ್ನು ಕೆಲವೊಂದು ತಮಾಷೆ ಇದೆ ಈ ಮನೆಯ ಕಸದವರು ಈ ಕಾಂಪೌಂಡಿಗೆ ಹಾಕೋದು ಅವರು ಆ ಪಕ್ಕದ್ದು ಹಾಕ್ತಾರೆ ಅದು ತಿರುಗುತ್ತೆ 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 ಕೊನೆಗೆ ಇವ್ರು ಇವ್ರ ಕಾಂಪೌಂಡಿಗೆ ಬಂದಿರುತ್ತೆ ಪ್ರದಕ್ಷಿಣೆ ಹೊಡೆದು ಸ್ವಚ್ಛ ಭಾರತದ ಕಲ್ಪನೆ ಏನು ಅಂದರೆ ಕೊಳೆ ಉತ್ಪತ್ತಿಯಾಗದಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವುದು ಕೊಳೆ ಮಾಡಿ ಅದನ್ನು ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ತುಂಬಿಟ್ಟಿದ್ದೇನೆ ಅಂತ ನಾಲ್ಕು ಹೆಡಿಗೆ ಮಾಡಿ ನಾನು ಸ್ವಚ್ಛ ಇಲ್ಲೆಲ್ಲ ಸ್ವಚ್ಛ ಮಾಡಿದ್ದೇನೆ ಅಂತ ಅಲ್ಲೊಂದು ಗುಡ್ಡೆ ತಯಾರಿಸುವುದಲ್ಲ ಯೋಚನೆ ಮಾಡಿ ಹೀಗೆ ಪ್ರತಿ ದಿವಸ ಪೇಟೆಯಿಂದ ಹಳ್ಳಿ ಹಳ್ಳಿಯ ಮೂಲೆ ಮೂಲೆಗೆ ಒಂದು ದೊಡ್ಡ ಊರೇ ಸ್ಮಶಾನದ ಕೆಟ್ಟ ವಾಸನೆಯಲ್ಲಿ ಸೇರಿರುತ್ತೆ ಒಂದು ದಿವಸ ಏನಾಗಬೇಕು ಆ ಪರಿಸ್ಥಿತಿ ಯಾವುದನ್ನು ನಮಗೆ ಸರಿ ಮಾಡಲಿಕ್ಕೆ ಬರುವುದಿಲ್ವೋ ಅದನ್ನು ಸರಿ ಆಗಿರುವುದನ್ನು ಹಾಳಾಗದಂತೆ ನೋಡಿಕೊಳ್ಳುವುದೇ ರಕ್ಷಣೆ ಈಗ ಸದ್ಯಕ್ಕೆ ಈಗ ಪ್ಲ್ಯಾಸ್ಟಿಕ್ಕಿನ ವ್ಯವಸ್ಥೆಯನ್ನು ನಾವು ಪೂರ್ಣ ಸರಿ ಮಾಡಲಿಕ್ಕೆ ಬರುವುದಿಲ್ಲ ಅಂದಮೇಲೆ ಅದನ್ನು ಆದಷ್ಟು ಹೊರಕ್ಕೆ ಕಸವಾಗದಂತೆ ನಾನು ಉಪಯೋಗಿಸುವುದನ್ನೇ ತಪ್ಪು ಅಂತ ಹೇಳ್ತಿಲ್ಲ ಅದನ್ನು ಹೊರಗಡೆ ಹಾಕುವುದನ್ನು ತಪ್ಪಿಸಬೇಕು ನಾವು ಇವತ್ತು ಯಾವ ಪಾತ್ರೆ ಯಾವ ಪ್ಲಾಸ್ಟಿಕ್ ಚೀಲದಲ್ಲಿ ನಾವು ಸಾಮಗ್ರಿ ತಂದಿದ್ದೇವೋ ನಾಳೆಯೂ ಅದನ್ನೇ ಬಳಸೋಣ ಅದನ್ನು ತೆಗೆದು ರಸ್ತೆಗೆ ಇಸಿಯುವುದಲ್ಲ ಅಥವಾ ನಮಗೆ ಉಪಯೋಗ ಆದದ್ದು ಆಯಿತು ಇನ್ನದು ಬೇಕಾಗಿಲ್ಲ ಅಂತ ದೂರಕ್ಕೆ ತರುವುದಲ್ಲ ಅಂದರೆ ಹಾಗೆ ಮಡಿಯಿಂದ ತಂದಾಗ ಕೇವಲ ನಮಗೆ ಒಳಗಿನ ಮಡಿ ಆಗಬೇಕು ಅಂದರೆ ಹೊರಗಿನ ಪರಿಸರ ಎಲ್ಲವೂ ಶುದ್ಧವಾಗಬೇಕು ನಾನು ಇದನ್ನು ಸುಮ್ಮನೆ ಎಲ್ಲಿಂದಲೋ ಎಳೆದು ತರ್ತೇನೆ ಅಂತ ಹೇಳಬೇಡಿ ಶಾಸ್ತ್ರದಲ್ಲಿ ಈ ಮಾತಿದೆ ಭಾಗವತದಲ್ಲಿ ಭಗವಂತನ ಸಮಗ್ರ ಶರೀರವನ್ನು ನಿರೂಪಣೆ ಮಾಡುವಾಗ ಅಲ್ಲಿ ನದ್ಯ ನಾಡ್ಯ ನದಿಗಳು ಅಂದರೆ ದೇವರ ನ ನಾಡಿಗಳಿದ್ದ ಹಾಗೆ ವೃಕ್ಷಗಳು ಅಂತಂದರೆ ಭಗವಂತನ ರೋಮಗಳಿದ್ದ ಹಾಗೆ ಬೆಟ್ಟಗಳು ಅಂತಂದರೆ ಅವನ ಮೈಯ ಮಾಂಸದ ಗುಡ್ಡೆಗಳಿದ್ದ ಹಾಗೆ ಅಂದರೆ ನಾವು ಬೆಟ್ಟ ಹಾಳು ಮಾಡ್ತೇವೆ ನದಿ ಹಾಳು ಮಾಡ್ತೇವೆ ನಮ್ಮ ಸುತ್ತಲಿನ ಪರಿಸರವನ್ನು ಹಾಳು ಮಾಡ್ತೇವೆ ಅಂದರೆ ದೇವರ ಮೈಗೆ ಯಾಕೆಂದರೆ ಇದಂ ಸಮಗ್ರಂ ಶರೀರಂ ಭಗವಂತನ ಶರೀರ ಇದು ಹಾಗಾಗಿ ಪ್ರತಿಯೊಂದನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ದೇವರ ಆರಾಧನೆ ಆಗುತ್ತೆ ಹೊರತು ದೇವರ ಕೋಣೆಯಲ್ಲಿ ಮಾತ್ರ ಮುಕ್ಕಾಲು ಗಂಟೆ ಕಣ್ಣು ಮುಚ್ಚಿ ಕೂತು ಹೊರಗೆ ಬಂದು ನಾವು ಮಾಡುವ ಎಲ್ಲ ವ್ಯವಸ್ಥೆಯೂ ಕೂಡ ಪರಿಸರಕ್ಕೆ ಹಾಳು ಅಂತಾದರೆ ನಮ್ಮ ಸುತ್ತಲಿನ ಮನಸ್ಸಿನ ಭಾವನೆಗಳಿಗೆ ನಾವು ಧಕ್ಕೆ ತರುವಂತಹ ದುಷ್ಟ ಪ್ರವೃತ್ತಿಯವರಾದರೆ ಆ ಪೂಜೆ ಪೂರ್ಣ ಆಗಲಿಲ್ಲ ಅದು ಅಪೂರ್ಣ ಆಯಿತು ನಾನು ಇದನ್ನು ಮಾಡೋದು ತಪ್ಪು ಕಮ್ಮಿ ಅಂತ ಹೇಳ್ತಿಲ್ಲ ಇದು ಪೂಜೆ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಪೂಜೆ ಅಂದರೆ ಮುಕ್ಕಾಲು ಗಂಟೆಯ ಪ್ರೋಗ್ರಾಮ್ ಮಾತ್ರ ಅಲ್ಲ ಬೆಳಿಗ್ಗೆ ಯಾವತ್ತು ಎಷ್ಟು ಹೊತ್ತಿಗೆ ಎಚ್ಚರ ಆಯಿತೋ ರಾತ್ರಿ ಮಲಗುವ ಹೊತ್ತಿನ ತನಕ ಎಚ್ಚರ ತಪ್ಪುವ ತನಕ ಪ್ರತಿಕ್ಷಣವೂ ಪೂಜೆಯೇ ಆ ಎಚ್ಚರ ತರಲಿಕ್ಕೋಸ್ಕರ ಈ ದೇವರ ಕೋಣೆಯಲ್ಲಿ ಮಾಡುವ ಪೂಜೆ ಒಂದು ವ್ಯಾಪ್ತಿ ಅಷ್ಟೆ ಅದು ನಮಗೆ ಹೇಗೆ ಅಂತ ಗೊತ್ತಾಗಲಿಕ್ಕೆ ಈಗ ಮನೆಗೆ ಅತಿಥಿಗಳು ಬಂದಾಗ ಅವರನ್ನು ಬರಮಾಡಿಕೊಳ್ತೇವೆ ಅವರ ಕಾಲಿಗೆ ನೀರು ಹಾಕ್ತೇವೆ ಕೈಗೆ ನೀರು ಕೊಟ್ಟು ಅವ್ರ ಮುಖ ತೊಳ್ಕೊಳ್ಳೋ ಹಾಗೆ ಮಾಡ್ತೇವೆ ಅವನೇ ಜನ ನೀರು ಅಂತ ಅದಕ್ಕೆ ಪ್ರತ್ಯೇಕ ನೀರು ಹೇಳ್ತೇವೆ ಆಮೇಲೆ ಅವರಿಗೆ ಆಚಮನೆಗೆ ನೀರು ಕೊಡ್ತೇವೆ ಕೂಡಿಸ್ತೇವೆ ಊಟ ಹಾಕ್ತೇವೆ ಬಟ್ಟೆ ಕೊಡ್ತೇವೆ ಇನ್ನೇನೇನೋ ಮಾಡಿ ಮನೆಗೆ ಹೋಗುವ ತನಕ ಅವರನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಅದೇ ಕ್ರಮದಲ್ಲಿ ನಮ್ಮ ಮನೆಗೆ ದೇವರು ಪೂಜೆಯ ಹೊತ್ತಿಗೆ ನಾನಲ್ಲಿ ಆವಾಹಯಾಮಿ ತಂದು ಕೂಡಿಸ್ತೇನೆ ಅವರನ್ನು ಆವಾಹನೆ ಮಾಡಿದ ನಂತರ ಅವರ ಪಾದ್ಯಕ್ಕೆ ಅರ್ಘ್ಯಕ್ಕೆ ಆಚಮನಕ್ಕೆ ಎಲ್ಲದಕ್ಕೂ ನೀರು ಕೊಟ್ಟು ನಾವು ಇಲ್ಲಿ ಪೂಜೆ ಮಾಡುವಾಗ ನಮ್ಮದು ಮಧ್ಯದಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದೇವೆ ಅಂದರೆ ಅಥವಾ ಯಜ್ಞದಲ್ಲಿ ನಾವು ಸಂಕಲ್ಪ ಮಾಡಿ ಆಹುತಿ ಕೊಡುವ ಪ್ರಧಾನ ವ್ಯವಸ್ಥೆಗಾಗುವಾಗ ನಾವೆಲ್ಲೋ ಎದ್ದು ಹೋಗ್ತೇವೆ ಅಂತಂದರೆ ನಮ್ಮ ಮನೇಲಿ ಒಬ್ಬರು ಬೇಡ ನಮ್ಮ ಮನೆಗೆ ಇನ್ನೊಬ್ಬರು ಅತಿಥಿ ಬಂದಾಗ ನಮಗೆ ಆ ವ್ಯಥೆ ಗೊತ್ತಾಗಲ್ಲ ನಾವೇ ಇನ್ನೊಬ್ಬರು ಮನೆಗೆ ಅತಿಥಿಯಾಗಿ ಹೋಗಿದ್ದೇವೆ ಅವರು ನಮ್ಮನ್ನು ಟಿ ವಿ ಹಾಕಿ ಕೂಡಿಸಿ ನೋಡ್ತಾ ಇರಿ ನಾ ಬರ್ತೇನೆ ಅಂತ ಅವರೆಲ್ಲೋ ಒಂದು ಒಂದು ದಿವ್ಸ ನಾಪತ್ತೆ ಆಗಿಬಿಟ್ರೆ ಇನ್ನೊಂದು ಸರ್ತಿ ಆ ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ ಎಲ್ಲ ಇದೆ ಈಗ ತುಂಬ ಆತ್ಮೀಯರಾದಾಗ ನಮ್ಮ ಮನೆ ಮೊದಲಿಂದ ಗೊತ್ತಿರೋದಾದರೆ ಬೇರೆ ನಾವು ಹೋದದ್ದೇ ಮೊದಲು ನಮ್ಗೆ ಅಲ್ಲಿ ಏನೂ ಗೊತ್ತಿಲ್ಲ ಅಲ್ಲೇ ಅಲ್ಲ ಇರುತ್ತೆ ನೋಡ್ಕೊಂಡು ನಿಮ್ಗೆ ಬೇಕಾದ್ರು ಮಾಡ್ಕೊಳ್ಳಿ ಅಂತಂದರೆ ಅವರು ಒಂದು ಪ್ರೀತಿಯಿಂದ ಒಂದೂ ಮಾತಾಡದೇ ಇದ್ರೆ ಇನ್ನೊಮ್ಮೆ ನಮ್ಗೆ ಅಲ್ಲಿಗೆ ಹೋಗಲಿಕ್ಕೆ ಮನಸ್ಸು ಬರುತ್ತಾ ಇಲ್ಲ ಹಾಗಾಗಿ ಅಂತಹ ಒಂದು ಆತಿಥ್ಯ ಅಂತ ಅನ್ನೋದು ಪೂಜೆ ಹೇಗೋ ಹಾಗೆ ಬದುಕಿನ ಪ್ರತಿ ನಮ್ಮ ಕಾರ್ಯವೂ ಕೂಡ ಭಗವಂತನಿಗೆ ಅರ್ಪಣೆಯಾಗಬೇಕು ಅನ್ನೋದನ್ನೇ ಇಲ್ಲಿ ಹೇಳಿ ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು ಎಷ್ಟು ಚಂದದ ಮಾತು ನಾವು ಬೈಕೊಳ್ತೇವೆ ಏನು ತಿರುಗಾಡ್ತಾನೆ ಇನ್ನೂ ಕೆಲವೊಂದು ಸರ್ತಿ ತಿರುಬೋಕಿ ಅಂತ ಬಯ್ಯೋದು ಇದೆ ಊರು ಸುತ್ತಾ ಇರ್ತಾನೆ ಅಂತ ಆದರೆ ಆ ಊರು ಸುತ್ತುವುದು ದೇವರಿಗೆ ಅದು ನಮಗೆ ಬೈಯುವ ಶಬ್ದ ಅದು ತಿರುಬೋಕಿ ಅನ್ನೋದು ಆದರೆ ದೇವರಿಗೆ ಬೈಯುವ ಶಬ್ದ ಅಲ್ಲದು ದೇವರಿಗೆ ಗುಣ ಶಯಾನೋ ಯಾತಿ ಸರ್ವತಃ ಅವನು ಇಡೀ ಜಗತ್ತಿನ ಉದ್ದಕ್ಕೆ ತಿರುಗ್ತಾನೆ ಇರ್ತಾನೆ ಅವನು ಅವನು ತಿರುಗದೇ ಇದ್ದರೆ ನಾವು ತಿರುಗಲ್ಲ ನಮ್ಮದು ತಿರುಗಲ್ಲ ಏನು ಹಾಗಾಗಿ ಅವನು ಜಗತ್ತಿನ ಉದ್ದಕ್ಕೂ ತಿರುಗ್ತಾ ಇರ್ತಾನೆ ಆದರೆ ಒಂದು ನಮಗಾಗುವಾಗ ಯಾಕೆ ಆ ತಿರುಗಾಡುವುದು ಅಂತನ್ನುವುದು ಕುರುಡು ನಾಯಿ ಸಂತೆಗೆ ಬಂತಂತೆ ಏತಕ್ಕೆ ಬಂತೋ ನಿರಂತರ ತಿರುಗ್ತಾ ಇರುತ್ತೆ ಶ್ವ ಅಂತ ಹೆಸರು ಸಂಸ್ಕೃತದಲ್ಲಿ ನಾಯಿಗೆ ಶ್ವ ಶ್ವಯತೆ ಬರೀ ತಿರುಗ್ತಾ ಇರುತ್ತೆ ಅಂತ ನೀವು ನೋಡಿದರೆ ಗೊತ್ತಿರುತ್ತೆ ಅದಕ್ಕೆ ಶುನಕ ಅಂತನೋ ಶ್ವ ಅಂತನೋ ಶಬ್ದ ಹೇಳಿದ್ದೆ ಅದು ತಿರುಗಾಡುತ್ತೆ ಅಂತ ನಾವು ಅಷ್ಟೇ ತಿರುಗಾಡುವ ಕೆಲವೊಮ್ಮೆ ಪರಿಸ್ಥಿತಿಗಳು ಬರ್ತಾವೆ ಊರೂರು ತಿರುಗಾಡ್ತೇವೆ ಕೆಲಸಕ್ಕೋ ಅಥವಾ ಇನ್ಯಾರನ್ನು ಒಲಿಸ್ಲಿಕ್ಕೋ ಇನ್ನೇನೋ ಸಮಸ್ಯೆಗಳನ್ನು ಪರಿಹರಿಸ್ಲಿಕ್ಕೋ ಬೇರೆ ಬೇರೆ ರೀತಿಯಲ್ಲಿ ಒದ್ದಾಡ್ತೇವೆ ನಾವು ಆದರೆ ಅವರು ಹೇಳಿದರು ತಿರುಗಿ ತಿರುಗಾಡಿ ದಣಿಯುವುದೇ ದಣಿದ್ರೂ ಸರಿ ನೀನು ಇಟ್ಟ ಹೆಜ್ಜೆಯ ಪ್ರತಿಯೊಂದು ಪ್ರ ಜಾಗವು ಕೂಡ ಬಲಭಾಗದಲ್ಲಿ ನನಗೆ ಭಗವಂತ ಜೊತೆಗಿದ್ದಾನೆ ಅಂತ ನೆನೆದರೆ ಅದು ಪ್ರದಕ್ಷಿಣೆ ಆಗಿಬಿಡುತ್ತೆ ನಾವು ದೇವಸ್ಥಾನಕ್ಕೆ ಹೋಗಿ ಹೇಳ್ತೇವೆ ಕೆಲವೊಂದು ಸರ್ತಿ ಆದರೂ ಕೆಲವೊಂದು ಸರ್ತಿ ತಪ್ಪಿ ದೇವ್ರಿಗೆ ರೌಂಡ್ ಹಾಕಿ ಬಾ ದೇವ್ರಿಗೆ ಸುತ್ತ ಹಾಕಿ ಬಾ ಅಂತೇವೆ ನಾವು ತಪ್ಪು ಅಂತ ಶಬ್ದ ಅಲ್ಲ ಆದರೆ ಆ ಪ್ರದಕ್ಷಿಣೆ ಅನ್ನುವ ಶಬ್ದದಲ್ಲಿರುವ ಭಾವ ಅಲ್ಲಿ ಇಲ್ಲ ಪ್ರದಕ್ಷಿಣೆ ಶಬ್ದ ಏನು ಹೇಳುತ್ತೆ ಅಂದರೆ ಪ್ರಕೃಷ್ಟನಾದ ಪರಮಾತ್ಮ ದಕ್ಷನಾಗಿ ಇನನಾಗಿ ನನ್ನ ಬಲಭಾಗದಲ್ಲಿದ್ದು ನನ್ನನ್ನು ರಕ್ಷಿಸ್ತಾನೆ ಅನ್ನುವ ನಂಬಿಕೆ ಅದು ನಾನು ಎಲ್ಲಿ ನಡೆಯುವಾಗಲೂ ಕೂಡ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ಆಸ್ತಾಂ ಸಶರೌ ರಾಮಲಕ್ಷ್ಮಣೌ ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಧನುರ್ಧರೌ ಆ ಕರ್ಣಪೂರ್ಣಧನ್ವಾನೌ ರಕ್ಷೇತಾಂ ರಾಮಲಕ್ಷ್ಮಣೌ ರಾಮಾಯಣ ಸೀತೆಯನ್ನು ಕಾಡಿನಲ್ಲಿ ಅವರು ವನವಾಸದಲ್ಲಿದ್ದಾಗ ಸೀತೆಯನ್ನು ಕರ್ಕೊಂಡು ಹೋಗುವಾಗ ಮುಂದೆ ಲಕ್ಷ್ಮಣ ಇರ್ತಿದ್ದ ಏನಾದರೂ ತೊಡಕುಗಳಿದ್ದರೆ ಪರಿಹಾರ ಮಾಡಿಕೊಂಡು ಅಂತ ಹೋಗಲಿಕ್ಕೆ ಹಿಂದಿನಿಂದ ರಾಮ ಇರ್ತಿದ್ದೆ ಏನಾದರೂ ಹಿಂದಿನಿಂದ ಸೀತೆಗೆ ತೊಡಕ ಆದರೆ ಅಂತ ಕೇವಲ ಸೀತೆಯ ವಿಷಯದಲ್ಲಿ ಮಾತ್ರ ಅಲ್ಲ ನಮಗೂ ಕೂಡ ರಾಮ ಲಕ್ಷ್ಮಣರು ಹೀಗೆ ಕೈಯಲ್ಲಿ ಧನುಸ್ಸನ್ನು ಕಿವಿಯ ತನಕ ಹಿಡಿದು ಸಿದ್ಧವಾದ ಆಯುಧಗಳಿಂದ ರಕ್ಷಣೆ ಕೊಡುವುದಕ್ಕ ಅದಕ್ಕೋಸ್ಕರ ಜೊತೆಗಿದ್ದಾರೆ ಅಂತ ಅಂದರೆ ಇದೆಲ್ಲ ಏನು ಹೇಳುತ್ತೆ ನಾವು ಎಲ್ಲಿ ಓಡಾಡುವಾಗಲೂ ಕೂಡ ನನ್ನ ಬಲಭಾಗದಲ್ಲಿ ಬಲಭಾಗ ಮಾತ್ರ ಅಲ್ಲ ಎಲ್ಲ ಕಡೆ ಇದ್ದಾನೆ ಆದರೆ ಆ ದಕ್ಷಿಣ ಅನ್ನುವ ಶಬ್ದಕ್ಕೋಸ್ಕರ ನಾನು ಆ ಮಾತು ಹೇಳಿದ್ದು ವಿಶೇಷವಾಗಿ ಭಗವಂತನ ರೂಪ ನನ್ನ ಅಂದರೆ ನಾನು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲ ಯಾವತ್ತೂ ಕೂಡ ಏನೇ ಪರಿಸ್ಥಿತಿ ಬಂದಾಗಲೂ ಅದನ್ನು ಗಂಧ ತೆಯ್ಯುವುದಿರ್ಬೋದು ದೋಸೆ ಹುಯ್ಯೂದಿರ್ಬೋದು ಏನೇ ಕೆಲಸ ಮಾಡುವಾಗಲೂ ನಮಗೊಂದು ಹೀಗೊಂದು ಅಭ್ಯಾಸ ಬಂದರೆ ತನ್ನಿಂತಾನೇ ಭಗವಂತನ ಸ್ಮರಣೆ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಅದು ಆ್ಯಂಟಿ ಕ್ಲಾಕ್ ಸಮಸ್ಯೆ ಏನು ಅಂತ ನಿಮಗೆ ವಿಜ್ಞಾನ ಓದ್ದವ್ರಿಗೆ ಗೊತ್ತಿದೆ ಪ್ರಾಕೃತಿಕವಾದ ಸಮಸ್ಯೆ ನಮ್ಮ ದೇಹಕ್ಕೆ ಹೇಗಾಗುತ್ತೆ ಅನ್ನೋದು ಗೊತ್ತಿದೆ ಆದರೆ ನನಗೆ ಅದು ಕ್ಲಾಕ್ ವೈಸ್ ಆಗಿ ನಮ್ಮ ಎಲ್ಲ ಕ್ರಿಯೆಗಳು ಸೇರಬೇಕು ಅನ್ನೋದಕ್ಕೋಸ್ಕರ ನಾವು ಎಲ್ಲೇ ಸುತ್ತಾಡಿ ಬರಲಿ ಹೇಗೆ ಸುತ್ತಾಡಿ ಬರಲಿ ಅದು ದೇವರಿಗೆ ಪ್ರದಕ್ಷಿಣೆ ಇಷ್ಟು ನಮಗೆ ನೆನಪಾದರೆ ನಾವು ಓಡಾಡಿದ್ದೆಲ್ಲ ಪ್ರದಕ್ಷಿಣೆ ಆಯಿತು ಅಂತ ಸ್ಮರಣೆ ಬಂದರೆ ತನ್ನಿಂದ ತಾನೇ ದೇವರ ಪೂಜೆಯಾಗಿ ಹೋಯ್ತಲ್ಲಿ ಜೊತೆ ಜೊತೆಗೇನೆ ಇನ್ನೂ ಹೇಳಿದರು ಆಯಿತು ಸುಸ್ತಾಗಿ ದುಡಿದು ಬಂದು ಹೊದ್ ದಣಿದು ಮಲ್ಕೊಂಡ ಮಲಗುವಾಗಲೂ ಸರಿ ನಿದ್ದೆ ಬರಲಿಲ್ಲ ಹೊರಳಾಡಿದ ಅವರು ಹೇಳಿದರು ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು ತುಂಬ ಸುಸ್ತಾಗಿ ತಲೆಯನ್ನು ತೋಳಿಗೆ ಚಾಚಿ ಮಲಗಿರ್ತೇವೆ ನಿಜವಾಗಿ ನಮಗೆ ಆ ಮನಸ್ಥಿತಿಯಲ್ಲಿ ಭಗವಂತನ ನೆನಪು ಬಂದರೆ ನಾನು ಭಗವಂತನ ಕಾಲಿನ ಮೇಲೆ ತಲೆ ಇಟ್ಟು ಮಲಗಿದ್ದೇನೆ ಅಂತ ಅನ್ನಿಸುವಷ್ಟು ನಮಗೆ ದೇವರ ಹತ್ತಿರ ಆದರೆ ನಮ್ಮ ಖಂಡಿತ ಆ ಹೊತ್ತಿಗೆ ಭಗವಂತನ ಸ್ಫೂರ್ತಿ ಅನುಗ್ರಹವನ್ನು ಪಡೆಯುತ್ತೇವೆ ಅಂತ ಅರ್ಥ ನಾನು ಮಲಗುವಾಗ ದೇವರು ಎಲ್ಲ ಕಡೆ ಇದ್ದಾನೆ ಅಂತಂದೇ ನನ್ನ ತಲೆಯನ್ನು ನಾನು ದೇವರ ಪಾದದ ಮೇಲೆ ಯಾಕೆ ಇಡಲಿಕ್ಕಾಗುವುದಿಲ್ಲ ಆಗೇ ಆಗುತ್ತೆ ಹಾಗಾಗಿ ದೇವರನ್ನು ಇರುವ ಅವಕಾಶವನ್ನು ಅವರು ಹೇಳ್ತಾರೆ ನೀನು ಹೊರಳಿ ಮಲಗಿದರೂ ಕೂಡ ಅದು ನಮಸ್ಕಾರ ಒಂದನೇ ದೇವರಿಗೆ ನೀನು ಮಾಡಿದ ನಮ ದೇವರ ಮುಂದೆ ನಮಸ್ಕಾರ ಮಾಡುವುದಿದೆ ಪ್ರದಕ್ಷಿಣೆ ಹಾಕುವಾಗ ಮುಗಿದ ಮೇಲೆ ನಮಸ್ಕಾರ ಹಾಕುವುದಿದೆ ಆದರೆ ನಾವು ಸುಸ್ತಾಗಿ ಬಂದು ಮಲಗಿದ್ದನ್ನೂ ಕೂಡ ನಮಸ್ಕಾರವನ್ನಾಗಿಸಬಹುದು ಅಂದರೆ ಹಾಗಾದರೆ ಉಳಿದ ಕೆಲಸಗಳಲ್ಲೇ ಎಷ್ಟು ದೇವರ ನೆನಪು ನಾವು ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು ಅನ್ನುವುದನ್ನು ಎಚ್ಚರಿಸ್ತಾರೆ ನುಡಿವ ಮಾತುಗಳೆಲ್ಲ ಕಡಲ ಶಯನನ ಜಪವು ಹರಟೆ ಹೊಡಿತಾ ಇರ್ತೇವೆ ಎಲ್ಲಿಂದ ಮಾತು ಬರುತ್ತೆ ಹೇಗೆ ಬರುತ್ತೆ ಯಾಕೆ ಬರುತ್ತೆ ಅದರಲ್ಲಿ ಮಾತನ್ನು ತುಂಬಿಸೋರು ಯಾರು ನಮ್ಮ ಭಾವನೆಗಳು ಎಲ್ಲಿಂದ ಹುಟ್ಟುತ್ತೆ ಆ ಭಾವನೆಗೆ ಸರಿಯಾದ ಪದಗಳನ್ನು ಜೋಡಿಸೋನು ಯಾರು ಅದು ಸರಿಯಾಗಿ ನಾಲಿಗೆಯಲ್ಲಿ ಅದೇ ರೀತಿ ಉಚ್ಚಾರಣೆ ಬರುವಂತೆ ಮಾಡುವನು ಯಾರು ಬಂದ ಮೇಲೆ ಅದು ಕಿವಿ ತನಕ ಹೋಗುವುದು ಹೇಗೆ ಹೋದ ಮೇಲೆ ಅದು ಕಿವಿಗೆ ಮುಟ್ಟಿದ್ದು ಹೇಗೆ ಮುಟ್ಟಿದ್ದು ಅವನಿಗೆ ಅರ್ಥ ಆಗಿದ್ದು ಹೇಗೆ ನಮ್ಗೆ ಅದೆಲ್ಲ ಯಾಕೆ ರೀ ಮಾತಾಡ್ತೇವೆ ಇಡೀ ಊರಿನ ಎಲ್ಲ ಸಮಸ್ಯೆಗಳನ್ನು ನಮ್ಮ ಸಮಸ್ಯೆ ಅಂತ ಯೋಚನೆ ಮಾಡ್ತಾ ಇರ್ತೇವೆ ಯಾರೋ ಟ್ರೈನಲ್ಲಿ ಬರುವಾಗ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿ ಮಾತಾಡ್ತಾ ಇದ್ರು ಅದು ಹಾಗಾಯಿತು ಹೀಗಾಯಿತು ಅದು ಹೇಗೆ ಮಾಡೋದು ಇನ್ನೊಂದು ಮಾಡೋದು ಅದು ಯಾಕೆ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡ್ಬೋದು ಇತ್ತಲ್ವಾ ಅಂತೆಲ್ಲ ಕೇಳ್ತಿದ್ರು ಪಾಪ ಎಷ್ಟು ಮನೆಯ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದಾರೆ ಅಂತ ಸುಮ್ಮನೆ ನಾನು ಅದರ ಬಗ್ಗೆ ಹೆಚ್ಚು ಮಧ್ಯಕ್ಕೆ ಇವಿಗೆ ಬೀಳ್ತಾ ಇತ್ತು ಗಮನಕ್ಕೆ ಬಂದದ್ದನ್ನು ಯೋಚನೆಗೆ ಒಂದು ಕ್ಷಣ ಬಂತು ಸುಮ್ಮನಾದೆ ಆಮೇಲೆ ಅದು ಮಾತು ಮುಂದುವರಿತಾನೆ ಇತ್ತು ಸುಮಾರು ಮೇಲೆ ಕೊನೆಗೆ ಆ ಮಾತು ಅಲ್ಲಿಯ ಇನ್ನೊಂದು ವ್ಯಕ್ತಿ ಮಾತಾಡ್ತಾ ಮುಂದೆ ಮುಂದೆ ಏನು ಮಾಡಬೇಕು ಅಂತ ಅದು ಮುಂದೆ ಏನು ಮಾಡಬೇಕು ನಂಗೆ ಗೊತ್ತಿಲ್ಲ ನಾಳೆ ಧಾರಾವಾಹಿಯಲ್ಲಿ ಮುಂದಿನ ಕಂತಿನಲ್ಲಿ ಬಂದರೆ ಗೊತ್ತಾಗುತ್ತೆ ಅಂತ ಇದೇ ವಿಷಯವನ್ನು ಮನೆ ಬಗ್ಗೆ ಚರ್ಚಿಸಿದ್ರೆ ಸಮಸ್ಯೆ ಪರಿಹಾರ ಆಗ್ತಿತ್ತು ಅವರು ಚರ್ಚಿಸಿದ್ದು ಅಷ್ಟೊತ್ತು ಯಾವುದೋ ಒಂದು ನೋಡ್ತಾ ಇರುವ ಧಾರಾವಾಹಿಯ ಕುರಿತಾಗಿ ಹಾಗೆ ನಮಗೆ ನಮ್ಮ ಮನೆಯ ಪರಿಸ್ಥಿತಿಯನ್ನು ನಾವಷ್ಟು ಚರ್ಚಿಸುವುದಿಲ್ಲ ಇಡೀ ಅನಗತ್ಯವಾದ ಊರಿನ ಸೆನ್ಸ್ಗಳನ್ನೆಲ್ಲ ನ್ಯೂ ಸೆನ್ಸ್ಗಳನ್ನೆಲ್ಲ ನ್ಯೂಸು ಅಂತ ನೋಡಿ ತಲೆಯೆಲ್ಲ ಕೆಡಿಸ್ಕೊಳ್ತೇವೆ ಹಿಂದೆ ಹಳ್ಳಿಯಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಅರಳಿ ಕಟ್ಟೆಯಲ್ಲಿ ಒಂದಿಷ್ಟು ಊರಿನ ಸಮಸ್ಯೆಗಳನ್ನು ಅವರವ್ರು ಮಾತಾಡ್ಕೊಳ್ತಿದ್ರು ಈಗ ಅರಳಿ ಕಟ್ಟೆಗಳೆಲ್ಲ ಮಾಯ ಆಗಿದೆ ಅದು ಟಿ ವಿ ಮುಂದೆ ಪ್ಯಾನಲ್ ಬೋರ್ಡಾಗಿ ಕೂತಿದ್ದೆ ಅಲ್ಲಿ ಇರ್ತಾರೆ ಅಷ್ಟೇ ಅದು ನಮ್ಗೆ ಯಾರಿಗೂ ಅಗತ್ಯ ಇಲ್ಲ ಅವ್ರಿಗೆ ಹೇಳೋದು ಮಾತೆ ಇಂಡಿಯಾ ವಾಂಟ್ಸ್ ಟು ನೋ ಅಂತ ಯಾರೂ ಕೇಳ್ತಿರಲ್ಲ ನಮಗಂತೂ ಅಗತ್ಯವೇ ಇರೋಲ್ಲ ಆದರೆ ನಾವು ಅದನ್ನು ಏನೋ ಬಿಸಿ ಬಿಸಿ ಸುದ್ದಿ ಅಂತ ಅಂದ್ಕೊಂಡು ಹಿಂದ ಹಿಂದಿನ ದಿವಸದ್ದೋ ಮುಂದಿನ ದಿವಸದ್ದೋ ನಾಳೆದ್ದು ಅಥವಾ ನಾಳೆ ಅವರೇ ಸೃಷ್ಟಿ ಮಾಡಲಿಕ್ಕಿರೋದು ಇರೋದು ಒಂದು ಗೊತ್ತಾಗೋದಿಲ್ಲ ನೋಡ್ತಾ ಇರ್ತೇವೆ ಆದರೆ ಅವರು ಹೇಳಿದರು ನೀನು ಅಕಸ್ಮಾತ್ ಮಾತಾಡುವ ಎಲ್ಲ ಮಾತುಗಳೂ ಕೂಡ ಇದು ಭಗವಂತನ ನುಡಿ ಇದು ಭಗವಂತನ ಗುಣಗಾನ ಅಂತ ನೀನು ಚಿಂತಿಸಿದರೆ ಅದು ಒಂದು ನುಡಿ ಪೂಜೆ ಆಗುತ್ತೆ ಇದರಲ್ಲೊಂದು ಎಚ್ಚರಿಕೆಯೂ ಇದೆ ನುಡಿ ಪೂಜೆ ಭಗವಂತನಿಗೆ ಸಮರ್ಪಿಸುವುದು ಅಂತಂದಾಗ ನಾವು ಆದಷ್ಟು ಬೇಡವಾದದ್ದನ್ನು ಮಾತಾಡಬಾರದು ಅಂತ ಗೊತ್ತಾಗುತ್ತೆ ಬೇಡವಾದ ಮಾತು ಅನ್ನೋದರಲ್ಲಿ ಬೇಡವಾದ ಶಬ್ದಗಳೂ ಸೇರಬಾರ್ದು ಅಂತ ಗೊತ್ತಾಗುತ್ತೆ ಯಾರನ್ನು ನೋಯಿಸುವ ನಿಂದಿಸುವ ಹಾನಿ ಮಾಡುವ ಅವಮಾನಿಸುವ ಮಾತುಗಳೂ ಭಗವಂತನ ವಿಷಯದಲ್ಲಿ ನಾವು ಅದನ್ನು ಪೂಜೆಯಾಗಿಸಬೇಕಾದರೆ ಕಮ್ಮಿ ಮಾಡ್ತಾ ಬರಬೇಕು ಯೋ ನಾಮಧಾ ನಾಮಧ ಏವ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲ ವೇದಗಳಲ್ಲಿ ದೇವತೆಗಳನ್ನು ಸ್ತುತಿಸಿದ್ದಾರೋ ಅದು ಎಲ್ಲವೂ ಕೂಡ ಭಗವಂತನದ್ದೇ ನಾಮ ಆಗಿದೆ ಭಗವಂತನ ನಾಮವಲ್ಲದ ಹೆಸರಿಲ್ಲ ಎಲ್ಲವೂ ಕೂಡ ಅವನನ್ನು ಗುಣಪೂರ್ವಕವಾಗಿ ನೆನಪಿಸುತ್ತೆ ಅಲ್ಲ ಈಗ ನಮಗೆ ದುಃಖ ಇದೆ ನಾವು ದುಃಖಿ ದೇವ ನೀವು ಎಲ್ಲ ಶಬ್ದಗಳು ದೇವರನ್ನು ಹೇಳುತ್ತೆ ಅಂತಾದರೆ ಅವನು ದುಃಖಿಯಾದ ದೇವರನ್ನು ನೀವು ದುಃಖಿ ಅಂತ ಹೇಳಿ ನನಗೆ ಸುಖ ಕೊಡು ಅಂತ ಹೆಂಗೆ ಕೇಳೋದು ನೀವು ಹೇಳಿದ್ರಿ ಎಲ್ಲ ನಾಮಗಳು ದೇವರನ್ನು ಹೇಳುತ್ತೆ ನಾನು ಆಗ ಒಂದು ಮಧ್ಯದಲ್ಲಿ ಶಬ್ದ ಹೇಳಿದೆ ತಿರುಬೋಕಿ ಇದು ಲೋಕದಲ್ಲಿ ಅತ್ಯಂತ ಹೊಗಳುವ ಶಬ್ದ ಅಂತೂ ಅಲ್ಲ ಆದರೆ ಇದು ದೇವರಿಗಾಗುವ ಗುಣ ಆಯಿತು ಯಾಕೆಂದ್ರೆ ಅವನು ತಿರುಗ್ತಾ ಇರ್ತಾನೆ ಅವನಷ್ಟು ತಿರುಗುವ ಜಗತ್ತಲ್ಲಿ ಇಲ್ಲ ಅನ್ನೋ ದೃಷ್ಟಿಯಿಂದ ಹಾಗೆ ಈ ದುಃಖಿ ಅನ್ನುವ ಶಬ್ದವನ್ನು ದೇವರಲ್ಲಿ ಹೇಗೆ ಚಿಂತಿಸುವುದು ಇಲ್ಲ ಶಾಸ್ತ್ರದಲ್ಲಿ ನೇ ಒಂದು ವಸ್ತುವನ್ನು ಒಂದೇ ರೀತಿಯಿಂದ ಚಿಂತಿಸಬೇಕಾಗಿಲ್ಲ ಬೇರೆ ಬೇರೆ ರೀತಿಯಿಂದ ಚಿಂತಿಸ್ಲಿಕ್ಕೆ ಬರುತ್ತೆ ಈಗ ಉದಾಹರಣೆಗೆ ಬ್ಯಾಂಕಿನಲ್ಲಿ ದುಡ್ಡು ಹಾಕಿ ಬಾ ಅಂತ ತನ್ನ ಸೇವಕನಿಗೆ ಒಂದು ಲಕ್ಷ ಕೊಟ್ಟು ಪೆಟ್ಟಿಗೆಯಲ್ಲಿ ಕಳಿಸ್ತಾನೆ ಕಳಿಸಿದ ತಕ್ಷಣ ಅವನು ಬ್ಯಾಂಕಿಗೆ ಹೋಗುವಾಗ ಅವನ ಗೆಳೆಯ ಸಿಗ್ತಾನೆ ಸಿಕ್ಕಿದವನು ಅವನಿಗೊಂದು ಒಂದು ಐದು ಸಾವಿರ ರೂಪಾಯಿ ಅರ್ಜೆಂಟ್ ಬೇಕಿರುತ್ತೆ ತುಂಬ ಆಪ್ತ ದೋಸ್ತು ನನಗೊಂದು ಐದು ಸಾವಿರ ಬೇಕು ಅರ್ಜೆಂಟ್ ಕೊಡು ಅಂತಾನೆ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಇದೇನು ಅಂತ ಕೇಳ್ತಾನೆ ಇದು ಯಜಮಾನರದ್ದು ಒಂದು ಲಕ್ಷ ಇದೆ ಅದು ಬ್ಯಾಂಕಿಗೆ ಕಟ್ಟಿ ಬರಬೇಕು ಏನು ತೊಂದರೆ ಇದರಲ್ಲೇ ಕೊಡು ನೀನು ಸಂಜೆ ವಾಪಸ್ ಮತ್ತೆ ಕಟ್ಟಲಿಕ್ಕೆ ಹೋಗು ಅಷ್ಟೊಳಗೆ ನಾನು ವಾಪಸ್ ಕೊಡ್ತೇನೆ ನಾನು ಇವನು ಒಂದು ಎರಡು ಮೂರು ಸರ್ತಿ ಹೀಗೆ ಕೊಡ್ತೇನೆ ಅಂತ ಹೇಳಿ ಮಾಡಿದ ವ್ಯವಸ್ಥೆ ಅವ್ನಿಗೆ ಗೊತ್ತಿರುತ್ತೆ ಹಾಗಾಗಿ ಅವ್ನು ನಂಬುದಿಲ್ಲ ಆಗುದಿಲ್ಲ ಅಂತಾನೆ ಅಲ್ಲ ನಿನ್ನ ಹತ್ರ ದುಡ್ಡಿದೆ ನೀನು ಕೊಡೋದಿಲ್ಲ ಅಂದರೆ ಇನ್ಯಾರು ಕೊಡೋದು ನನ್ನ ಹತ್ರ ದುಡ್ಡಿದೆಯಪ್ಪ ಆದ್ರ ದುಡ್ಡಿನ ಒಡೆತನ ನನ್ನ ಹತ್ರ ಇಲ್ಲ ಹೂ ಓನ್ಸ್ ಮನಿ ಹೀ ಈಸ್ ಧನಿ ನಾಟ್ ಯಾರ ಕೈಯಲ್ಲಿ ಇದೆ ಅಂದ ಮಾತ್ರಕ್ಕೆ ಅವನು ಧನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಹತ್ರ ದುಃಖ ಇದೆ ಆದರೆ ನಮಗದ್ರ ಓನರ್ಶಿಪ್ ಇಲ್ಲ ಓನರ್ಶಿಪ್ ಯಾರ ಕೈಯಲ್ಲಿದೆಯೋ ಅವನು ನಿಜವಾದ ದುಃಖಿ ದುಃಖದ ಓನರ್ಶಿಪ್ ಯಾರ ಹತ್ರ ಇದೆ ಇವನಿಗೆ ದುಃಖ ಬರಬೇಕು ಇವನಿಗೆ ದುಃಖ ಬರಬಾರದು ಇವನು ದುಃಖ ಪರಿಹಾರ ಮಾಡಬೇಕು ಇವನು ದುಃಖ ಪರಿಹಾರ ಮಾಡಬಾರ್ದು ಇವನು ಇನ್ನೂ ಕರ್ಮವನ್ನು ಅನುಭವಿಸಲಿಕ್ಕಿದೆ ಅಥವಾ ಇವನನ್ನು ದುಃಖ ಕೊಟ್ಟೇ ಇವನನ್ನು ಸರಿದಾರಿಗೆ ತರಬೇಕಿದೆ ಅನ್ನುವ ಕಾರುಣ್ಯದಿಂದ ಕೊಡುವವನು ಯಾರು ಭಗವಂತ ಹಾಗಾದರೆ ದುಃಖಿ ಯಾರು ಭಗವಂತನೇ ನಾವೆಲ್ಲ ದುಃಖಿ ಅಂತ ಕೇವಲ ಅನುಭವಿಸುವ ದೃಷ್ಟಿಯಿಂದ ಆದರೆ ನಿಜವಾದ ದುಃಖಿ ಶಬ್ದದ ಅರ್ಥ ದುಃಖದ ಮೇಲಿನ ಒಡೆತನ ಇರುವವನು ಯಾರು ಅದವನು ಹಾಗೇ ಸುಖವೂ ಅದು ದುಃಖವೂ ಆಯಿತು ನಮ್ಮಲ್ಲಿರುವ ಕಳ್ಳತನವೋ ಸುಳ್ಳತನವೋ ಯಾವುದೇ ಶಬ್ದದಿಂದ ಸ್ತೇನಾ ನಮ್ಮ ಏ ನಮಃ ಅಂತ ರುದ್ರದಲ್ಲಿ ಪ್ರಶ್ನದಲ್ಲಿ ಅನೇಕ ಕಳ್ಳರ ದೇವತೆಗೆ ನಮಸ್ಕಾರ ಕಳ್ಳದ ಒಡೆ ಒಡೆತನದಲ್ಲಿರುವವನಿಗೆ ನಮಸ್ಕಾರ ಅಂತ ಇಂಥ ಶಬ್ದಗಳಲ್ಲಿ ತುಂಬ ಬರುತ್ತೆ ಅದನ್ನು ಮೇಲ್ನೋಟಕ್ಕೆ ನೋಡೋಗಿದೀನೂ ಕಳ್ಳ ದೇವರನ್ನು ಕಳ್ಳ ಸುಳ್ಳ ಅಂತೆಲ್ಲ ಹೇಳ್ತಾರಲ್ವ ಅಂತ ನಮ್ಮ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ಈಗ ಕೃಷ್ಣನನ್ನು ಕೂಡ ಹಾಗೆ ತಾನೇ ಕಳ್ಳ ಅಂತಲೇ ಕರೆದ್ರು ಆದರೆ ಅಲ್ಲಿ ಭೀಷ್ಮಾಚಾರ್ಯರು ಹೇಳಿದರೂ ಅವನು ಕಳ್ಳತನ ಮಾಡಿಲ್ಲ ಈಗ ಕೃಷ್ಣ ಬಾಲ್ಯದಲ್ಲಿ ಕದ್ದ ಅನ್ನುವ ಸಂಗತಿಯನ್ನು ನಾವು ಹೇಳುವುದಾದರೆ ಆ ಮನೆಯಲ್ಲಿ ಇನ್ನೂ ಬೇಕಾದಷ್ಟು ಬೆಲೆ ಬಾಳುವ ವಸ್ತುಗಳಿತ್ತು ಅದನ್ನು ಯಾವುದನ್ನೂ ತೆಗೆಯದೆ ಅವರ ಹೃದಯ ನವನೀತವನ್ನು ಸ್ವೀಕರಿಸುವ ನೆಪವಾಗಿ ಹೊರಗಿನ ನವನೀತವನ್ನು ಬೆಣ್ಣೆಯನ್ನು ತುಪ್ಪವನ್ನು ಮೊಸರನ್ನು ಕದ್ದ ಅಷ್ಟೇ ಬಿಟ್ಟರೆ ಉಳಿದ ಯಾವ ಪದಾರ್ಥವನ್ನು ತಗೊಳ್ಳಲಿಲ್ಲ ಅನ್ನೋದು ಅವರೇ ಮನೆಯಲ್ಲಿ ಆಮೇಲೆ ಅದನ್ನು ಹೇಳಿಕೊಂಡು ತಿರುಗಲಿಲ್ಲ ಯಶೋದೆ ಹತ್ರ ಮಾತ್ರ ಬಂದರು ಯಾಕೆಂದರೆ ಕೃಷ್ಣನನ್ನು ನೋಡಬೇಕಿತ್ತು ಕೃಷ್ಣನನ್ನು ಮುಟ್ಟಬೇಕಿತ್ತು ಕೃಷ್ಣನನ್ನು ಸಂಪರ್ಕಿಸಬೇಕಿತ್ತು ಅನ್ನೋದಕ್ಕೋಸ್ಕರ ದೂರ ಹೇಳಿಕ್ಕೆ ಬಂದರು ಹೊರತು ಕಂಸನ ಹತ್ರ ಹೋಗಲಿಲ್ಲ ಯಾರು ಕೃಷ್ಣ ಕಳ್ಳಿ ಕಳ್ಳತನ ಮಾಡ್ತಾ ಇದ್ದಾನೆ ಹೋಗಬೇಕಾದ ರಾಜನ ಹತ್ರ ಅಲ್ವಾ ಇಲ್ಲಿ ಮಾತ್ರ ಬಂದು ಹೇಳಿದರೆ ಏನಾಗ್ತಿತ್ತು ಇಲ್ಲಿ ಬರ್ ಬಂದದ್ದು ಕೃಷ್ಣನನ್ನು ಭೇಟಿಯಾಗಲಿಕ್ಕೆ ಒಂದು ನೆಪ ಬೇಕಿತ್ತಷ್ಟೇ ಹಾಗಾಗಿ ಕೃಷ್ಣನನ್ನು ಕಳ್ಳ ಅಂತ ಕ ಯಾರ ಮನೆಯಲ್ಲಿ ಕಳ್ಳತನ ಆಯಿತು ಅವರೇ ಅನ್ನಲಿಲ್ಲ ಇನ್ನೂ ಒಂದು ಸಂಗತಿ ಯಾರು ಕ ಕಳ್ಳ ಅಂದರೆ ಏನರ್ಥ ನಾನು ಕಷ್ಟಪಟ್ಟು ದುಡ್ದದ್ದನ್ನು ಇನ್ನೊಬ್ಬ ಕಷ್ಟಪಡದೆ ತೆಗೆದುಕೊಂಡು ಹೋದರೆ ಅದು ತಪ್ಪು ನನ್ನ ಸ್ವತ್ವವನ್ನು ಇನ್ನೊಬ್ಬ ತನ್ನ ಸ್ವತ್ವಕ್ಕೆ ಎಳ್ಕೊಂಡು ಹೋದರೆ ತಪ್ಪು ಈಶಾವಾಸ್ಯಮಿದಂಗೆ ಸರ್ವಂ ಅವನದ್ದೇ ವಸ್ತುವನ್ನು ಅವನು ಸ್ವೀಕರಿಸ್ತಾನೆ ಅಂತ ಅಂದಾಗ ಅಲ್ಲಿ ಕಳ್ಳತನ ಎಲ್ಲಿಂದ ಬಂತು ನಮಗೆ ದೋಷ ಇದೆ ಯಾಕೆ ಅಂದರೆ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿಯಿಂದ ಕೊಡ್ಬೋದಷ್ಟೇ ಹೊರತು ಕೆರೆಯನ್ನು ಸೃಷ್ಟಿ ಮಾಡಿ ಕೆರೆಯ ನೀರನ್ನು ಕೆರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಗವಂತನಿಗೆ ಏನೇ ಕ್ರಿಯೆಗಳನ್ನು ಮಾಡಿದರೂ ಅದು ಗುಣವಾಗುತ್ತೆ ಹಾಗಾಗಿ ನಮ್ಮ ನುಡಿಯುವ ಮಾತುಗಳಲ್ಲಿ ತಾಳ್ಮೆ ಇರಬೇಕು ಅದನ್ನೇ ಒಂದು ಚಂದದಲ್ಲಿ ದಾಸರು ಬೇರೆ ಪದ್ಯದಲ್ಲಿ ಹೇಳ್ತಾರೆ ಬೇ ಬೇರೆ ಬೇರೆ ರೀತಿಯಿಂದ ನಾವು ಅದನ್ನು ಇವತ್ತಂತೂ ಬಹಳ ಬೇಗ ಬೇಡವಾದ ಸುದ್ದಿಗಳು ಹಬ್ಬಿಬಿಡ್ತವೆ ಒಳ್ಳೆಯದನ್ನು ನಾವು ಯಾರಿಗಾದರೂ ಕಳಿಸಿದ್ರು ಅವರನ್ನು ನಾಲ್ಕು ಜನ ಕಳಿಸ್ತಾ ಇರೋದು ಓದಲ್ಲ ಅದ್ರಲ್ಲಿ ರೀಡ್ ಮೋರ್ ಅಂತಿದ್ರೆ ಅಂತ ಅದು ಮುಂದೆನೇ ಹೋಗುತ್ತೆ ಇನ್ನು ಇನ್ನು ಅವ್ನು ಓದಬೇಕಷ್ಟೇ ಬೇಕು ಅಂತಿದ್ರೆ ಹೊಸಬ ಯಾರೋ ಇರ್ತಾನಲ್ಲತ್ತೋ ಈಗ ತಾನೇ ಇನ್ಸ್ಟಾಲ್ ಮಾಡ್ಕೊಂಡು ಓದೋನು ಅವನು ಮಾತ್ರ ನಾಲ್ಕು ಅಕ್ಷರ ಜಾಸ್ತಿ ಓದ್ತಾನೆ ಅವನಿಗೆ ಅಭ್ಯಾಸ ಆದಮೇಲೆ ಅವ್ನು ಮುಂದೆ ಕಳಿಸ್ತಾ ಇರ್ತಾನೆ ಅಂದರೆ ನಮಗೆ ತಾಳ್ಮೆ ಎಷ್ಟು ಕಮ್ಮಿಯಾಗಿದೆ ಅಂದರೆ ಆ ಒಂದು ಸ್ಕ್ರೀನ್ನಲ್ಲಿ ಎಷ್ಟು ಕಾಣುತ್ತೋ ಅದಕ್ಕಿಂತ ಹೆಚ್ಚಿನದನ್ನು ಓದರು ಓದುವ ತಾಳ್ಮೆ ಇಲ್ಲ ಅಥವಾ ಒಂದು ಮಾತನ್ನು ಕೇಳಿಸಿಕೊಳ್ಳುವಾಗಲೂ ಒಂದು ಹತ್ತು ನಿಮಿಷ ಐದು ನಿಮಿಷ ಒಂದು ಗಂಟೆನ ಅಷ್ಟೊತ್ತು ಕೇಳಲಿಕ್ಕಾಗೋದೇ ಇಲ್ಲ ಈಗ ನಿಜವಾಗ್ಲೂ ಅಷ್ಟೊತ್ತು ಕೂತಿದ್ದೀರಿ ಅಂದರೆ ತಪಸ್ಸೇ ಇದು ನಿಜವಾದ ತಪಸ್ಸು ಆ ತಾಳ್ಮೆಯನ್ನು ಮೀರಿ ಕೇಳಲೇಬೇಕು ಅನ್ನುವ ಹಠಕ್ಕೆ ನಮ್ಮ ಮನಸ್ಸು ಕೂಡತ್ತೆ ಅಂದರೆ ಆಗತ್ತೆ ಯಾವಾಗಲೂ ಒಂದು ನಮ್ಮ ಗುರುಗಳು ಹೇಳುತ್ತಿದ್ದರು ಪೇಜಾವರ ಶ್ರೀಗಳು ಜ್ಞಾನ ಭಕ್ತಿ ವೈರಾಗ್ಯ ಇದೆಲ್ಲ ನಿರಂತರ ಸಂಪಾದಿಸಬೇಕು ಎಲ್ಲಿಂದ ತೊಗೊಂಡು ಬರಬೇಕು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಐದೈದು ಕೆ ಜಿ ತೊಗೊಂಡು ಬಂದು ಕೊಡಿ ನಮಗೂ ಬೇಕು ಅಂತ ಅದು ಅಂಗಡಿಯಲ್ಲಿ ಸಿಗಲ್ಲಪ್ಪ ನಮ್ಮ ಹತ್ರನೇ ಇದೆ ಈಗ ಭಕ್ತಿ ಬೇಕು ವೈರಾಗ್ಯ ಬೇಕು ಅಂತ ಹೇಳೋರಿಗೆ ಭಕ್ತಿ ಇಲ್ಲ ವೈರಾಗ್ಯ ಇಲ್ಲ ಅಂತ ಅರ್ಥ ಅಲ್ಲ ಭಕ್ತಿಯೂ ಇದೆ ವೈರಾಗ್ಯವೂ ಇದೆ ಎಲ್ಲಿದೆ ಅನ್ನೋದು ಪ್ರಶ್ನೆ ಜಗತ್ತಿನಲ್ಲಿ ಭಕ್ತಿ ಇದೆ ದೇವರ ಬಗ್ಗೆ ವೈರಾಗ್ಯ ಇದೆ ಅದು ಉಲ್ಟ ಆಗಬೇಕಷ್ಟೇ ಭಗವಂತನ ಬಗ್ಗೆ ಭಕ್ತಿ ಬರಬೇಕು ಜಗತ್ತಿನ ಬಗ್ಗೆ ವೈರಾಗ್ಯ ಬರಬೇಕು ವೈರಾಗ್ಯ ಯಾಕೆ ಬರಬೇಕು ಯಾವುದು ಶಾಶ್ವತ ಅಲ್ವೋ ಆ ಶಾಶ್ವತವನ್ನು ನಾವು ಶಾಶ್ವತ ಅಂತ ಅಂದುಕೊಂಡದ್ದರ ಪರಿಣಾಮವಾಗಿ ಮತ್ತಷ್ಟು ದುಃಖಕ್ಕೆ ಈಡಾಗುವ ಪರಿಸ್ಥಿತಿ ಅಂತ ಇದೆ ಅನ್ನುವ ಜ್ಞಾನ ಬರಬೇಕು ನಮಗೆ ಜ್ಞಾನವೂ ಇದೆ ಲೋಕದ ವಿಷಯದಲ್ಲಿದೆ ಲೋಕಾತೀತನ ವಿಷಯ ನಮಗೆ ಬಂದರೆ ಲೋಕಲ್ ವಿಷಯಗಳು ಎಷ್ಟು ಅಶಾಶ್ವತ ಅನ್ನುವ ಎಚ್ಚರ ನಮಗೆ ಬಂದುಬಿಡುತ್ತೆ ಹಾಗಾಗಿ ಭಗವಂತನ ಎಚ್ಚರ ನಮಗೆ ನಿರಂತರವಾಗಿ ಬರುವುದಕ್ಕೆ ಕಾರಣವಾಗುವುದಕ್ಕೆ ಬಹಳ ಮುಖ್ಯವಾದ ಸಾಧನ ಮಾರ್ಗ ಯಾವುದು ಪ್ರಾರ್ಥನೆ ನುಡಿಗಳೆಲ್ಲವೂ ಕೂಡ ನಾನು ಆಡುವ ಪ್ರತಿಯೊಂದು ನುಡಿಯೂ ಕೂಡ ನಿನ್ನ ನಾಮಸ್ಮರಣೆ ನಿನ್ನ ನೆನಪಾಗಲಿ ನಿನ್ನ ಗುಣಗಾನವನ್ನು ಮಾಡುತ್ತಾ ಇದೆ ಒಂದು ವಿಶೇಷ ಏನು ಅಂದರೆ ಯಾವುದೇ ಭಾಷೆ ಇರ್ಬೋದು ವೇದ ಹೇಳುವ ಮಾತು ಪ್ರಾಣ ರುಚ ಇತ್ಯವ ವಿದ್ಯಾ ಸರ್ವೇ ಘೋಷಾ ಸರ್ವೇ ನಾದಾ ಜಗತ್ತಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಕ್ರಿಮಿಕೀಟಗಳ ಕೀಟಗಳ ಹುಲಿಗಳೂ ಕೂಡ ಭಗವಂತನ ನಾಮ ಅಂತ ಅದು ಹೇಗ್ರಿ ನಮ್ಗೆ ಅರ್ಥ ಆಗೋದಿಲ್ಲ ವೇ ಐತರೇಯದಲ್ಲಿ ಆಕಾಶದಲ್ಲಿ ಗುಡುಗು ಬಂತು ಅಂದರೆ ಪ್ರಾಣದೇವರು ಹೇಳ್ತಾ ಇರ್ತಾರಂತೆ ಇದು ದೇವರ ಎತ್ತರವನ್ನು ಹೇಳ್ತಾ ಇದೆ ನೋಡಿ ನೋಡಿ ದೇವರು ಬರ್ತಾ ಇದ್ದಾನೆ ಅಂತ ನಮಗೊಂದು ಎಚ್ಚರ ಕೊಡ್ತಾ ಇದ್ದಾನೆ ಅಂತ ಅಂದರೆ ಹೀಗೆ ಒಂದೊಂದು ಸಂಗತಿಗಳು ಕೂಡ ಈಗ ನಾವು ಹಲ್ಲಿ ಲೊಚಗುಟ್ಟತ್ತೆ ಅವ್ರು ಹೇಳಿದ್ರು ಹಲ್ಲಿ ಲೊಚಗುಟ್ಟುವುದು ಕೂಡ ದೇವರ ನಾಮ ಅಂತ ಇದು ಸುಮ್ಮನೆ ಬಿಡಿ ಅಲ್ಲ ನಿಮ್ಗೆ ಗೊತ್ತಿಲ್ಲ ಅಂತಂದ್ರು ಅದಕ್ಕೊಂದು ಅರ್ಥ ಇದೆ ಅಂದರು ಏನರ್ಥ ಅದು ಆಶ್ಚರ್ಯ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ ಆಶ್ಚರ್ಯವತ್ ಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನಚೈವ ಕಶ್ಚಿತ್ ಆ ಆಶ್ಚರ್ಯ ತಮವಾದ ಸಂಗತಿಯನ್ನು ಆ ಹಲ್ಲಿಯ ಲೊಚಗುಟ್ಟುವಿಕೆ ಹೇಳುತ್ತಂತೆ ಅದು ಹೇಗ್ರಿ ಆಶ್ಚರ್ಯ ಅಂತ ಭಗವಂತನ ನಾಮ ಅಂತ ಅಲ್ಲಿ ಲೋಚಗುಟ್ಟುತ್ತೆ ಹೌದು ನಾವು ಕೂಡ ತುಂಬ ಅದ್ಭುತವಾದ ಸಂಗತಿಯನ್ನು ನೋಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗದೇ ಇದ್ದಾಗ ಕೊನೆಗೆ ಅಂತೇವೆ ನಾವು ಎಲ್ಲಿಂದ ಬಂತದು ಯಾಕಂದೆವು ಹಾಗೆ ನಾವು ಇಲ್ಲ ಸ್ವಲ್ಪ ಹೊರಗಿನ ಪ್ರಭಾವ ಇದ್ದವರಿಗೆ ಅಮೇಝಿಂಗ್ ಅಂತಾರೆ ಇನ್ನೂ ಅಮೇಝಿಂಗ್ ಅಷ್ಟೇ ಇನ್ನೇನು ನೆಕ್ಸ್ಟು ಅವರು ಅಲ್ಲಿಗೆ ಬರಬೇಕು ಅದು ಅದ್ಭುತ ಅದಕ್ಕೆ ಬೇರೆ ಶಬ್ದ ಇಲ್ಲ ಅದನ್ನು ಋಷಿಗಳಿಗೆ ಸ್ಪಷ್ಟವಾಗಿ ಪ್ರತಿ ಪ್ರಾಣಿ ಪಕ್ಷಿಗಳ ನಾಮ್ ಹುಲಿಗಳು ಕೂಡ ಭಗವಂತನ ಗುಣಗಾನವನ್ನು ಮಾಡುತ್ತಾ ಇದೆ ಅನ್ನುವ ಎಚ್ಚರ ಅವರಿಗಿತ್ತು ನಮಗೆ ಎಚ್ಚರ ಬರಬೇಕಷ್ಟೆ ನಮ್ಮ ಸುತ್ತ ಬೇಕಾದಷ್ಟು ಗುರುಗಳಿದ್ದಾರೆ ಅವಧೂತ ಹೇಳಲ್ವಾ ಯದು ದೊಡ್ಡ ರಾಜ ಕೈಕಾಲು ತುಂಬ ಆಳುಗಳು ಬೇಕಾದಷ್ಟು ಕಾಳು ಕೋಶದಲ್ಲಿ ಕೊಳಿತಾ ಇತ್ತು ಹಾಗಿದ್ರೂ ಆ ಅವಧೂತ ನೋಡಿದ್ಮೇಲೆ ಹೊಟ್ಟೆ ಕಿಚ್ಚಾಯ್ತು ಅವನಿಗೆ ನಾನು ಇಷ್ಟೆಲ್ಲ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ತೇನೆ ಅಧಿಕಾರ ಇದೆ ಸಂಪತ್ತಿದೆ ಯೌವನ ಇದೆ ನನಗೆ ಬೇಕಾದ ಏನು ಬೇಕಾದರೂ ಮಾಡುವಂತೆ ತಡೆಯುವ ಯಾವ ದೊಡ್ಡವರು ಇಲ್ಲ ಹಾಗಿದ್ರೂ ನನಗೆ ಮುಖದಲ್ಲಿ ಒಂದು ಸಂತೋಷ ಏನು ನೋಡಿದ್ರು ಆರ್ಟಿಫಿಷಿಯಲ್ ನಗು ನಗಲಿಕ್ಕೆ ಆಗ್ತಾನೆ ನೋ ನಕ್ಕು ನಕ್ಕು ಬರೀ ನೋಯ್ತಾ ಇರುತ್ತೆ ನಮಗೆ ನಗು ಬರುವುದು ಯಾವಾಗ ಹೇಳಿ ಒಂದೋ ಯಾರೋ ಕ್ಯಾಮ್ರಾ ಹಿಡಿಬೇಕು ಒಂದೋ ನಾವೇ ಸೆಲ್ಫಿ ತೊಗೋಬೇಕು ಇಲ್ಲ ನಾನು ನಗುನೇ ಬರೋಲ್ಲ ಅಲ್ಲಿ ಅಲ್ಲಿ ತನಕ ನಮ್ಮ ನಗು ಸತ್ತೋಗಿದೆ ಇಲ್ಲ ಅಂದರೆ ಕೊನೆಗೆ ನಾವು ಎಮೋಜಿ ಜಿ ಕಳಿಸ್ಬೇಕಷ್ಟೇ ಯಾರಿಗಾದರೂ ನಗು ನಾವು ನಗ್ತಾ ಇರೋದಿಲ್ಲ ಅಲ್ಲಿ ಮಾತ್ರ ಕಣ್ಣಲ್ಲಿ ನೀರು ಬಂದು ಧಾರಾಕಾರವಾಗಿ ಸುರಿದು ಹರಿದು ಹೋಗಿರುತ್ತೆ ಮನುಷ್ಯ ಒಂದು ರೀತಿ ವಸ್ತುಗಳನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡಿದ್ದಾನೆ ಜೀವಗಳನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ದಾನೆ ನಮಗೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಜೀವಗಳನ್ನು ಪ್ರೀತಿಸು ವಸ್ತುಗಳನ್ನು ಉಪಯೋಗಿಸು ಅಂತ ಅಕಸ್ಮಾತ್ ನಮ್ಮದು ಎಲ್ಲ ಪ್ರತಿಷ್ಠೆಯ ಒಂದೂವರೆ ಲಕ್ಷದ ಒಂದು ಫೋನ್ ಡಪ್ಪ ಬಿತ್ತು ಅಂತ ಅಂದ್ಕೊಳ್ಳಿ ಓ ಅಂತ ಓಡೋಗ್ತೇವೆ ನಮ್ಮ ಮಗು ಬಿತ್ತು ಅಂದ್ರೆ ಏಯ್ ಎದ್ದಳೋ ಅಂತೇವೆ ನಾವು ಮಗುವಿಗೂ ಆ ಫೋನ್ ವ್ಯವಸ್ಥೆ ಮಧ್ಯದಲ್ಲಿ ನೋಡಿದಾಗ ನಮ್ಗೆ ಯಾವುದ್ರ ಮೇಲೆ ಅಕ್ಕರೆ ಜಾಸ್ತಿ ಗೊತ್ತಾಗುತ್ತೆ ನಾವು ನಮ್ಮನ್ನ ಟೆಸ್ಟ್ ಮಾಡ್ಕೊಂಡ್ರೆ ಸಾಕು ಬೇರೆಯವರನ್ನ ನೋಡಿದ್ ಬೇಡ ತಕ್ಷಣವೇ ನಮ್ಗೆ ಆ ಯಂತ್ರ ಹಾಳಾಗುತ್ತೆ ಅಂದ್ರೆ ಒಂದು ಕಾರಿ ಪಕ್ಕ ಗೀರು ಬೀಳುತ್ತೆ ಅಂದ್ರೆ ಮಗು ಏನ ಮಾಡಿತು ಅಂದರೆ ಮಗು ಮೊದಲು ಕೈಗೆ ಹೊಡಿತೇವೆ ಅದು ಮಗು ಬರ್ದದ ಅಪ್ಪ ಐ ಲವ್ ಯು ಅಂತ ಅದಕ್ಕೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಬರೀ ಅಭ್ಯಾಸ ಆದರೆ ನಮಗೆ ಕಾರು ಮುಖ್ಯ ಆಗುತ್ತೆ ಹೊರತು ಮಗುವಿನ ಆ ಭಾವನೆ ಅರ್ಥವೇ ಆಗುವುದಿಲ್ಲ ಮನುಷ್ಯ ನಿಧಾನಕ್ಕೆ ಯಾಂತ್ರಿಕವಾಗ್ತಾ ಎಷ್ಟು ಯಂತ್ರಗಳ ಮಧ್ಯೆ ನಾವು ಕಾಲ ಕಳೀತೇವೋ ನಮ್ಮ ಮನಸ್ಸು ಯಂತ್ರವಾಗುತ್ತೆ ಅದಕ್ಕೆ ಹಿಂದಿನ ಋಷಿ ಮುನಿಗಳ ಬದುಕು ಹಟ್ಟಿಯಲ್ಲಿ ಹಸುವಿನ ಜೊತೆಗೆ ಪ್ರಾಣಿಗಳ ಜೊತೆಗೆ ನದಿಗಳ ಜೊತೆಗೆ ಬೆಟ್ಟಗಳ ಜೊತೆಗೆ ಸಂಸ್ಕೃತಿ ಅಂತ ಅನ್ನುವುದು ನಿಜವಾಗಿ ಇರುವುದು ಪ್ರಾಕೃತಿಕವಾದ ಪ್ರಪಂಚದಲ್ಲಿ ಯಾಂತ್ರಿಕವಾದ ಪ್ರಪಂಚದಲ್ಲಿ ನಾವು ಯಂತ್ರಗಳಂತೆ ಆಗ್ತಾ ಹೋಗ್ತೇವೆ ಬಹಳ ಕಷ್ಟ ಭಗವಂತನ ಎಚ್ಚರ ಬರುವುದು ನಾವು ಪ್ರಾಕೃತಿಕವಾದಷ್ಟು ಋಷಿಗಳಿಗೆ ನೋಡಿ ಅವರಿಗೊಂದು ಜೇಡ್ರ ಬಲೆ ಕಂಡ್ರೆ ಖುಷಿ ಆಗುತ್ತೆ ನಮಗೆ ಜೇಡ್ರ ಬಲೆ ಕಂಡ್ರೆ ಪರಕ್ಕೆ ಕೈಗೆ ಸಿಗುತ್ತೆ ಏಯ್ ಫಸ್ಟ್ ಅದನ್ನು ಕೆತ್ತಕ್ಕೆ ಬಿಸಾಕಿ ಅಂತ ಅವ್ರು ಹೇಳಿದ್ರು ಯಥೋರ್ಣನಾಭಿ ಸೃಜತೆ ಗೃಹಣತೆ ಚ ಅವರಿಗೆ ಆ ಜೇಡ ನೋಡಿದಾಗ ದೇವ್ರ ನೆನಪಾಗುತ್ತಂತೆ ಯಾಕೆಂದ್ರೆ ಆ ಜೇಡ ಎಷ್ಟು ಚೆನ್ನಾಗಿ ಆರ್ಟಿಸ್ಟಿಕ್ಕಾಗಿ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ ನಮ್ಮ ಹತ್ರ ಅಂತ ಫುಟ್ ರೂಲ್ಗಳನ್ನು ಇಟ್ಟುಕೊಂಡು ಅಥವಾ ಇನ್ನೇನು ಲೆಕ್ಕಾಚಾರ ಹಾಕಿ ನೀಲನಕ್ಷೆ ಎಲ್ಲ ಹಾಕಿದರೂ ಕಟ್ಟಡ ಸೊಟ್ಟಗಾಗಿರುತ್ತೆ ಕೊನೆಗೆ ಕೊನೆ ಮೂರು ದಿವಸದಲ್ಲಿ ಅವಂದೇ ಸಮಾಧಿ ಇರುತ್ತೆ ಆದರೆ ಆ ಚಂದದ ಗೂಡನ್ನು ಬಲೆಯನ್ನು ಎಷ್ಟು ಕಟ್ಟತ್ತೆ ಅಂದರೆ ನೀವು ಅದನ್ನು ಹತ್ತಿರದಿಂದ ನೋಡಿದರೆ ಎಂಥ ಗ್ಯಾಪ್ ಮೇಂಟೈನ್ ಇರುತ್ತೆ ಒಂದರ ನಡುವೆ ಅಂತರ ಎಷ್ಟು ಚೆನ್ನಾಗಿ ಕಟ್ಟಿರುತ್ತೆ ಎಷ್ಟೋ ದೂರಕ್ಕೆ ನಮ್ಗೆ ಅಲ್ಲಿಂದ ಅಲ್ಲಿಗೆ ಹಾಕ್ಲಿಕ್ಕೆ ಏನು ಇರಲ್ಲ ಆದರೆ ಅಷ್ಟು ದೂರಕ್ಕೆ ಮಧ್ಯದಲ್ಲಿ ಒಂದು ಏನೂ ಆಧಾರ ಇಲ್ಲದೆ ಅಲ್ಲಿಗೆ ಹೋಗಿ ಕಟ್ಟಿ ಇಷ್ಟು ದೊಡ್ಡ ದೊಡ್ಡ ಬಲೆಯನ್ನು ಕಟ್ಟಿರುತ್ತೆ ಇನ್ನೊಂದು ಸ್ವಾರಸ್ಯ ಹೇಳ್ತೇನೆ ಕಟ್ಟತ್ತಲ್ವ ಅಲ್ಲಿ ಅನೇಕ ಈ ಇದಕ್ಕೆ ದೀಪಕ್ಕೆ ಬರುವಂತಹ ಹುಳಗಳೆಲ್ಲ ಸಿಕ್ಕಾಕೊಳ್ತವೆ ಆ ದೀಪಕ್ಕೆ ಸಿಕ್ಕಾಕೊಳ್ಳೋ ಹುಳ ಅದರಲ್ಲಿ ತಾನೇ ಹೋಗಿ ಅದನ್ನು ಹಿಡಿಯತ್ತೆ ಬಲೆಯಲ್ಲಿ ಸಿಕ್ಕಾಕ್ಸುತ್ತೆ ಅದೇ ಬಲೆಯಲ್ಲಿ ಅದೇ ಜೇಡ ಓಡಾಡ್ತಾ ಇರುತ್ತೆ ಆದರೆ ಅದು ಸಿಕ್ಕಾಕೊಳ್ಳಲ್ಲ ಜಗತ್ತು ಅನ್ನುವಂತಹ ಬಲೆಯನ್ನು ಭಗವಂತ ಸೃಷ್ಟಿಸಿದ್ದಾನೆ ಸೃಷ್ಟಿಸಿ ಮುಗಿಸುವಾಗ ಸಂಹಾರ ಮಾಡುವಾಗ ಇಡೀ ಬಲೆಯನ್ನು ಜೇಡ ಹೇಗೆ ಅದು ಅಕಸ್ಮಾತ್ ಕೆಲವೊಮ್ಮೆ ಹೀಗೆ ಕೆಳಗೆ ಜಾರಿದ್ರೆ ನೀವು ನೋಡಿದರೆ ಗೊತ್ತಾಗುತ್ತೆ ಅದು ಹೀಗೆ ಕಟ್ ಮೇಲಕ್ಕೆ ಎಳ್ಕೊಂಡು ಹೋಗುತ್ತೆ ಅಂದರೆ ತಾನೇ ತನ್ನ ಹೊಟ್ಟೆಯಲ್ಲಿ ನಾಭಿಯ ಕೊನೆಯಲ್ಲಿ ಅದರ ಮೇಣವನ್ನು ಸಿಕ್ಕಿಸಿ ಎಸೆಯತ್ತೆ ಎಸೆದು ಕಟ್ಟತ್ತೆ ಗೂಡು ಕಟ್ಟಿ ತನ್ನ ಆಹಾರದ ವ್ಯವಸ್ಥೆ ಮುಗಿದ ಮೇಲೆ ಅದೇ ವಾಪಸ್ ತೆಗೆದುಕೊಳ್ಳುತ್ತೆ ನಮ್ಮ ಮನೆಯಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯ ಈ ಒಲೆ ಇತ್ಯಾದಿಗಳನ್ನು ನಾವು ಧೂಳು ಇಂಥ ಜಾಗದಲ್ಲಿದ್ದಾಗ ಅದು ಮತ್ತೆ ಧೂಳಾಗಿ ಹೋದರೆ ಅದು ಮತ್ತೆ ವಾಪಸ್ ತಗೊಳ್ಳೋದು ಕಷ್ಟ ಅದಕ್ಕೆ ಆದರೆ ಕಾಡಿನಲ್ಲಿ ಅದು ಪೂರ್ತಿ ಬಲೆಯನ್ನು ತಾನೇ ವಾಪಸ್ ತೊಗೊಂಡು ಇನ್ನೊಂದು ಕಡೆಗೆ ಹೋಗಿ ಕಟ್ಟುತ್ತೆ ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಮತ್ತೆ ಆ ಅವಸ್ಥೆಯನ್ನು ಮುಗಿಸಿದ ಮೇಲೆ ಮತ್ತೆ ಇಡೀ ಒಳಗೆ ಮೇಣವನ್ನು ಜೇಡ ತೆಗೆದುಕೊಂಡ ಹಾಗೆ ತಾನೂ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ ಅವನು ನಾವು ತಿನ್ನುವ ಹಾಗೆ ಸಂಹಾರ ಅಂದರೆ ಹೊಟ್ಟೆ ತುಂಬ ಡ್ರ್ ಅಂತ ತೇಗಿ ಖುಷಿ ಪಡೋನಲ್ಲ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾನೇ ಚಯಃ ನಾವೆಲ್ಲ ಈ ಜಂಜಾಟದಲ್ಲಿ ಒದ್ದಾಟಪಟ್ಟುಕೊಂಡು ಕಷ್ಟಪಟ್ಟುಕೊಂಡು ಒದ್ದಾಡಿದ್ದಕ್ಕೆ ಕೊನೆಗೆ ತಾಯಿ ಹೇಗೆ ಇಡೀ ದಿವಸದ ಓಡಾಟದಲ್ಲಿ ಮಗು ಸುಸ್ತಾಗಿ ನಿದ್ದೆ ಬರಲಿ ಇಂಥ ಚಂದದ ತೊಟ್ಟಿನಲ್ಲಿ ತೂಕ್ತಾ ಹಾಡ್ತಾ ಅದಕ್ಕೆ ಒಂದು ರೆಸ್ಟ್ ಸಿಗಲಿ ಇಂಥ ತೊಟ್ಟಿಲಲ್ಲಿ ತೂಗ್ತಾಳಲ್ವ ಆಗ ತನ್ನ ಹೊಟ್ಟೆ ಎನ್ನುವ ತೊಟ್ಟಿಲಲ್ಲಿ ತೂಗಿ ಮತ್ತೆ ಸೃಷ್ಟಿಗೆ ತರ್ತಾನೆ ಅದಕ್ಕೂ ಮತ್ತೆ ಮಹಾಭಾರತವೇ ಹೇಳುತ್ತೆ ಮೀನು ಯಥ ಅಂತ ಕ ಈ ಸಮುದ್ರದಲ್ಲಿ ಮೀನುಗಳಿರ್ತವೆ ಮೀನು ಅಂದರೆ ಬರೀ ಮೀನಲ್ಲ ತಿಮಿಂಗಿಲ ತಿಮಿಂಗಿಲ ಗಿಲೋಪ್ಯಸ್ಥಿ ತದ್ಗಿಲೋಪ್ಯಸ್ತಿ ಸಾಗರೆ ಅಂತ ತಿಮಿಂಗಿಲ ಗಿಲಗಿಲಗಳು ಇರ್ತವೆ ಸಿಕ್ಕಾಪಟ್ಟೆ ನಾವು ಈ ದೊಡ್ಡ ದೊಡ್ಡ ಹಾರ್ಬರ್ಗಳು ಏನು ನೋಡ್ತೇವೆ ಅದರ ತಾತನಂತವುಗಳು ಅದನ್ನು ಉರುಳಿಸಿ ಬೀಳುವಂತಹ ಮೀನುಗಳು ಇರ್ತವೆ ಅವುಗಳು ಒಂದು ಸರ್ತಿಗೆ ಸುಮಾರು ಹತ್ತಾರು ಸಾವಿರ ಮೀನುಗಳನ್ನ ಮರಿಗಳನ್ನು ಇಡ್ತದೆ ಆಗ ಮೀನಿಗೆ ಇನ್ನೊಂದು ಮೀನೇ ಶತ್ರು ಮತ್ತೆ ಬೇರೆ ಶತ್ರು ಬೇಕಿಲ್ಲ ಹಾಗೆ ಇನ್ನೊಂದು ಮೀನು ಬಂದು ಆ ಮೀನುಗಳನ್ನು ಕಿತ್ತು ತಿನ್ನುವಾಗ ತಾಯಿ ಮೀನು ಏನು ಮಾಡುತ್ತೆ ಅಂದ್ರೆ ಬಾಯಿ ತೆಗೆದು ಅಷ್ಟೂ ಹತ್ತಾರು ಸಾವಿರ ಮೀನನ್ನು ತನ್ನ ಹೊಟ್ಟೆ ಒಳಗೆ ಹಾಕೊಳ್ಳುತ್ತೆ ಸುಮಾರು ದೂರದ ತನಕ ಹೋಗಿ ಹತ್ತಾರು ಕಿಲೋಮೀಟರ್ ದೂರಕ್ಕೆ ಹೋದ್ಮೇಲೆ ಶತ್ರು ಮೀನುಗಳು ಇಲ್ಲ ಅಂತ ಗೊತ್ತಾದಾಗ ಮತ್ತೆ ಬಾಯಿ ತೆರೆಯುತ್ತೆ ಹೊಟ್ಟೆರೆದಾಗ ಎಲ್ಲ ಮೀನುಗಳು ಮತ್ತೆ ಇಡೀ ಹೊರಕ್ಕೆ ಬಂದು ತಮ್ಮ ತಮ್ಮ ಪ್ರಪಂಚದಲ್ಲಿ ಓಡಾಡುತ್ತೆ ನಾವು ಕೂಡ ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆ ಸೇರುವುದು ಅಂದರೆ ತಾಯಿ ತನ್ನ ಹೊಟ್ಟೆಯಲ್ಲಿ ಮಕ್ಕಳನ್ನು ಕಾಪಾಡುವುದಕ್ಕೋಸ್ಕರ ಅದಕ್ಕೊಂದು ವಿಶ್ರಾಂತಿ ಕೊಡುವುದಕ್ಕೋಸ್ಕರ ಹೇಗೆ ಒಳಗೆ ತಗೊಳ್ತಾನೋ ಹಾಗೆ ತಗೊಳ್ತಾನೆ ಹೊರತು ಅವನಿಗೆ ಸಂಹಾರ ಅಂದರೆ ಒಂದು ಸಂಭ್ರಮದ ಕೆಲಸ ಅಲ್ಲ ಅವನ ಕರ್ತವ್ಯ ಅಂತ ಮಾಡ್ತಾನೆ ಅದು ಹಿಂಸಾನಂದದ ಕಾರ್ಯ ಅಲ್ಲ ಇವತ್ತು ಕೊಲ್ಲುವುದು ಅಂದರೆ ಒಂದು ಕ್ರೂರವಾದ ವರ್ತನೆ ಏನು ಕಾಣುತ್ತೆ ಭಗವಂತನಲ್ಲಿ ಸಂಹಾರ ಅನ್ನೋದು ಕ್ರೂರ ವರ್ತನೆ ಅಲ್ಲ ಅದು ನಮ್ಮ ವಿಶ್ರಾಂತಿಗೋಸ್ಕರ ಮಾಡುವಂತಹ ಒಂದು ಅತ್ಯಂತ ಉಪಕಾರಕವಾದಂತಹ ಕೆಲಸ ಅದು ಕೂಡ ಕಾರುಣ್ಯಪೂರ್ಣವಾದದ್ದು ಹೀಗೆ ಭಗವಂತನ ಗುಣಗಳನ್ನು ಯೋಚನೆ ಮಾಡಲಿಕ್ಕೆ ನಮಗೆ ಜಗತ್ತಿನಲ್ಲಿ ಎಲ್ಲವೂ ಗುರುವಾಗಿ ಕಾಣುತ್ತೆ ಅವನಿಗೆ ಆ ನಗು ಕಂಡ ಮೇಲೆ ನಿನಗೆ ಈ ನಗು ಎಲ್ಲಿಂದ ಬಂತು ಹೇಳು ನನಗೂ ಈ ನಗು ಬೇಕು ಅಂತಾನೆ ಯದು ರಾಜ ಆ ಅವಧೂತನ ಹತ್ರ ಅವನು ಹೇಳ್ತಾನೆ ನನಗೊಂದು ಇಪ್ಪತ್ನಾಲ್ಕು ಗುರುಗಳಿದ್ದಾರೆ ಹೌದಾ ಬೇಗ ಒಂದು ಲಿಸ್ಟ್ ಕೊಡಿ ಅವರನ್ನೆಲ್ಲ ಕರೆಸಿ ನಮ್ಮಲ್ಲೂ ಒಂದು ಸೆಮಿನಾರ್ ಮಾಡಿ ಉಪನ್ಯಾಸ ಇಡಿಸಿ ನಾನು ಕೂಡ ಅದನ್ನು ಕಲಿತು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅವನು ಹೇಳ್ತಾನೆ ಇವರೆಲ್ಲ ಪ್ರೊಫೆಸರ್ಸ್ ಅಲ್ಲ ಅಂತಾನೆ ಹೌದಾ ಪ್ರೊಫೆಸರ್ ಅಲ್ಲದವರು ಇಂಥದ್ದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಇದೆಯಾ ಓ ಅವ್ರು ಎಲ್ಲಿರ್ತಾರೆ ಅಯ್ಯೋ ಅವರು ನಮ್ಮ ಸುತ್ತಲೇ ಇದ್ದಾರೆ ಹೌದಾ ಎಲ್ಲಿದ್ದಾರೆ ಅಯ್ಯೋ ಪೃಥ್ವಿ ಅಪು ಆಕಾಶ ನೀರು ಗಾಳಿ ಬೆಂಕಿ ಇಂಥ ಸುತ್ತಲೇ ಏನು ಕಾಣ್ತಾ ಇದೆಯೋ ಅದನ್ನೇ ಇಪ್ಪತ್ನಾಲ್ಕು ಗುರುಗಳನ್ನಾಗಿ ಹೇಳಿ ಹೌದಾ ಇವೆಲ್ಲ ಗುರುಗಳ ನಾವು ನಿತ್ಯ ಭೂಮಿ ನೋಡ್ತೇವೆ ನಾವು ನಿತ್ಯ ನೀರು ಕುಡಿತೇವೆ ನಾವು ನಿತ್ಯ ಬೆಳಕು ಕಾಣ್ತೇವೆ ನಾವು ಆಕಾಶದಲ್ಲೇ ಓಡಾಡ್ತಾ ಇದ್ದೇವೆ ನೆಲ ಇದೆಯಲ್ಲೋ ಗೊತ್ತಿರೋದಿಲ್ಲ ಆಕಾಶದಲ್ಲಿ ಹಾರತ ಅಂತೂ ಇರ್ತೇವೆ ನಾವು ಕೂಡ ಬೇರೆ ಬೇರೆ ಪ್ರ ವಸ್ತುಗಳನ್ನು ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಇರ್ತೇವೆ ನಮಗೇನು ಅನಿಸಲ್ಲವಾ ಅದೇ ನಮಗೂ ಅವ ಋಷಿಗಳಿಗೂ ದೊಡ್ಡವರಿಗಿರುವ ವ್ಯತ್ಯಾಸ ಇಷ್ಟೇ ಪ್ರಕೃತಿಯಲ್ಲಿ ಪ್ರತಿಯೊಂದರಲ್ಲ ಒಂದು ಗುಣ ಇದೆ ಅಂತ ಕಾಣುವ ಶಕ್ತಿ ಬಂತು ಅಂದರೆ ನಾವು ಋಷಿಗಳಾಗ್ತೇವೆ ನಮಗೆ ಗುರುಗಳಾಗಿ ಎದುರುಗಡೆ ಬಂದು ಬಡ್ಕೊಂಡ್ರು ಕೂಡ ಅಯ್ಯೋ ನೀವು ಹೇಳಿದೊಪ್ಪಲ್ಲ ನಮ್ಮ ಸೈನ್ಸ್ ಅದನ್ನೆಲ್ಲ ಹೇಳ್ತಿಲ್ಲ ಅಂತ ನಾವು ಬೈಯೋರಾದರೆ ನಮಗೆ ಯಾವ ಗುರು ಏನು ಬಂದು ತಲೆಗೆ ಸುರಿಬೋದು ಹೇಳಿ ನಾನು ಸೈನ್ಸನ್ನು ವಿರೋಧಿಸಬೇಕು ಅಂತ ಹೇಳಿದ್ದಲ್ಲ ಎರಡನ್ನು ತೂಗಿ ಓದುವ ಶಕ್ತಿ ಆಚಾರ್ಯರು ನಮಗೆ ಕೊಟ್ಟ ಸಾ ನಿಜವಾದ ವಿಜ್ಞಾನದ ದಾರಿ ಏನಿದೆ ಮಧ್ವಾಚಾರ್ಯರು ಕೊಟ್ಟಷ್ಟು ಚಂದದ ಸಂಗತಿಗಳನ್ನು ಬಹುಶಃ ಇವತ್ತಿಗೂ ಇನ್ನು ವಿಜ್ಞಾನಿಗಳು ಹುಡುಕ್ಲಿಕ್ಕಾಗದ ಸಂಗತಿಗಳನ್ನು ಹೇಳಿದ್ದಾರೆ ನಾವು ಇವತ್ತು ಅಲ್ಟ್ರಾವಯೊಲೆಟ್ ಕಿರಣಗಳು ನೇರಳಾತೀತ ಕಿರಣಗಳು ಅಂತೇನು ಹೇಳುತ್ತೇವೆ ಅದನ್ನು ಆಚಾರ್ಯರ ಹದಿಮೂರನೇ ಶತಮಾನದಲ್ಲಿ ಭೂತಮ ಪ್ಯಸಿತಂ ದಿವ್ಯ ಗು ದೃಷ್ಟಿಗೋಚರಮೇವತ್ತು ಆಕಾಶದಲ್ಲಿ ಕಾಣದ ನೇರಳಾತೀತ ಕಿರಣಗಳು ಇವೆ ಅವುಗಳಿಂದಾಗಿ ನಾವು ಇಷ್ಟು ಸುಖವಾಗಿ ಬಾಳುವುದಕ್ಕಾಗತ್ತೆ ಅದು ದಿವ್ಯ ದೃಷ್ಟಿಗೋಚರ ಈ ಮಣ್ಣಿನ ಕಣ್ಣಿಗೆ ಕಾಣುವಂಥದ್ದಲ್ಲ ಅಂತರಂಗದ ಕಣ್ಣಿಗೆ ಅನುಭವಕ್ಕೆ ಬರುವಂಥದ್ದು ಅಂತ ಈ ಹೇಳಿದ ಮಾತು ಇವತ್ತು ವಿಜ್ಞಾನ ಹೇಳಿದ ಮೇಲೆ ನಾವು ಹೆಮ್ಮೆಗಳಾಗ್ತೀವಿ ಅಲ್ಲಿ ತನಕ ಅಯ್ಯೋ ನಾವು ಓದಲಿಲ್ಲ ನಾವು ಬಿಟ್ಟಿದ್ದೀವಿ ಅಂತ ಭ್ರಮೆಯಲ್ಲೇ ಇರ್ತೀವಿ ಇಂಥ ಸುಮಾರು ಸಂಗತಿಗಳು ಆಚಾರ್ಯರು ಹೇಳುವಂಥದ್ದು ಹಾಗಾಗಿ ನಮ್ಮ ಮಾತುಗಳಲ್ಲಿ ಎಷ್ಟು ಎಷ್ಟು ಮಿತಿ ಇರುತ್ತೋ ಎಷ್ಟು ಎಷ್ಟು ಒಳಿತಿನ ಸಂಗತಿಗಳಿರ್ತಾವೋ ಎಷ್ಟು ಪ್ರಕೃತಿಯ ವಿಷಯಗಳಿಗೆ ನಾವು ಅದರಲ್ಲಿ ಏನು ಸಿಗುತ್ತೆ ಎನ್ನುವ ಹುಡುಕಾಟ ಇರುತ್ತೋ ಆಗ ತನ್ನಿಂದ ತಾನೇ ಮಾತು ಕಮ್ಮಿ ಆಗುತ್ತೆ ಆಡಿದ ಮಾತುಗಳಲ್ಲೂ ಭಗವಂತನ ಪೂಜೆಯಾಗುತ್ತೆ ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ ದೇವರು ನಮಗೆ ನಿನ್ನ ನೀನು ಮಾಡಬೇಕಾದ ಅಂದರೆ ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬರು ಅನ್ನುವ ಮಾತು ಬಂತಲ್ವ ಅದನ್ನೇ ನಿನ್ನ ಪರಿವಾರವನ್ನು ನನ್ನ ಜೊತೆಗೆ ಹಂಚಿಕೊಂಡು ನನಗೂ ಆ ಪರಿವಾರವನ್ನು ದೊಡ್ಡದಾಗಿಸಿದ್ದಿ ನನಗೆ ಕೊಟ್ಟಂತಹ ಹೆಂಡತಿ ಮಕ್ಕಳು ಅಥವಾ ಗಂಡ ಅಥವಾ ತಂದೆ ತಾಯಿ ಎಲ್ಲರೂ ಕೂಡ ಯಾವುದೋ ಒಂದು ಜನ್ಮದಲ್ಲಿ ಅವರ ಅವರು ಮಾಡಿದ ಉಪಕಾರದ ಉಪಕಾರದ ಋಣವನ್ನು ತೀರಿಸಿ ನಿನ್ನ ಕರ್ಮ ಅಂತ ಕೊಟ್ಟಂಥ ಸಂಬಂಧಗಳವು ನಮಗೇನು ಅಂದರೆ ನಾನು ಆಗಲೇ ಹೇಳಿದ ಹಾಗೆ ನಾವು ವ್ಯಕ್ತಿಗಳನ್ನು ಉಪಯೋಗಿಸ್ತೇವೆ ವಸ್ತುಗಳನ್ನು ಪ್ರೀತಿಸ್ತೇವೆ ಯಾವ ವ್ಯಕ್ತಿಯಿಂದ ಏನು ಲಾಭ ಇದೆ ಯಾರಿಂದ ನಾನು ಎಷ್ಟು ಗಿಟ್ಟಬಹುದು ನನಗೇನು ಲಾಭ ಆಗುತ್ತೆ ಇಷ್ಟನ್ನು ಮಾತ್ರ ನಾವು ಯೋಚನೆ ಮಾಡುವ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ ಬೇಕು ಅಂತ ಮಾಡೋದಲ್ಲ ಪರಿಸರ ನಮ್ಮನ್ನು ಹಾಗೆ ಮಾಡ್ತಾ ಇದೆ ಅದು ಪರಿಸರ ಹಾಗೆ ಮಾಡಿದೆ ಅನ್ನುವುದಾದರೂ ಎಚ್ಚರ ಆದರೆ ನಾವು ಅದರಿಂದ ನಾವು ದೇವರನ್ನು ಹೇಳ್ತೇವೆ ತೊಮೇವ ಮಾತಾ ಜಪಿತೊಮೇವ ತೊಮೇವ ಬಂಧುಷ್ಟ ಸಖ ತೊಮೇವ ಪ್ರಾರ್ಥನೆ ಗಟ್ಟಿಯಾಗಿರುತ್ತೆ ಆದರೆ ನಿಜವಾಗಿಯೂ ತಾಯಿಯಲ್ಲಿ ಭಗವಂತನ ನೆನಪು ಆಗಬೇಕು ತಂದೆಯಲ್ಲಿ ಭಗವಂತನ ಗುಣ ಕಾಣಬೇಕು ಬಂಧುಗಳಲ್ಲಿ ಅಂತಹ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಮಿತ್ರರಲ್ಲಿ ಅಂತಹ ಪ್ರೀತಿಯನ್ನು ಕಾಣಬೇಕು ಅಗ್ನಿಮೀಳೇ ಪುರೋಹಿತಂ ಭಗವಂತ ಮಹಾಪುರೋಹಿತನಾಗಿ ನಮ್ಮ ಸುತ್ತ ಇರುವಂತಹ ಪುರಕ್ಕೆ ಹಿತವನ್ನು ಬಯಸುವ ಎಲ್ಲ ಪುರೋಧರಲ್ಲೂ ಸೇರಿದ್ದಾನೆ ಅನ್ನುವ ಎಚ್ಚರ ಬರೆಕ್ ಅವನನ್ನು ಅವಮಾನ ಮಾಡಿ ನಾವೇನು ದೊಡ್ಡವರಾದ್ವಿ ಅಂತ ಭಾವಿಸುವ ದಡ್ಡತನ ಅದು ದೇವರನ್ನು ಅವಮಾನ ಮಾಡಿದಾಗ ಯಾರೂ ಒಂದು ವರ್ಗವನ್ನು ಅವಮಾನ ಮಾಡಿದ್ದಷ್ಟೇ ಅಲ್ಲ ಅದು ನಮಗದು ಅರ್ಥವೇ ಆಗುವುದಿಲ್ಲ ನಮಗೇನು ಅಂದರೆ ಸುಳ್ಳು ಇತಿಹಾಸವನ್ನು ತಲೆಯೊಳಗೆ ತುಂಬಿದ ಮೇಲೆ ಅದು ಸತ್ಯಂತ ನಂಬಿ ಆದಮೇಲೆ ಅದನ್ನು ತಿದ್ದುವುದು ಬಹಳ ಕಷ್ಟ ಹೊಸ ತಲೆಗೆ ಸತ್ಯ ಸಂಗತಿಯನ್ನು ಹಾಕ್ಬೋದು ಈಗಾಗಲೇ ಹಾಳಾಗಿ ಈ ಒಲೆ ಮೇಲೆ ಹಾಲು ಕಾಯಿಸಿದ್ದು ಅಕಸ್ಮಾತ್ ಸುಟ್ಟೋದ್ರೆ ಅದನ್ನು ತಿಂಗಳುಗಟ್ಟಲೆ ನೀರಲ್ಲಿ ಇಟ್ಟು ತೊಳೆದ್ರೂ ಅದು ಪಕ್ಕ ಒಮ್ಮೆ ಹೋಗಲ್ಲ ತೊಳೆದ್ರೂ ಕೊನೆಗೆ ಅದರಲ್ಲಿ ಗೀರು ಉಳದೇ ಉಳಿಯುತ್ತೆ ಹಾಗಾಗಿದೆ ನಮ್ಮ ಮನಸ್ಸು ಆ ಪರಿಸ್ಥಿತಿಯಿಂದ ಹೊರಕ್ಕೆ ತರಬೇಕು ಅಂದರೆ ನಾವು ದಾಸರಿಗೆ ಶರಣಾಗಲೇಬೇಕು ವ್ಯಾಸರಿಗೆ ನಾವು ತಲೆ ಬಾಗಲೇಬೇಕು ಹಾಗಿದ್ದರೆ ಮಾತ್ರ ಮನದ ಕೊಳೆಯನ್ನು ಕಳೆಯುವುದಕ್ಕೆ ಸಾಧ್ಯವಾಗುತ್ತೆ ನಡುಮನೆಯ ಅಂಗಳವು ಉಡುಪಿ ಭೂವೈಕುಂಠಗಳು ಎಂಥ ಮಾತು ತುಂಬ ಆಲೋಚನೆ ಇರುತ್ತೆ ಆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಈ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ನಮ್ಮ ಹತ್ರ ಸಂಪಾದನೆಯ ಕೊರತೆ ಇರಬಹುದು ಅಥವಾ ದೈಹಿಕದ ನ್ಯೂನತೆ ಇರಬಹುದು ಅಥವಾ ಮನೆಯ ಪರಿಸ್ಥಿತಿಯ ಈಗ ಬಿಡಿ ನಾವು ಮನೆ ಬಾಗಿಲು ಹಾಕಿ ಹೊರಟು ಹೋಗೋದಾಗುತ್ತೆ ಈ ಪುರಂದರದಾಸರ ಕಾಲದ ಯೋಚನೆ ಮಾಡಿ ಮನೆ ಬಿಟ್ಟು ಬರುವುದು ಅಂದರೆ ಆಗ ಅಸಾಧ್ಯ ಕೇವಲ ಮನೆಯಲ್ಲಿ ಹೆಂಡತಿ ಮಕ್ಕಳು ಮಾತ್ರ ಇರ್ತಿರ್ಲಿಲ್ಲ ವಯಸ್ಸಾದ ಹಿರಿಯರು ಇರ್ತಿದ್ರು ಪುಟ್ಟ ಮಕ್ಕಳು ಇರ್ತಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ತೋಟದಲ್ಲಿ ಗಿಡಗಳಿರ್ತಿದ್ವು ಹಟ್ಟಿಯಲ್ಲಿ ಹಸುಗಳಿರ್ತಿದ್ವು ನಾವು ಹತ್ತು ದಿವಸ ಮನೆ ಬಿಟ್ಟು ಬಂದ್ವಿ ಅಂತಂದರೆ ಆ ಹಸುಗಳನ್ನು ನೋಡ್ಕೊಳ್ಳೋರು ಯಾರು ಆ ತೋಟದ ಗಿಡಗಳಿಗೆ ನೀರು ಹಾಕೋರು ಯಾರು ಒಬ್ಬ ಹುಡುಗ ಪೇಟೆಯಲ್ಲಿ ನಡೆದ ಘಟನೆ ಇದು ನನ್ನ ಮಾತಿಗೋಸ್ಕರ ನೆನಪಾಯಿತು ಹೇಳ್ತಾ ಇದ್ದೇನೆ ತನ್ನ ತಂದೆ ಹಳ್ಳಿಯಲ್ಲಿದ್ದವರು ಅವನು ತುಂಬ ಸಂಪಾದನೆ ಮಾಡಿ ಪೇಟೆಯಲ್ಲಿ ದೊಡ್ಡ ಮನೆ ಕಟ್ಟಿ ತಂದೆ ತಾಯಿಯನ್ನು ಅಲ್ಲಿಗೆ ಬರೆಸ್ ಬರೆಸಿ ಅಲ್ಲೇ ಇದ್ದು ಬಿಡಬೇಕು ಅಂತ ಆಲೋಚನೆ ಮಾಡಿದ ಸರಿ ಮನೆಗೆ ಬಂದ ತಂದೆ ಹತ್ರ ಹೇಳ್ದ ತುಂಬ ಎಕ್ಸ್ಪ್ಲೇನ್ ಮಾಡ್ದೆ ಅಲ್ಲಿ ನಿಮ್ಗೆ ಅದಿದೆ ಇದಿದೆ ಏನು ಬೇಕಾದರೂ ವ್ಯವಸ್ಥೆ ಮಾಡಲಿಕ್ಕಾಗುತ್ತೆ ನಿಮಗೆ ಆರೋಗ್ಯಕ್ಕೆ ತಕ್ಷಣ ಆಸ್ಪತ್ರೆ ಸಿಗುತ್ತೆ ಇಲ್ಲಿ ಎಲ್ಲಿಗೋ ಹೋಗಬೇಕು ಹಾಗಿದೆ ಹೀಗಿದೆ ಎ ನಮ್ಮ ಹತ್ರ ನಾವು ಯಾವ ಜಾಗದಲ್ಲಿ ಅದರ ಮಹತ್ವ ಹೇಳೋದು ಸಹಜ ಅವರು ತಕ್ಷಣ ಅಂದ ಮಾತು ನನಗೆ ನೀವು ಹೇಗೆ ಮಕ್ಕಳು ನನ್ನ ತೋಟದಲ್ಲಿರುವ ಎಲ್ಲ ಮರಗಳು ನನ್ನ ಮಕ್ಕಳು ಯಾಕೆಂದ್ರೆ ನಾನೇ ಗಿಡ ಹಾಕಿ ನೆಟ್ಟದ್ದು ಅದು ಎಷ್ಟು ಬೆಳಲಿಕ್ಕೆ ಕಷ್ಟ ಆಗಿದೆ ಅಂತ ನನಗೆ ಗೊತ್ತು ನೀನು ನನ್ನನ್ನು ಕರ್ಕೊಂಡು ಹೋಗೋದು ಆ ಮರಗಳನ್ನು ಕರ್ಕೊಂಡು ಬರಲಿಕ್ಕೆ ಆಗುತ್ತಾ ಆ ಪೇಟೆಗೆ ಇಲ್ಲ ಅಲ್ವಾ ನನ್ನ ನೀವು ಹೋಗಿ ನಾನು ನಿಮ್ಮನ್ನು ಯಾರು ತಡೆಯೋರಲ್ಲ ಆದರೆ ನಾನು ಬರೋದು ಅಂತಂದರೆ ನಾನು ಮಕ್ಕಳು ಎಲ್ಲರ ಮಕ್ಕಳ ಜೊತೆಗೆ ಬರಬೇಕು ಅಂದರೆ ಅದು ಸಾಧ್ಯ ಇಲ್ಲ ಅದರದಾಗ ನಾನು ಇಲ್ಲೇ ಇರ್ತೇನೆ ಇವುಗಳ ಜೊತೆಗೆ ಇರ್ತೇನೆ ಅಂತ ಅಂದರೆ ಆ ಭಾವನೆಯಿಂದ ಯಾರು ಬದುಕಿರ್ತಾನೋ ನಮಗೆ ಅವರೆಲ್ಲ ಅಯ್ಯೋ ಹಳ್ಳಿ ಗುಗ್ಗುಗಳು ಅಂತ ನಮ್ಮ ಭಾವನೆ ಇರುತ್ತೆ ಆದರೆ ಅವರು ಎಷ್ಟು ಸಂಭ್ರಮದ ಭಾವನೆಯಿಂದ ಬದುಕ್ತಾ ಇರ್ತಾರೆ ಅಂದರೆ ನಮ್ಮ ಮನೆಯಲ್ಲಿರುವ ಹಟ್ಟಿ ಅದು ಮನೆಯ ಈಗ ನಾವು ನಮ್ಮ ಮನೆಯ ವ್ಯಕ್ತಿಗಳನ್ನೇ ಕಸದ ಹಾಗೆ ಮಾತಾಡ್ತಾ ಇರ್ತೇವೆ ಅವರು ಮನೆಯಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ದೇವರ ಹಾಗೆ ಮಾತಾಡಿಸ್ತಾ ಇರ್ತಾರೆ ನನಗೆ ಈಗಲೂ ನೆನಪಿದೆ ಒಂದು ಮನೆಗೆ ಹೋದಾಗ ಇವರು ಗಂಗೆ ಅಂತ ಇವರು ತುಂಗೆ ಇವರು ಕಾಳಿ ಅಂತ ನನಗೆ ಇವರು ಇವರು ಅಂತ ಹೇಳ್ತಿದ್ದಾರೆ ನನಗೆ ಏನು ಇವರು ಇವರು ಹೇಳ್ತಿದ್ದಾರೆ ಅವ್ರು ಹೇಳೋದು ಅದು ಅವ್ರ ತಾಯಿಯವರು ಹಸುವನ್ನು ಅವರು ಪರಿಚಯಿಸುವುದು ಇವರು ಗಂಗೆ ಇವರು ತುಂಗೆ ಇವರು ಕಾಳಿ ಅಂತ ಅಂದರೆ ಅವರಿಗಷ್ಟು ಭಾವನೆ ನಮ್ಮ ಮನೆಯ ಸದಸ್ಯರವರು ಅಂತ ನಮ್ಮ ಮನೆಯ ಹಿರಿಯರವರು ನಾವು ಅವರಿಂದ ಬದುಕ್ತಾ ಇದ್ದೇವೆ ನಾವು ಅವರನ್ನು ಸಾಕ್ತಾ ಇರೋದಲ್ಲ ಆದ್ದರಿಂದ ಅವರು ಆ ಗೌರವ ಶಬ್ದವನ್ನು ಬಳಸ್ತಾ ಇದ್ರು ನಮಗಿದು ಅವ್ರದ್ದೇನೋ ಹುಚ್ಚು ಪಾಪ ಅವ್ರಿಗೆ ಯಾರು ಮಾತಾಡ್ಲಿಕ್ಕೆ ಸಿಗೋಲ್ಲ ಅದಕ್ಕೋಸ್ಕರ ಅವ್ರ ಹತ್ರ ಮಾತಾಡ್ತಿರ್ತಾರೆ ಅಂತ ಅವ್ರು ಯಾವಾಗಲೂ ಹಾಗೆ ಮಾತಾಡ್ತಿರ್ತಾರೆ ಏ ಗಂಗೆ ಇಲ್ಲಿ ನೀನು ಯಾಕೆ ಇವತ್ತಿಂದಿಲ್ಲ ನಾವು ಮಕ್ಕಳ ಹತ್ರ ಹೇಗೆ ಮಾತಾಡ್ತಿರ್ತೇವೆ ಹಾಗೆ ಅವರು ಹಸುಗಳ ಹತ್ರನೋ ಮನೆಯ ತೋಟದ ಗಿಡಗಳ ಹತ್ರನೂ ಮಾತಾಡ್ತಿರ್ತಾರೆ ನಮ್ಗೆ ಹಾಗೆ ಅನಿಸುತ್ತೆ ಎಂಥ ದಡ್ರು ಅಂತ ಅವ್ರ ಬಗ್ಗೆ ನಮಗೆ ಕನಿಕರ ಅನ್ನಿಸ್ತಿರ್ತೆ ಆದರೆ ಅವ್ರಿಗೆ ನಮ್ಮನ್ನು ನೋಡಿ ಹಾಗೆ ಅನ್ನಿಸ್ತಾ ಇರುತ್ತೆ ಯೂರಿ ಅಂತ ಇಷ್ಟೆಲ್ಲ ಒಳ್ಳೆಯ ಗಾಳಿ ಒಳ್ಳೆ ನೀರು ಒಳ್ಳೆ ಬೆಳಕು ಒಳ್ಳೆಯ ಆಹಾರ ಎಲ್ಲ ಅಲ್ಲಿ ಹೋಗಿ ಸಾವಯವ ಅಂತ ಮಣ್ಣು ತಿಂತಾ ಇರ್ತಾರೆ ಇಲ್ಲಿ ಏ ಇದೆಲ್ಲ ಡಸ್ಟು ಇದು ಗಲೀಜು ಇದು ಹಾಗೆ ಇದು ಹೀಗೆ ಅಂತ ಇಲ್ಲಿ ಬೈತಿರ್ತಾರೆ ಆಮೇಲೆ ಮತ್ತೆ ಇಲ್ಲಿಂದನೇ ದೇಸಿ ಹಸು ಹಾಲು ಬೇಕು ನಮಗೆ ಈ ಪ್ಯಾಕೆಟ್ ಹಾಲು ಮೇಲೆ ನಂಬಿಕೆ ಇಲ್ಲ ಅದೇ ಇದ್ದ ಹಸುವನ್ನು ಸಾಕಿ ಇದ್ದಿದ್ರೆ ಅದೇ ಹಾಲು ಸಿಗ್ತಿತ್ತಲ್ವ ನಮ್ಮ ಅಂದರೆ ಗೊಂದಲ ಆ ಕಡೆಯಿಂದ ಅದೂ ಬೇಕು ಈ ಕಡೆಯಿಂದ ಇದೂ ಒಂದು ಕಡೆಯಿಂದ ಏನು ಅದೇನು ಅಂದರೆ ಪ್ರತಿಷ್ಠೆ ಆದದಕ್ಕೆ ಅದರ ಮೇಲೆ ಪ್ರೀತಿಯಲ್ಲ ಸಾವಯವ ಬಳಸಿದರೆ ಏನು ಸಿರಿಧಾನ್ಯ ಬಳಸಿದರೆ ದೇಸಿ ಹಾಲು ಬಳಸಿದರೆ ನಾವು ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ಮತ್ತು ಅದೇನೋ ಸ್ಥಾನಮಾನ ಬರುತ್ತೆ ಅಂತ ಇದೆಲ್ಲದಕ್ಕಿಂತ ಸಹಜವಾಗಿ ಬದುಕಬೇಕು ಅಂತ ಅವರು ಅದಕ್ಕೆ ಹೇಳಿದ್ದು ಪ್ರಾಕೃತಿಕವಾಗಿ ಬದುಕುವುದು ಅದು ಅದು ಮುಖ್ಯ ಅಂತ ಹಾಗಾಗಿ ಅವರು ಹೇಳಿದರು ನಮ್ಮ ನಡುಮನೆಯ ಅಂಗಳವೇ ಉಡುಪಿ ಯಾಕೆ ಉಡುಪಿ ಅಂತ ಪುರಂದರದಾಸರು ಹೇಳಿದರು ಅಂತಂದರೆ ಅದು ಕೃಷ್ಣನ ಕಾಲದಿಂದ ಬಂದ ಕೃಷ್ಣನ ಮೂರ್ತಿ ಕೃಷ್ಣ ತಾಯಿಗೆ ಬಾಲ್ಯ ಸಿಗಲಿಲ್ಲ ಯಾರಿಗೆ ದೇವಕಿಗೆ ನಿನ್ನ ಬಾಲ್ಯ ನೋಡಬೇಕು ಅಂತ ಬಯಕೆ ಬಂದಾಗ ಕೃಷ್ಣ ಅವಳ ಅಪೇಕ್ಷೆಯನ್ನು ಈಡೇರಿಸಲಿಕ್ಕೋಸ್ಕರ ಪುಟ್ಟ ರೂಪದಿಂದ ತನ್ನ ಕಡಗೋಲನ್ನು ಕೈಯಲ್ಲಿ ಹಿಡಿದು ಕೈಯಲ್ಲಿ ಒಂದು ನೇಣು ಹಿಡಿದು ಓಡಾಡ್ತಾ ಇದ್ದ ನೇಣು ಅಂದರೆ ಹಗ್ಗ ಓಡಾಡ್ತಾ ಇದ್ದ ಅದನ್ನು ಮರೆಯಿಂದ ರುಗ್ಮಿಣಿ ನೋಡಿ ತಾನು ನೋಡಿಲ್ಲ ನನಗೂ ಈ ರೂಪ ತುಂಬ ಇಷ್ಟ ಆಯಿತು ನಾನು ನಿತ್ಯ ಪೂಜೆಗೆ ಬೇಕು ಅಂತ ಆಮೇಲೆ ಕೃಷ್ಣನ ಹತ್ರ ಕೇಳ್ತಾಳೆ ಕೃಷ್ಣ ತಕ್ಷಣವೇ ವಿಶ್ವಕರ್ಮನನ್ನು ಕರೆದು ಇದು ಹೀಗೆ ಅವಳ ಕೈಗೆ ಸೇರಬೇಕು ಅನ್ನುವಂತಹ ನನ್ನ ಆ ಬಾಲ್ಯದ ರೂಪವನ್ನು ನೀನು ಅವ್ನು ಧ್ಯಾನ ಮಾಡ್ತಾನೆ ವಿಶ್ವಕರ್ಮ ಅದನ್ನು ಧ್ಯಾನ ಮಾಡಿ ಸಿದ್ಧಿಸಿಕೊಂಡು ಆ ಪ್ರತಿಮೆಯನ್ನು ಕೆತ್ತಿ ಕೃಷ್ಣನ ಕೈ ಕೊಡ್ತಾನೆ ಕೃಷ್ಣ ಅದನ್ನು ರುಗ್ಮಿಣಿಯ ಕೈಗೆ ಕೊಡ್ತಾನೆ ರುಗ್ಮಿಣಿಯ ತನ್ನ ನಿತ್ಯ ಪೂಜಿಸ್ತಾಳೆ ಪೂಜಿಸಿ ಎಷ್ಟೋ ವರ್ಷಗಳ ಕಾಲ ನಂತರ ಅರ್ಜುನ ಅಂದರೆ ಕೃಷ್ಣನಿಗೆ ಸುಮಾರು ನೂರ ವರೆ ವರ್ಷ ಆಗಿತ್ತು ಆ ಹೊತ್ತಿಗೆ ಅವನು ಹೇಳಿದ ಪ್ರಭಾಸ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೇವೆ ಇವತ್ತು ಎದುಕುಲದ ಆಗುವುದಿದೆ ಏಳನೇ ದಿವಸದೊಳಗೆ ಈ ದ್ವಾರಕ್ಕೆ ಮುಳುಗತ್ತೆ ತಕ್ಷಣವೇ ನೀನು ಅಲ್ಲಿಯ ಹೆಣ್ಣು ಮಕ್ಕಳನ್ನು ಅಲ್ಲಿಯ ಪ್ರಧಾನ ಸಂಗತಿಗಳನ್ನೆಲ್ಲ ನಾನು ಹೇಳಿರ್ತಾನೆ ಇಂತಿಂಥವ್ರನ್ನು ಕರ್ಕೊಂಡು ಹೋಗು ಅಂತ ಅದನ್ನು ನೀನು ಮಾಡಬೇಕು ಅಂತ ಹೇಳಿ ಕಳಿಸಿರ್ತಾನೆ ಪಾಂಡವರಿಗೆ ಅರ್ಜುನ ಹಾಗೆ ಹೋಗ್ತಾನೆ ಹೋದರೆ ಅಲ್ಲಿ ಅವನಿಗೆ ಯಾವುದು ಕೈಗೆ ಸಿಗಲ್ಲ ಯಾರೋ ಕಾಡಿನ ದಾಳಿಕೋರರು ಅವನನ್ನು ಓಡಿಸಿಬಿಡ್ತಾರೆ ಬಂದು ಅಳ್ತಾನೆ ಅಣ್ಣನ ಹತ್ರ ಎಲ್ಲ ಹೇಳ್ಕೊಳ್ತಾನೆ ಇದು ಇಡೀ ದ್ವಾರಕ್ಕೆ ಏಳನೇ ದಿವ್ಸ ಏಳನೇ ದಿವಸಕ್ಕೆ ಮುಳುಗಿ ಹೋದ ಬಳಿಕ ಆಚಾರ್ಯರ ಕಾಲದಲ್ಲಿ ಅದು ಮತ್ತೆ ಸಮುದ್ರದ ದಡದಲ್ಲಿ ಇಲ್ಲಿ ನಾನಿದ್ದೇನೆ ಎನ್ನುವ ಸಂದೇಶ ಅವರಿಗೆ ಸಿಕ್ಕಿದ ಪರಿಣಾಮ ಹೊತ್ತುಕೊಂಡು ಬಂದ್ರು ಕೃಷ್ಣನಲ್ಲಿ ಅಂದ್ರೆ ಜಗದ್ಗುರುಣಾಂ ಗುರು ಜಗತ್ತಿಗೆ ಗುರುಗಳೆನಿಸಿದ ವೇದವ್ಯಾಸರಲ್ಲಿ ಶಿಷ್ಯತ್ವವನ್ನು ವಹಿಸಿದ ಆಚಾರ್ಯರು ಅದನ್ನ ಪ್ರತಿಷ್ಠೆ ಮಾಡಿದ್ರು ಹೊತ್ತು ಬರುವಾಗ ಎಲ್ಲ ಹೊತ್ಕೊಂಡು ಬಂದಿದ್ರು ಆಚಾರ್ಯ ಜಲಾಧಿವಾಸ ಮಾಡಿ ಆಮೇಲೆ ಮರುದಿವಸ ಅದನ್ನ ಅದನ್ನು ಹೊತ್ಕೊಳ್ಳಬೇಕು ಅಂತ ಬಂದವರೆಲ್ಲರೂ ಕೂಡ ಮೂವತ್ತು ಜನ ಸೇರಿದ್ರು ಎತ್ಲಿಕ್ಕಾಗ್ಲಿಲ್ಲ ಅಂದ್ರೆ ಅದು ಎಂಥ ಸನ್ನಿಧಾನ ಇರಬೇಕು ಯೋಚನೆ ಮಾಡಿ ಭಗವಂತನದ್ದು ಅದಿತಿ ಹೇಳ್ತಾಳಲ್ವ ನನ್ನ ತಾಯಿ ಇಂತ ವಾಮನ ಬಂದು ನಮಸ್ಕಾರ ಮಾಡಿದಾಗ ಇಡೀ ಜಗತ್ತನ್ನೇ ನಿನ್ನ ಹೊಟ್ಟೆಯಲ್ಲಿಟ್ಟುಕೊಂಡವಳನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡವನನ್ನು ನಾನು ಹೊತ್ತುಕೊಂಡಿದ್ದೇನೆ ಅಂದರೆ ಅದು ನಾನು ಹೊತ್ಕೊಂಡದ್ದಲ್ಲ ನೀನೇ ನನ್ನನ್ನು ಹೊತ್ಕೊಂಡದ್ದು ನನ್ನ ಖಾತ್ರಿ ಇದೆ ಅವಳು ದರ್ಶನ ಮಾಡಿರ್ತಾಳೆ ಹೊಟ್ಟೆಯಲ್ಲೇ ವಾಮನನ ರೂಪವನ್ನು ಚೆನ್ನಾಗಿ ದರ್ಶನ ಮಾಡಿರ್ತಾಳೆ ಹಾಗಾಗಿ ಹಾಗೆಯೇ ಇಲ್ಲಿ ಕೃಷ್ಣನ ಸಮಗ್ರ ಜಗತ್ತಿನ ಶಕ್ತಿಯಾಗಿ ಆಚಾರ್ಯರಲ್ಲಿ ಪ್ರತಿಷ್ಠೆ ಮಾಡಿದ್ದನ್ನು ಉಡುಪಿಯ ಕ್ಷೇತ್ರದಲ್ಲಿ ನಾವು ಇವತ್ತು ಕಾಣ್ತೇವೆ ಅಂದರೆ ಅದು ನೇರ ಭಗವಂತನ ಸ್ಪರ್ಶಗೊಂಡು ರುಗ್ಮಿಣಿಯಿಂದ ಪೂಜಿತವಾಗಿ ಆಚಾರ್ಯರಿಂದ ಪ್ರತಿಷ್ಠೆಗೊಂಡು ಇವತ್ತಿಗೂ ಆಚಾರ್ಯರ ಸನ್ನಿಧಾನ ಹೊಂದಿದಂತಹ ಅದೇ ಯತಿಗಳ ಪರಂಪರೆಯಿಂದ ಪೂಜೆಗೊಳ್ಳುವಂತಹ ಸ್ಥಾನಕ್ಕೆ ಒಂದು ಬಾರಿ ಆ ಪರಿಸರದಲ್ಲಿ ನನಗೆ ಆಶ್ಚರ್ಯ ಆಗಿದ್ದು ಆ ಎರಡು ವರ್ಷದಲ್ಲಿ ಎಲ್ಲರೂ ಹೊಗಳ್ತಾ ಹೊಗಳ್ತಾಯಿದ್ರು ಏ ನಿಮಗೇನು ಕೃಷ್ಣನ ಸನ್ನಿಧಾನ ಹಾಗೆ ಹೀಗೆ ಅಂತ ನಮ್ಗೆ ನಾಚಿಕೆ ಆಗ್ತಿತ್ತು ಎಷ್ಟೋ ಸಲ ನಾವು ಅಲ್ಲೇ ಇದ್ದವರು ಅದರ ಒಳಗೆ ಒಂದು ಸರ್ತಿ ಎರಡು ಪ್ರದಕ್ಷಿಣೆ ಹೆಚ್ಚು ಹೆಚ್ಚಾಗಬೇಕು ಅಂದರೆ ಉದಾಸೀನ ಆಗ್ತಿತ್ತು ಅಲ್ಲಿ ಯಾರೋ ಒಬ್ಬರು ತುಂಬ ದೂರದಿಂದ ಬಂದಿದ್ರು ಬಂದು ಆ ಕಂಬಕ್ಕೆ ತಲೆ ಕೊಡ್ತಿದ್ರು ಸ್ವಲ್ಪ ಹೊತ್ತು ಕೂತಿದ್ರು ಅಲ್ಲಿಯ ಗಾರ್ಡ್ಗಳು ಎದ್ದು ಹೋಗಿ ಅಂತ ಅವ್ರನ್ನು ಹೇಳ್ತಾ ಇದ್ದಾಗ ಅವ್ರಿಗೆ ಬೇಜಾರಾಗಿತ್ತು ನಾನು ಕೊನೆಗೆ ಹೇಳಿದೆ ಅವರು ಆಗದಿಂದ ನಾನು ನೋಡ್ತಿದ್ದೆ ಪಾರಾಯಣ ಮಾಡ್ತಾ ಇದ್ದಾಗ ಅವ್ರು ಸ್ವಲ್ಪ ಹೊತ್ತು ಕೂತಿರಲಿ ಅಂತಂದೆ ಆಮೇಲೆ ಹೇಳಿದೆ ಅವರು ಭಾವುಕರಾಗಿದ್ದಕ್ಕೆ ಕೇಳಿದೆ ಏನು ಇಷ್ಟು ಭಾವುಕತೆ ಅಂತ ಅದಕ್ಕೆ ಅವರು ಹೇಳಿದ ಒಂದೇ ಮಾತು ಕೃಷ್ಣನ ಈ ಪರಿಸರದಲ್ಲಿ ಒಂದು ಉಸಿರು ತಗೊಳ್ಬೇಕು ಅಂದರೂ ಯಾವುದೋ ಜನ್ಮದ ಪುಣ್ಯ ಇಲ್ಲಿ ಸ್ವತಃ ದೇವತೆಗಳೇ ನಿಂತುಕೊಂಡು ನಿರಂತರವಾಗಿ ಪೂಜೆ ಸಲ್ಲಿಸುವ ಒಳಗಿನಿಂದ ಪಾಕಶಾಲೆಯ ಕಾರ್ಯ ಇರ್ಬೋದು ಒಳಗಿನ ಹೊರಗಿನ ಈ ಶುದ್ಧಿ ಕಾರ್ಯಗಳಿರ್ಬೋದು ಎಲ್ಲದರಲ್ಲೂ ದೇವತೆಗಳ ಸನ್ನಿಧಾನ ಇದೆ ಅಂತ ನನಗೆ ಅನ್ನಿಸಿದೆ ನನ್ನ ಅನುಭವಕ್ಕೂ ಬಂದಿದೆ ವಿಜಯದಾಸರ ಒಂದು ಸುಳಾದಿಯಲ್ಲಿ ಆ ಮಾತು ಇದೆ ಕೃಷ್ಣನ ಪರಿಸರ ಅಂದರೆ ಅಂಥದ್ದೊಂದು ಪರಿಸರ ಅಂತ ಹಾಗೆ ಆ ಭಾವನೆ ಇದ್ದ ಮನುಷ್ಯನಿಗೆ ಅರ್ಥ ಆಗುತ್ತೆ ಅವರು ಒಂದು ಪದ್ಯದಲ್ಲಿ ಈ ಪುರಂದರದಾಸರೆ ನಾನು ಮಧ್ವ ಸರೋವರವ ಕಂಡೆ ನಾನು ಕೃಷ್ಣನನ್ನು ಕಂಡೆ ಕಂಬವನ್ನು ಕಂಡೆ ನಮಗೆ ಇದು ಎಂಥ ಹಾಡು ಕಂಬ ಕಂಡೆ ಪದ್ಮ ಸರೋವರ ಕಂಡೆ ಕೃಷ್ಣನ ಕಂಡೆ ಆ ಕಂಡೆ ಗೋಡೆ ಕಂಡೆ ಕಂಬ ಕಂಡೆ ನಮಗೆ ಇಷ್ಟೇ ಅನಿಸುತ್ತೆ ಅವರಿಗೆ ಕಂಬದ ರೂಪದ ಕಂಡ ಗೋಡೆ ರೂಪದ ಕಂಡ ಮಧ್ವ ಸರೋವರದಲ್ಲಿ ಕಂಡ ಎಲ್ಲದರಲ್ಲೂ ಆ ಹೆಸರಿನಿಂದ ಕೃಷ್ಣನನ್ನು ಕಂಡದ್ದನ್ನು ನಮಗೆ ಬರೀ ಮಧ್ವ ಸರೋವರ ಮಾತ್ರ ಕಾಣ್ತಿರುತ್ತೆ ನಮಗೆ ನೀರು ಮಾತ್ರ ಕಾಣುತ್ತೆ ಯಾರಾದರೂ ಬಿಟ್ಟರೆ ಅಲ್ಲೇ ನಾವು ಕೈಕಾಲು ತೊಳೆದು ಎಲ್ಲ ಕಾರ್ಯವನ್ನು ಮಾಡಲಿಕ್ಕೂ ನಾವು ಹೇ ಸೋರಲ್ಲ ಯಾಕೆಂದ್ರೆ ಅಲ್ಲಿ ಯಾವ ಬೋರ್ಡ್ ಹಾಕಿರ್ತಾರೆ ಬೈತಿರ್ತಾರೆ ನಾವು ಸುಮ್ಮನೆ ಬರ್ತೇವೆ ಅಷ್ಟೇ ಮರ್ತೋಗ್ಬಿಡುತ್ತೆ ಮೊದಲು ಹೇಳುವ ಮಾತು ದೇವರನ್ನು ಗೌರವಿಸುವುದು ಅಂತಂದರೆ ನಾವು ತೀರ್ಥಕ್ಷೇತ್ರದಲ್ಲಿ ಮೊದಲು ತಲೆ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಕಾಲು ಇಳಿಸ್ಬೇಕಲ್ಲಿ ಮನೆಯಲ್ಲಿ ಸ್ನಾನ ಮಾಡಿ ಬಂದು ಆಮೇಲೆ ಅಲ್ಲಿ ಸ್ನಾನ ಮಾಡಬೇಕು ಆದರೆ ನಮಗೆ ಅದೇ ಒಂದು ಸ್ನಾನದ ನಮ್ಮ ಕೊಳೆಯನ್ನು ಕಳಿಲಿಕ್ಕೆ ಇರುವ ಜಾಗ ಅಂತ ಅಲ್ಲಿ ಕ್ಷಮೆ ಕೇಳಲಿಕ್ಕಿದೆ ನಾನು ನನ್ನ ಮೈಯ ಮಲಿನವನ್ನು ಇಲ್ಲಿ ಬಿಡ್ತಾ ಇದ್ದೇನೆ ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು ಅಂತ ಅದು ಮನಸ್ಸಿನ ಕೊಳೆ ಬಿಡುವುದಕ್ಕೆ ಕೇಳಿಕೊಂಡದ್ದು ಮೈಯ ಮಲಿನವನ್ನು ಮಾತಾಡಿದ್ದಲ್ಲ ಆದರೂ ಕ್ಷಮಿಸ್ತಾಳೆ ತಾಯಿ ಆಪೋ ದೇವತೆ ನಮ್ಮನ್ನು ಸಹಿಸಿಕೊಳ್ತಾಳೆ ಹೀಗೆ ಎಡ ಬಲದ ಮನೆಯವರು ಕಡು ಭಾಗವತರು ನಮಗೆ ಇವತ್ತು ನೆರೆ ಹೊರೆಯಾಗಿದೆ ಆದರೆ ಅವರು ಹೇಳಿದರು ಭಾಗವತರು ಭಗವಂತನ ನೆನಪಾಗುವುದಕ್ಕೆ ಅತ್ಯಂತ ಸಹಾಯಕರು ಅಂತ ಅರ್ಥ ಹೀಗೆ ಅನುದಿನವು ತಿಳಿದು ಹಿಗ್ಗುವ ಜನರ ಭವರೋಗ ಪರಿಹಾರವು ಮೂಜಗದಿ ಸುಖವು ಯಾರು ನಿತ್ಯದ ಎಲ್ಲ ಚಟುವಟಿಕೆಯಲ್ಲೂ ಭಗವಂತನನ್ನು ಕಾಣುವ ಎಚ್ಚರವನ್ನು ಹೊಂದುತ್ತಾರೋ ನಾವು ನಿಂತದ್ದು ಕೂತದ್ದು ಕೇಳಿದ್ದು ತಿಂದದ್ದು ಉಂಡದ್ದು ಊಟ ಅಂದರೆ ಒಂದು ಯಜ್ಞ ಭಗವಂತನ ಪ್ರಸಾದವನ್ನು ತುತ್ತು ತುತ್ತಲ್ಲಿ ತಿನ್ನುವಾಗ ಪ್ರಾಣಾಪಾನ ವ್ಯಾನುದಾನ ಸಮಾನೆಭ್ಯ ಸ್ವಾಹ ಅಂತ ನೆನಪಿಸಿಕೊಂಡು ತಿಂದಾಗ ಭಗವಂತನಿಗೆ ಈ ಶರೀರದಲ್ಲಿ ನಿಂತು ಅವನು ನಮ್ಮ ಒಳಗೆ ಶರೀರಕ್ಕೆ ಬೇಕಾದ ರೀತಿಯ ಆಕೃತಿಯನ್ನು ಕೊಟ್ಟು ಯೋಚನೆ ಮಾಡಿ ಒಂದು ಬಲೂನಿಗೆ ಒಂದು ತಂಬಿಗೆ ನೀರು ಹಾಕಿ ನಿಲ್ಲಿಸಿದರೆ ಅದರ ಬುಡದಲ್ಲಿ ದಪ್ಪಕ್ಕೆ ನಿಲ್ಲುತ್ತೆ ನಮ್ಮ ದೇಹದಲ್ಲೂ ಎಲ್ಲದಕ್ಕಿಂತ ಹೆಚ್ಚಿರುವುದು ನೆತ್ತರು ಒಂದು ವೇಳೆ ಈ ಶರೀರ ಬಲೂನ್ನ ಹಾಗೆ ಇದ್ದಿದ್ರೆ ಕೈ ಕಾಲೆಲ್ಲ ಇಷ್ಟಿಷ್ಟು ದಪ್ಪಕ್ಕೆ ಆನೆ ಕಾಲಿನ ಹಾಗೆ ರಕ್ತ ಎಲ್ಲ ಒಂದು ಕಡೆ ಮೂಳೆ ಎಲ್ಲ ಮೇಲೆ ಹೀಗಿರಬೇಕಿತ್ತು ದೇಹ ಹಾಗಿಲ್ಲದೆ ತೊಡೆಯ ಭಾಗ ತೊಡೆಗೆ ತೋಳಿನ ಭಾಗ ತೋಳೆ ಕೆನ್ನಿನ ಕೆನ್ನೆಗೆ ಬೆನ್ನಿನ ಭಾಗ ಬೆನ್ನಿಗೆ ಎಷ್ಟು ಪ್ರಪೋರ್ಷನೇಟಾಗಿ ಅಚ್ಚುಕಟ್ಟಾಗಿ ಈ ದೇಹ ನಿರ್ಮಾಣ ಆಗಿದೆ ಅಂದರೆ ಇದರ ಹಿಂದೆ ಒಬ್ಬ ಇಂಜಿನಿಯರ್ ಇದ್ದಾನೋ ಇಲ್ವೋ ಯೋಚನೆ ಮಾಡಬೇಕಲ್ವ ಭೂಮಿಯಲ್ಲಿ ಗುರುತ್ವಾಕ್ರಹ ಶಕ್ತಿ ಇದ್ದದ್ರಿಂದ ನಿಜವಾಗಿ ಎಲ್ಲ ಕೆಳಕ್ಕೆ ಕೇಳಿಬೇಕಿತ್ತು ಹಾರ್ಟು ತಲೆಗೆ ನೆತ್ತರ ಪಂಪೆ ಮಾಡಬಾರ್ದಿತ್ತು ಆದರೆ ದೇವರ ವ್ಯವಸ್ಥೆ ಎಷ್ಟು ಚುರುಕಾದದ್ದು ಎಷ್ಟು ಕ್ರಮ ಪ್ರಕಾರವಾದದ್ದು ಮತ್ತು ಎಷ್ಟು ಕರುಣಾಪೂರ್ಣವಾದದ್ದು ಅಂದರೆ ನಮ್ಮ ನೆತ್ತರಿಗೆ ಒಂದು ಕ್ಷಣ ನೆತ್ತರು ಹೋಗೋದು ನಿಂತರೆ ಉಳಿದವರೆಲ್ಲ ಕುಣಿಲಿಕ್ಕೆ ಶುರು ಮಾಡ್ತಾರೆ ಹಾಗಾಗದಂತೆ ನಮ್ಮ ದೇಹವನ್ನು ನಿರಂತರ ರಕ್ಷಿಸ್ತಾ ಇದ್ದಾನಲ್ಲ ಅದಕ್ಕೋಸ್ಕರ ಆದರೂ ನಾವು ಥ್ಯಾಂಕ್ಸ್ ಹೇಳಬೇಕಲ್ವ ದೇವರಿಗೆ ಅದಕ್ಕಾಗಿಯೇ ನಾವು ಎಲ್ಲ ಕೆಲಸವನ್ನು ಪೂಜೆ ಅಂತ ಪ್ರತ್ಯೇಕ ಕೆಲಸ ಮಾಡದೆ ಮಾಡುವ ಕೆಲಸವನ್ನೇ ಪೂಜೆಯಾಗಿಸುವಂತಹ ಎಚ್ಚರವನ್ನು ನಾವು ಪಡೀಬೇಕು ಅದಕ್ಕೆ ಒಂದು ದಿನದ ಪ್ರಯತ್ನ ಸಾಕಾಗುವುದಿಲ್ಲ ಕನಿಷ್ಠ ಪಕ್ಷ ನಮ್ಮ ನಿತ್ಯದಲ್ಲಿ ಎರಡು ಬೇಕು ಒಂದು ಗುರು ಬೇಕು ಒಂದು ಸ್ವಾಧ್ಯಾಯ ಬೇಕು ಇದೆರಡನ್ನು ನಾವು ಕನಿಷ್ಠ ಮಟ್ಟದಲ್ಲಾದರೂ ಬೇರೆ ಏನೇನಕ್ಕೋ ಸಮಯ ಹಾಕ್ತೇವೆ ನಾವು ಮಾಡೋಣ ಜಪ ಬೇಕು ಅನುಷ್ಠಾನ ಬೇಕು ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲವೂ ಸರಿ ಒಬ್ಬ ಗುರುಗಳನ್ನು ಹಿಡಿದು ಒಂದಿಷ್ಟು ಅಧ್ಯಯನ ಅಂತ ಇದ್ದರೆ ಆವಾಗ ನಮಗೆ ಈ ಕೆಲಸದಲ್ಲಿ ಇನ್ನಷ್ಟು ಗಟ್ಟಿತನ ಬರುತ್ತೆ ಸ್ವಾಧ್ಯಾಯ ಅಂದರೆ ಇವತ್ತು ಬೇಕಾದಷ್ಟು ಅವಕಾಶಗಳಿವೆ ಕೇಳುವುದರ ಮೂಲಕ ಆಗಿರ್ಬೋದು ಅನುವಾದದ ಪುಸ್ತಕಗಳ ಮೂಲಕ ಆಗಿರ್ಬೋದು ಆದರೆ ಅಲ್ಲಿಗೆ ನಿಲ್ಲಬಾರದು ನಮ್ಮಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಓದಿದ ನಾಲ್ಕೇ ಸಾಲುಗಳನ್ನು ಇಟ್ಟುಕೊಂಡು ನಾವು ಉಪ್ಪರಿಗೆಲ್ಲಿದ್ದೇವೆ ಅಂತ ಭಾವಿಸ್ತೇವೆ ಅದು ಮೆಟ್ಟಿಲು ಮೆಟ್ಟಿಲಿಂದ ಹಂತ ಹಂತವಾಗಿ ಮೇಲಕ್ಕೆ ಸಾಗುವ ಗುರುಗಳ ಕಾರುಣ್ಯವನ್ನು ಪ್ರಾರ್ಥಿಸಿ ನಮ್ಮ ಪ್ರಯತ್ನ ಮಾಡಿದರೆ ಹೋಗುತ್ತಿದೆ ಈ ಆಯು ಬೇಗದಲ್ಲಿ ನಮ್ಮ ಯೋಗೇಶ ಪುರಂದರ ವಿಠಲನ ನೆನೆ ನೆನೆದು ಆಯುಷ್ಯ ಬಹಳ ಕ್ಷೀಣವಾದದ್ದು ಅದನ್ನು ಸಾರ್ಥಕಪಡಿಸಿಕೊಳ್ಳುವ ಹೊಣೆಗಾರಿಕೆ ನಮಗಿದೆ ಮತ್ತೊಮ್ಮೆ ಈ ಶರೀರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆ ಶರೀರ ಆಗುವಷ್ಟು ಸಾಧನೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಸಿಗುತ್ತೆ ಆಗಿದೆಯೋ ಇಲ್ವೋ ಅಂತ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ಸರ್ತಿ ತುಂಬ ಅನಿಸುತ್ತೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅನಿಸುತ್ತೆ ಅದು ಅದು ಕೆಲವೊಮ್ಮೆ ಪುರಾಣ ವೈರಾಗ್ಯ ಅಂತ ಒಂದಿರುತ್ತೆ ಅದು ಈ ಪ್ಲೇಸಲ್ಲಿ ಬಂದಾಗ ತುಂಬ ಯೋಚನೆಗಳು ಬರ್ತವೆ ಬಂದು ಅದು ಆ ಗೇಟ್ ದಾಟಿ ಆಚೆಗೆ ಹೋಗುವಾಗ ಬೇರೆ ಗಾಳಿ ಬೀಸುತ್ತಲ್ವಾ ಆ ಗಾಳಿಗೆ ಮೈಯೆಲ್ಲ ತೆರ್ಕೊಂಡು ಮತ್ತೆ ಮೊದಲಿನಂತೆ ಆಗಿಬಿಡ್ತೇವೆ ಹಾಗೆ ಆಗದ ಹಾಗೆ ಅದು ಹೃದಯಕ್ಕೆ ತಾಗಬೇಕು ಹೊರತು ಮನಸ್ಸಿಗೆ ತಾಗಿ ನಾಟಿ ಖುಷಿಯಾಯಿತು ಅಂತಂದರೆ ಸಾಕಾಗುವುದಿಲ್ಲ ಅದು ಹೃದಯಕ್ಕೆ ತಾಗಲಿ ತಾಗುವ ಮೂಲಕ ಭಗವಂತನ ಭಾಗಿ ಭಾಗ್ಯದ ಬಾಗಿಲಿನ ಕಡೆಗೆ ಸಾಗುವಂತಹ ಶಕ್ತಿಯನ್ನು ಭಗವಂತನೇ ನಮಗೆ ಕರುಣಿಸಲಿ ಮುಖ್ಯವಾಗಿ ಮನುಷ್ಯ ಶರೀರ ಬಂದಾಗಲೇ ಅದು ಸಾಧ್ಯವಾಗುವಂಥದ್ದು ಬೇರೆ ಶರೀರಕ್ಕೆ ಹೋಗಬಾರದು ಈ ಶರೀರದಲ್ಲಿ ಇರಬೇಕು ಅನ್ನೋದಕ್ಕಾದರೂ ಕೂಡ ನಾವು ಒಂದಿಷ್ಟು ಸಾಧನೆಯನ್ನು ಸಾರ್ಥಕವಾಗಿ ಕ ಮಾಡ್ತಾ ಕಳೀಬೇಕು ಆಡಿದ ಮಾತುಗಳಲ್ಲಿ ಗುಣ ಇದ್ದರೆ ಅದು ಗುರುಗಳ ಅನುಗ್ರಹ ದೋಷ ಇದ್ದರೆ ಆತ್ಮಪಾಪೋತ್ಥ ಅಂತ ಸ್ಮರಿಸ್ತಾ ಮತ್ತೊಮ್ಮೆ ಎಲ್ಲ ಭಗವದ್ಭಕ್ತರಿಗೆ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಿಸಿ ಸಮರ್ಪೆಯ ಶ್ರೀಕೃಷ್ಣಾರ್ಪಿತಮಸ್ತು ಹರೇ ಶ್ರೀನಿವಾಸ ಮಾಡುವುದೆಲ್ಲವೂ ಹರಿಪೂಜೆ ಇವತ್ತು ಅವರಿಗೆ ನಾವು ಉಪನ್ಯಾಸಕ್ಕೆ ಸ್ವಾಮಿ ಈ ವಿಷಯದಲ್ಲಿ ಮಾತಾಡಬೇಕು ಅಂತ ನಿಜವಾಗಲೂ ಕೂಡ ಎಷ್ಟು ಸರಳವಾಗಿ ಮಾಡುವುದಲ್ಲೂ ಏನು ಮಾಡಿಕೊಂಡು ಭಗವಂತನ ಅನುಗ್ರಹ ಪಡಲಿಕ್ಕೆ ಸಾಧ್ಯವಾಗ್ತದೋ ಅಂಬೋದನ್ನು ಆಚಾರ್ಯರು ಬಹಳ ಸರಳವಾಗಿ ಅವ್ರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ವರ ಅದು ತಾವು ಏನು ಅಂದ್ಕೊಂಡಿರ್ತಾರೋ ಅದು ಎದುರಿದ್ದವರಿಗೆ ಆ ಮನಸ್ಸಿನಲ್ಲಿ ಹೋಗುವಂತೆ ಮಾತಾಡ್ತಕ್ಕಂಥ ಒಂದು ಭಾಗ್ಯವನ್ನು ಭಗವಂತ ಅವರು ಕೊಟ್ಟಿದ್ದಾರೆ ನಾನು ಈಗ ಹೇಳಿದೆ ಅವರಿಗೆ ಸ್ವಾಮಿ ನೀವು ದೇವರು ನಮಗೆ ಭಗ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅನರ್ಹ ಸ್ವಾಮಿ ನೀವು ಅಂತೇಳಿ ಮಾಡುವುದೆಲ್ಲವೂ ಹರಿಪೂಜೆ ಅಂದ ಅಂದೋದಾಗ ಒಂದು ಹಳೆಯ ನೆನಪು ಬರ್ತದೆ ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ತಂದೆ ವೆಂಕಟೇಶ ವಿಠಳರು ಅವರು ನಮ್ಮ ಕಡೆ ಇರ್ತಕ್ಕಂಥ ಹರಿದಾಸರು ಎಲ್ಲರಿಗೂ ಕೂಡ ಬಹಳ ಚಿರ ಪರಿಚಿತರು ಸುಳಾಜ್ ಕುಪ್ಪೇರಾಯರಿಗೂ ಅವರಿಗೂ ಬಹಳ ನಂಟಿತ್ತಂತೆ ಒಮ್ಮೆ ಸುಳಾಜ್ ಕುಪ್ಪೇರಾಯರು ಈ ಚಿತ್ರದುರ್ಗಕ್ಕೆ ಅಂತ ಬೆಳಗ್ಗೆ ಪ್ರಯಾಣ ಮಾಡ್ಕೊಂಡು ಬಂದರೆ ಬೆಳಗ್ಗೆ ಬಂದರೆ ಅವು ಬೆಳಗ್ಗೆ ಬಂದ್ನ ಇವರು ಮನೆಯಲ್ಲಿರಲ್ಲ ಎಲ್ಲ ಹೊರಗೆ ಹೋಗಿದ್ರಂಥವ್ರು ಮಾರ್ಕೆಟ್ಗೂ ಅಲ್ಲಿಗೂ ಇವರು ಬರೋ ಹೊತ್ತಿಗೆ ಯಾರು ಹೇಳಿದ್ರೆ ಸುಳಾಜ್ ಕೊಪ್ಪೇರಿಯಾರು ಬಂದಾರ ನಿಮ್ಮನೆಗೆ ಅಂಥೇಳಿ ಅವ್ರು ಚಪ್ಪಲಿಗೆ ಇಟ್ಬಿಟ್ಟು ಬಂದು ನೋಡಿದರೆ ಮಗ ಮನೆ ದೇವ್ರ ಮೂ ದೇವ್ರ ಪೂಜೆ ಮಾಡ್ಕೋತು ಕೂತ್ಕೊಂಡಿದ್ದೆ ಅವ್ರ ಮಗ ಹಾ ಸೇ ಶ ಸುಳಾಜ್ ಕೊಪ್ಪರ್ಯಾರು ಅವರು ಎಲ್ಲಿದ್ದಾರವರು ಬಚ್ಮಿನ ಸ್ನಾನ ಮಾಡ್ತಿದ್ದಾರೆ ಅವಾಗ ಅವರಿಗೆ ಸಿಟ್ಟು ಬಂತಂತೆ ಅಲ್ಲಯ್ಯ ಮೊದಲು ಆ ಪೂಜೆ ಮಾಡಿಬಿಟ್ಟು ಈ ಕಲ್ಲಿನ ಪೂಜೆ ಮಾಡ್ಕೋದು ಕೂತಿದ್ದೆ ಅಲೋ ನೀನು ಅಂತ ಇದು ಮಾಡಿದ್ರಂತೆ ಅಂದರೆ ಅರ್ಥ ಏನಂದರೆ ಜಲಪ್ರತಿಮಾ ಅವರು ಭಗವಂತನ ರೂಪದಲ್ಲಿ ಮನುಷ್ಯನ ರೂಪವಾಗಿ ಬಂದಿರ್ತಾರೆ ಅಂತ ಜ್ಞಾನಿಗಳು ಬಂದ್ನಾಗ ಮೊದಲು ಅವ್ರಿಗೆ ನಮ್ಮ ಮೈ ಮೈಯೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಎರಿಸಿ ಆಮೇಲೆ ನಿತ್ಯ ಪೂಜೆಗೆ ಅವಕಾಶ ಮಾಡು ಆಚಾರ್ಯ ಹೇಳಿದರು ನಿತ್ಯ ಪೂಜೆ ಯಾಕಪ್ಪ ಅಂತಂದರೆ ಎಲ್ಲವೂ ಹರಿಪೂಜೆ ಹೇಗೆ ಆಗಬೇಕು ಅಂಬೋದಕ್ಕೆ ಒಂದು ಉದಾಹರಣೆಯಾಗಿ ದೇವ್ರ ಪೂಜೆ ಇಟ್ಕೋಬೇಕಾಗಲಿ ಬರೀ ದೇವ್ರ ಪೇಟೆ ಕಟ್ಟಿದ ಮೇಲೆ ಮರುದವರೆಗೂ ದೇವರನ್ನೇ ಧ್ಯಾನನೇ ಇಲ್ಲದೆ ನಮ್ಮದೇ ಆದ ಪ್ರಪಂಚದಲ್ಲಿ ಕಳೀತಕ್ಕಂಥದ್ದು ಅದು ಮನುಷ್ಯನ ಜನ್ಮದ ಉದ್ಯೋಗ ಅಲ್ಲ ಅದು ಜನ್ಮದ ಮನುಷ್ಯ ಜನ್ಮದ ಸಾರ್ಥಕತೆ ಹೊಂದೋದಿಲ್ಲ ಅಂಬೋ ರೀತಿಯಲ್ಲಿ ಆಚಾರ್ಯರು ಉಪನ್ಯಾಸವನ್ನು ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಆಚಾರ್ಯ ಪ್ರಾರ್ಥನೆ ಸ್ವಾಮಿ ನಮ್ಮ ರಾಘವೇಂದ್ರ ಸಪ್ತಾಹ ವೇದಿಕೆಗೆ ಪ್ರತಿ ವರ್ಷವೂ ಕೂಡ ತಮ್ಮಿಂದ ರಾಯರ ಸೇವೆ ನಡೀಬೇಕು ಅಂತ ಸಭಾ ಮೂಲಕವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಆಹ್ವಾನಕ್ಕೆ ಮೇರೆಗೆ ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತಕ್ಕಂಥ ಆಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ನಮನಗಳೊಂದಿಗೆ ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದೇನೆ ಹರೇ ಶ್ರೀನಿವಾಸ ಪೂಜ್ಯ ಪರಿಮಳಾಚಾರ್ಯರು ಪ್ರತಿ ಸಪ್ತಾಹಕ್ಕೆ ಕೇವಲ ಆಹ್ವಾನ ಮಾಡಿದ್ದಾರೆ ಚಿತ್ರದುರ್ಗದ ಜನತೆಯ ಪರವಾಗಿ ಮುಂದಿನ ಹರಿದಾಸ ಹಬ್ಬಕ್ಕೆ ಆಚಾರ್ಯರು ಒಂದು ವಾರಗಳ ಪರ್ಯಂತ ಚಿತ್ರದುರ್ಗಕ್ಕೆ ಆಗಮಿಸಿ ಆಚಾರ್ಯರಲ್ಲಿ ವಿಜ್ಞಾಪನೆ ಚಿತ್ರದುರ್ಗದ ಭಕ್ತಾದಿಗಳ ಒಂದು ಅಪೇಕ್ಷೆ ಮೇರೆಗೆ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಹರಿದಾಸ ಹಬ್ಬಕ್ಕೆ ಉಡುಪಿ ವಿದ್ವಾನ್ ಶ್ರೀ ಕೃಷ್ಣರಾಜ ಕುತ್ಪಾಡಿಯವರು ಒಂದು ವಾರಗಳ ಪರ್ಯಂತ ಚಿತ್ರದುರ್ಗದಲ್ಲಿದ್ದು ಉಪನ್ಯಾಸ ನೀಡಬೇಕು ಅಂತ ಈ ಸಭಾ ಮೂಲಕವಾಗಿ ಆಹ್ವಾನ ಮಾಡ್ತಾ ಇದ್ದೇವೆ ಈಗ ಸಾಮೂಹಿಕ ಶ್ರೀ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರದ ಪ್ರಾರ್ಥನೆ ಇದೆ ಸಮ ಎಲ್ಲರೂ ಚೇರಿ